ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಗುರುತ್ಪಾದಾಚಾರ್ಯಭ್ಯೋ ನಮಃ ಭಾರತೀನ್ಮ ಸರಸ್ವತೀನ್ಮ ವಾಯುವೀನ್ಮ ಬ್ರಹ್ಮಣೇನ್ಮ ಮಹಾಲಕ್ಷ್ಮೀನ್ಮ ತತ್ವ ಮಂತ್ರದೇವಿ ತಾಯಿನ್ಮ ಮುಕ್ತಿಪ್ರದಾಯಿಕ ವಾಸುದೇವಾಯನ್ಮ ಹರೇನ್ಮ ಶ್ರೀಕೃಷ್ಣಾನ್ಮ ಹರಿ ಓಂ ಸಕ್ಷಾಸ್ತ್ರೋದಿತವರ್ತ್ಮನ ಪದಮಿದಂ ಧ್ಯಾಯನ್ ವದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನಿಪಿ ಬೋಧಯಾಮಿ ತದನು ಪ್ರಾಪ್ತ್ಯೋ ಮದಂಗ್ರಿ ಭವೇತ್ ಇತ್ಯಾಘೋಷಯತಿ ವಯಕರಚಯೈ ತಂ ವಾಚಿ ಭಕ್ತಂ ಭಜೆ ಶುಭ ವಿಭ್ರಮೇ ಭುವಿ ಮನೋರಮೇ ರಮೇ ವಿದಿತಾಗಮೇ ಜಿತ ಸಮಸ್ತ ಚಿತ್ತಭ್ರಮೇ ವಿಗತಶ್ರಮೇ ಹರಿಪಾದಬ್ಜ ಸೇವ್ಯೋದ್ಯಮೇ ಶ್ರುತ ವಿಕ್ರಮೇ ನಿರುಪಮೇ ನಮೋ ನಿರ್ಮಮೇ ಹರಿಪುತ್ರ ಪದ್ಮದಳ ನೇತ್ರ ವಿತ್ರ ಸತ್ಸುರ ಮಿತ್ರ ಜೈತ್ಯಕುಲ ಜೈತ್ರ ನಿತ್ಯದ ಸುಪವಿತ್ರ ಗಾತ್ರ ಸುಚರಿತ್ರ ಚಿತ್ರದ ಕೃತಸತ್ರ ತೇತ್ರ ಭವತೇ ನಮೋ ನಮಃ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸೋನಭೀಷ್ಟಂ ನಿತ್ಯ ನಿದ್ಧೂತ ಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಭವತೇ ಧನವಾದೇಡಮೂ ಕೋಪಿ ವಾಗ್ಮೀ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಿಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನಿಧಿಂ ಮಾನಸೇ ಚ ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರಹೃದ ಗಿರಿಜಾ ಹೃದಿವಾಸ್ವರಾಯ ತುಂಗೋಲ್ಲಸ ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ ಮಿಥ್ಯಾ ಸಿದ್ಧಾಂತ ದುದ್ವಾಂತ ವಿದ್ವಂಸನ ವಿಚಕ್ಷಣಾಃ ಜಯತೀರ್ಥಾಖ್ಯತರುಣಿ ಭಾಸತಾಂ ನೋ ಹೃದಂಬರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಕೃಷ್ಣ ಚರಣಾಂಭೋಜ ಮಾನಸಂ ಕವಿ ಪಂಗವಂ ಶ್ರೀಮದ್ ವಿದ್ಯಾ ಪ್ರಸನ್ನಾಬ್ಧಿಂ ಗುರುಂ ವಂದೇ ನಿರಂತರಂ ಮಾಪಾದಮೋಳ ಪರ್ಯಂತಂ ಗುರುನಾಮಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾ ಸ್ವಸ್ಥ ಸದಾಂಶೇ ಸನ್ಮಂಗಳಾನಿ ಭವಂತು ಶ್ರೀಮದಾನಂದ ತೀರ್ಥರ ಮೂರು ಅವತಾರಗಳ ರೂಪಗಳು ವಾಯುದೇವರ ಅರ್ಥಾತ್ ಜನ್ಮ ಜನ್ಮದಲ್ಲೂ ಕೂಡ ಅವರ ಸೇವೆ ಎಂಬತಕ್ಕಂಥದ್ದನ್ನು ಮಾಡತಕ್ಕಂಥದ್ದು ಅಂತಹ ಒಂದು ಮನೋಭಾವ ಪ್ರವೃತ್ತಿ ಸಾಧನೆ ಎಲ್ಲವೂ ಕೂಡ ನನಗೆ ಜನ್ಮ ಜನ್ಮದಲ್ಲೂ ಇರಲಿ ಅಂತ ಪ್ರಸನ್ನತೀರ್ಥರು ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಇದೊಂದು ದೊಡ್ಡ ಸಾಧನೆಯಲ್ಲಿ ಸೇರಿರ್ತಕ್ಕಂಥದ್ದು. ಏನು ಮಾಡಬಲ್ಲವು ನಾವು ವಾಯುದೇವರಿಗೆ? ಇರ್ತಕ್ಕಂಥ ನಮ್ಮ ಕಣ್ಣೆದುರಿಗಿರ್ತಕ್ಕಂಥ ಗುರುಗಳಿಗೆ ನಾವೇನು ಚಾಟಿ ಹೋಗಿಯಲ್ಲ, ಅನ್ನ ಮಾಡೋಕ್ಕಲ್ಲ, ಚಿಕ್ಕಡಿಗೆ ಮಾಡಲ್ಲ, ಏನಿಲ್ಲ, ಏನು ಸೇವೆ ಮಾಡೆವು. ಆದರೂ ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಅನುಗ್ರಹದಿಂದ ಎತ್ಕಿಂಚಿತ್ ಜ್ಞಾನವನ್ನು ನಾವು ಹೊಂದಿರ್ತೇವೆ. ಆದರೆ ಸಾಕ್ಷಾತ್ ವಾಯುದೇವರಿಗೆ ಭಾರತೀಯ ದೇವರು ಬಿಟ್ಟು ಇನ್ಯಾರು ಸೇವೆ ಮಾಡೋದು? ಅಂತಹ ವಾಯುದೇವರು ನಮ್ಮಿಂದ ಏನಂತಾನೆ ಬಯಸ್ತಾರೆ ಮತ್ತು ಯಾವ ಥರ ಸೇವೆ ಮಾಡಬಹುದು ಅಂತ ಒಂದು ಪ್ರಶ್ನೆ ಬಂದರೆ ಪ್ರಸನ್ನ ತೀರ್ಥ ಹೇಳ್ತಾ ಇದ್ದಾರೆ, ಯಾವ ಥರ ಸೇವೆನೂ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಅದರಿಂದ ಉಪಕೃತರಾಗಿ ಕೃತಜ್ಞತಾ ಪುರಸ್ಸರದಿಂದ ನೀವು ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರ ಯಮಗೆ ಗತಿ ಗೋತ್ರವಯ್ಯ. ಇದೇ ಪುರಂದರದಾಸರು ಹೇಳಿದ್ದು. ಇದನ್ನೇ ಉಪನಿಷತ್ ಹೇಳುತ್ತೆ, ಪಿತಾ ತ್ವಂ ಮಾತರೇಶ್ವ ರುದ್ರೋಸಿ ಪರಿರಕ್ಷಿತ. ಅದನ್ನು ಕನ್ನಡಕ್ಕಿಟ್ರು ಅಷ್ಟೇ. ಪಿತಾ ತ್ವಂ ಮಾತರೇಶ್ವ, ಜಗತ್ತಿಗೆ ಯೋನ ಪಿತಾ ಜನಿತಾ ಯೋ ವಿದಾತ ಧಾಮ, ಪರಮಾತ್ಮ ತಾಯಿ ತಂದೆ ಅಲ್ವೇ ಯಾರಿಗೆ? ಜಗತ್ತಿಗೆ. ಒಂದರ್ಥದಲ್ಲಿ ರುಜುಗಳಿಗೆ ತಂದೆ ತಾಯಿ. ನಮಗೆಲ್ಲ ಯಾರು ಅಂತ ಕೇಳಿದರೆ ಜೀವೋತ್ತಮರಾಗಿರ್ತಕ್ಕಂಥ ಅವರೇ ತಂದೆ ತಾಯಿ. ಆದ್ದರಿಂದ ಜೀವಗಣರಲ್ಲಿ ಮೂರು ವಿಧ, ಜೀವ ಪ್ರವಿಷ್ಟರಲ್ಲಿ ಜೀವೋತ್ತಮರು, ಜೀವ ನಿಯಾಮಕರು, ಜೀವರು.
ಜೀವರು ಅನ್ನೋರು ಎಲ್ಲರೂ, ಆದರೆ ಕಾಮನ್ ಪೀಪಲ್ ಅಂತಾರಲ್ಲ ಹಾಗೆ ನಾವು ಜೀವರು. ಜೀವ ನಿಯಾಮಕರು ಎಂಬತಕ್ಕಂಥವರು ಗರುಡಶೇಷ ರುದ್ರರು, ಜೀವೋತ್ತಮರು ಎಂಬತಕ್ಕಂಥವರು ರುಜುಗಣಕ್ಕೆ ಸೇರಿರ್ತಕ್ಕಂಥವ. ಆದ್ದರಿಂದ ಜೀವ ವಿಲಕ್ಷಣ ಭಗವಂತ, ನಾವೆಲ್ಲ ಜೀವರು. ಎಲ್ಲಿವರೆಗೆ? ಇಂದ್ರಾದಿ ದೇವತೆಗಳವರೆಗೆ. ಗರುಡಶೇಷ ರುದ್ರಾದಿಗಳು ಜೀವ ನಿಯಾಮಕರು, ಅಲ್ಲಿಗೊಂದು ಬ್ಲ್ಯಾಕ್ ಚೇಂಜ್ ಆಯಿತು. ರುಜುಗಳಲ್ಲಿ ಜೀವೋತ್ತಮರು ಮತ್ತೊಂದು ಬ್ಲ್ಯಾಕ್ ಆಯಿತು ಅಲ್ವಾ. ಜೀವ ವಿಲಕ್ಷಣನಾಗಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಏನು ಸೇವೆ ಮಾಡ್ಬೋದು ಅಂದರೆ ಸ್ಮರಣೋಪಾಸನ ಸರ್ವತ್ರ ಶ್ರೀಮದಾಚಾರ್ಯ ಅಷ್ಟು ಇನ್ನೇನು ಮಾಡಲಾರಿ. ನಿರಂತರ ಹರಿವಾಯುಗಳ ಕೃತಜ್ಞತಾ ಪುರಸ್ಸರವಾಗಿ ಅಲ್ವೇ ಸೇವಕನೆಲ್ಲೋ ನಾನು ಅಂತಾರಲ್ಲ ದಾಸರಾಯರು, ಹಾಗೆ ಚಿಂತನೆ ಮಾಡೋದೊಂದು ಬಿಟ್ಟರೆ ಇನ್ನೇನು ಅವರಿಗಾಗಿ ನಾವು ಮಾಡಬೇಕಾದ್ದೇನೂ ಇಲ್ಲ ಅಂತಾರೆ. ಆದ್ದರಿಂದ ಜನುಮ ಜನುಮದಲ್ಲಿ ಎನಗಿರಲಿ. ಜನ್ಮ ಯಾಕೆ ಬೇಕು? ಈ ಜನ್ಮದಲ್ಲಿ ಪೂರ್ತಿ ಮುಗಿಸ್ಬಿಡಿ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚ. ಜ್ಞಾನ ಅನ್ನೋದಷ್ಟು ಸುಲಭೇ ಅಲ್ವೇ? ಎಷ್ಟು ಜನ್ಮಗಳು ಎತ್ತಬೇಕಾಗಿದೆಯೋ. ಆ ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಬಂದಾಗ ಇನ್ನೊಂದು ಜನ್ಮದಲ್ಲಿ ಇದಕ್ಕೆ ಕೋಟಿ ಮಡಿಯಷ್ಟು ಅಪಚಾರವನ್ನು ಮಾಡಿಬಿಟ್ರೆ ಅಂಥ ಅಪಚಾರವಾಗದೇ ಇರೋ ರೀತಿಯಲ್ಲಿ ನೀವು ಜನ್ಮ ಜನ್ಮಕ್ಕೆ ನಮಗೆ ಗುರುಗಳಾಗಿ ನಿಮ್ಮ ಜ್ಞಾನವನ್ನು ನಮಗೆ ಉಳಿಸಿದರೆ ಅದು ಸಾಧನೆಗೆ ಕಾರಣವಾಗುತ್ತೆ. ಆದ್ದರಿಂದ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮದಿ ಅನ್ನೋದನ್ನು ಪ್ರಾರ್ಥನೆ ಮಾಡ್ಕೋತಾ ಇರಪ್ಪ. ಇಂಥ ಜನ್ಮ ಬರೋದೇ ಕಷ್ಟ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಶಕುತಿ ಇದ್ದಷ್ಟು ನೀ ಯುಕತಿ ಮತವ ಪುಷ್ಟೀಕರಿಸು ಮರುಳೆ ಅಂತಾರೆ. ಅಂದರೆ ಒಂಚೂರು ಶಕ್ತಿ ಇದ್ದಷ್ಟು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋದನ್ನು ಪ್ರತಿಪಾದನೆ ಮಾಡಬೇಕಲ್ಲ. ಸಣ್ಣ ಸಣ್ಣವರಿಂದ ಹಿಡಿದು ಅಥವಾ ನಾವಂತೂ ಆವರ್ತನೆಯನ್ನು ಮಾಡ್ಕೋಬೇಕಲ್ಲ. ಅಂಥ ಸೇವೆ ನಂಗಿರಲಿ. ಆದರೆ ಏನು ಸೇವೆ ಮಾಡ್ತೀವಿ ಅಂದರೆ ಮಾನಸಿಕ ವಾಚಿಕ ಕಾಯಕ. ಕಾಯಕ ಸೇವೆ ನಿಮ್ಮ ತೀರ್ಥ ತಗೋತೇವೆ, ನಿಮ್ಮ ಪ್ರಸಾದವನ್ನು ತಗೋತೇವೆ. ಪರಮಾತ್ಮನಿಗಾದಿಟ್ಟಿಗೆ ನೀವು ವಾಯುಪುರಾಣ ಹೇಳುತ್ತೆ. ಮಂಗಳಾರತಿ ದೇವರಿಗಾದ ತಕ್ಷಣ ಅಲ್ವೇ ವಾಯುದೇವರು ಮಾಡಬೇಕು. ಆ ಮಂಗಳಾರತಿ ಮಾಡದೆ ಹೋದರೆ ಇದು ಲ್ಯಾಪ್ಸ್ ಅಂದರು. ನೈವೇದ್ಯ ದೇವರದಾದ ತಕ್ಷಣ ವಾಯುದೇವ್ರಿಗೆ ನೈವೇದ್ಯ ಮಾಡಬೇಕು. ಆ ವಾಯುದೇವರು ನೈವೇದ್ಯ ಮಾಡದೆ ಹೋದರೆ ಅಲ್ವೇ ಈ ನೈವೇದ್ಯ ವೇಸ್ಟ್ ಅಂದರು. ದೇವ್ರ ನೈವೇದ್ಯ ಮಾಡಿದ್ರು ಬಾಯಿಗೆ ಹಾಕೊಂಡ್ಬಿಟ್ವ ಅಲ್ವೇ. ಹರಿವಾಯುಗಳು ಮಾಡಿದ್ವಿ, ವಾಯುದೇವರು ಮಾಡಲಿಲ್ಲ. ಆ ನೈವೇದ್ಯ ಲ್ಯಾಪ್ಸ್ ಅಂದರು. ದೇವರ ತೀರ್ಥ ತಗೋತೇವೆ ಶುದ್ಧ ಗಂಧೋದಕ ಅಲ್ವೇ. ಪ್ರಾಣದೇವ್ರ ತೀರ್ಥ ತಗೊಳ್ಳಿಲ್ಲ, ಆ ತೀರ್ಥ ಲ್ಯಾಪ್ಸ್ ಅಂದರು. ಆದರೂ ಸಂಪ್ರದಾಯಗಳು ಉಂಟು. ಇದಕ್ಕೇನು ಮಾಡೋಕ್ಕಾಗುತ್ತೆ? ಇಂಥವೇ ನಿಮಗೆ ಇಂಟರ್ನೆಟ್ಗಳಲ್ಲಿ ಬರೋದು. ಅವರವ್ರ ಮನೆತನ ಅವರವ್ರಿಗೆ ಬಂದಿರತಕ್ಕಂಥ ಅನುಭವಗಳು ಸಾವಿರ ಕೂತಿರುತ್ತೆ. ಶ್ಲೋಕ ಇದೆ ಅಂದ್ಬಿಟ್ಟು ಹೋ ಅಂತ ಹೊಡೆದ್ಬಿಟ್ರೆ ಒಬ್ರಿಗಿಂತ ಒಬ್ರು, ಇವ್ರಿಗೆ ಅವ್ರು ಬಡ್ಚಾಕ ಅವ್ರು ಇವ್ರು ಬಡ್ಚಾಕ ಅಂತ ಏನಾಗುತ್ತೆ? ಪ್ರಾಣದೇವ್ರ ತೀರ್ಥ ತಗೊಳ್ಳದೇ ಇದ್ದವ್ರು ಇದ್ದಾರೆ, ಅನ್ಯ ದೇವಸ್ಥ ನೈವೇದ್ಯಂ ಅಂತ ಅರ್ಥ ಆಯ್ತಾ? ಅದೇ ಪುರಾಣ ವಾಕ್ಯ ಇದೆ, ವಾಯುದೇವ್ರ ತೀರ್ಥ ತಗೊಳ್ಳದೇ ಹೋದರೆ ದೇವ್ರ ತೀರ್ಥ ಲ್ಯಾಬ್ ಸಹಭೋಗ ಅನ್ನೋದು ಇದೇ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಸಹಭೋಗ ಅಂದ್ರೇನು? ದೇವರಿಗೆ ಏನೇನು ನೀನು ಸೇವಾ ಕೈಂಕರ್ಯವನ್ನು ಮಾಡ್ತೀಯೋ ಅದೆಲ್ಲವೂ ವಾಯುದೇವರಿಗೆ ಮಾಡಬೇಕು. ಕೊಟ್ಟಿದ್ದೇನೆ ವರ, ನಾನು ಪಡುವಂಥ ಸೇವಾ ಕೈಂಕರ್ಯದಂತೆ ನೀನು ಆ ಸೇವಾ ಕೈಂಕರ್ಯವನ್ನು ಸ್ವೀಕಾರ ಮಾಡು ಅಂತ ಭಗವಂತ ಕೊಟ್ಟಿರೋದು ಸಹಭೋಗ ಅಂದರೆ. ಅಲ್ಲಿ ನೀವು ಮಾಡಲಿಲ್ಲ ಅಂದರೆ ಇದು ಲ್ಯಾಪ್ಸ್ ಇಂದ. ದೇವರು ನೈವೇದ್ಯ ಆದರೆ ಪ್ರಾಣದೇವ್ರಿಗೆ ನೈವೇದ್ಯ ಮಾಡ್ತಾನೆ ಅಲ್ಲಿ ಒಂದು ಕಾಯ್ತಾನಂತೆ. ಮಾಡಿದ್ರೆ ಒಂದು ಸ್ವೀಕಾರ, ಅವನ ರಸ ತಗೊಳ್ಳೋದು ಇಲ್ಲದ್ರೆ ಗೆಟ್ ಔಟ್ ಅಂತಾನೆ. ಹಾಗೆ ತೀರ್ಥ ಪ್ರಾಣದೇವ್ರು ತಗೋತಾನೋ ಇಲ್ಲೋ ಅಂತ ದೇವರು ನೋಡ್ತಾ ಇರ್ತಾನಂತೆ. ಪ್ರಾಣದೇವ್ರು ತಗೊಳ್ಳಲ್ಲ ನನ್ನ ಸಂಪ್ರದಾಯ ಅಂದೆ ಅಂದರೆ ನನ್ನ ತೀರ್ಥ ತಗೊಂಡು ಅದು ಲ್ಯಾಪ್ಸ್ ಅಂತಾನೆ. ಎಲ್ಲ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಕೆಲವರಿಗೆ ಪುರಾಣ ಅಪ್ರಮಾಣ, ಕೆಲವರಿಗೆ ಶ್ರುತಿಗಳು ಅರ್ಥವಾಗಲ್ಲ ನಾವು ತಿಳ್ಕೊಂಡಿದ್ದು ಅಂತಾರೆ. ನಾವು ಮೀಮಾಂಸ ಓದಿದ್ದೀವಿ ನಾವು ತಿಳ್ಕೊಂಡಿದ್ದು ಅಂತಾರೆ. ಇನ್ನು ಕೆಲವರು ಆ ಮಠದ್ದಾಗಲ್ಲ ಈ ಮಠದ್ದಾಗಲ್ಲ, ಅವರು ಇದಕ್ಕೆ ವಿರೋಧ ಬರೀತಾರೆ ಇವರು ಅದಕ್ಕೆ ವಿರೋಧ ಬರೀತಾರೆ, ನಮ್ಮ ಮಠದವ್ರು ಒಪ್ಪಿಲ್ಲ ನಮ್ಮ ಮಠದವ್ರ ಪರಂಪರೆಯವರು ಯಾರು ಬರೋದಿಲ್ಲ ಅಂತ ಕೆಲವರು ಹೀಗೆ ಕೂತ್ಕೋತಾರೆ. ಇನ್ನು ಕೆಲವರು ನಮ್ಗೆ ಯಾಕೆ ಹರಿದಾಸ್ ಸಾಹಿತ್ಯ ಇದೆ ಸುಲಭವಾಗಿ, ಗುರು ಉಪದೇಶ ಹೊಂದದ ಮನ ದೇಹ ಗುರುಮಂತ್ರ ತೊಳೆದ ಮನ ದೇಹ ಅಂತ ಅವ್ರು ಶುರು ಮಾಡ್ತಾರೆ. ಅದರಿಂದ ಗುರು ಉಚ್ಚಿಷ್ಟವ ಬುಂಜಿಸು ನೀ ಮರುಳೆ ವಿಜಯರಾಯರು ಗುರುಭಕ್ತಿ ಸುಳಾಗಿ. ಗುರುಪಾದೋದಕ ಸೇವಿಸು ಗುರು ಉಚ್ಚಿಷ್ಟವ ಬುಂಜಿಸು, ಇವರು ಅದನ್ನು ಶುರು ಮಾಡ್ತಾರೆ. ಅವರು ಗುರು ಉಚ್ಚಿಷ್ಟತಿಂದ ಅಂದರೆ ಅನ್ಯದೇವಸ್ಯ ನೈವೇದ್ಯಂ ಅಂತ ಅವರು ಹುಡ್ಕೋತಾರೆ. ಅರ್ಥ ಆಯ್ತಾ? ಹೀಗೆ ಒಬ್ಬೊಬ್ಬರು ಪರಸ್ಪರ ವಿರೋಧವಾದಂಥ ಭಾವನೆಗಳಿದ್ದಾಗ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಎಂಬತಕ್ಕಂಥದ್ದು ಕೂಡ ಮಧ್ಯಮ ಪುರುಷರಿಗೆ ಬಹಳ ಕಷ್ಟ ಆಗುತ್ತೆ. ಇಂತಹ ಗೊಂದಲಗಳನ್ನು ಬೇಕಾದಷ್ಟು ನಿರ್ಮಾಣ. ಅದೇನಪ್ಪ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಇರಲಿಲ್ಲ, ಬೀದಿಗೆ 8-8 ಜನ ಚತುಶಾಸ್ತ್ರ ಪಂಡಿತರುಗಳಿದ್ದರು, ಈಗ ಅದೇನು ಹುಟ್ಕೋತಿದೆ ಅಂತಂದರೆ ದೇವರೇ ಗತಿ.
ಇವತ್ತು ಇಂಟರ್ನೆಟಲ್ಲಿ ಇವರ ಆರಾಧನೆಯಿಂದ ಬಂದರೆ ಮಾರನೇ ದಿನ ಅವರ ಅವಗುಣಗಳಿರುತ್ತೆ. ಇಂಥವ್ರ ಆರಾಧನೆ ಅಂತ ಇವತ್ತು ಇಂಟರ್ನೆಟಲ್ಲಿ ಬಂದರೆ ಮಾರನೇ ದಿನ ಅವ್ರ ಕಲ್ಯಾಣ ಗುಣಗಳೆಲ್ಲ ಹೇಳಿರ್ತಾರೆ, ಇವರು ಇಂಥವ್ರು ಇಂಥವ್ರು ಇಂಥವ್ರು. ಆರಾಧನೆ ಅಂತ ಭಕ್ತಿ ಮಾಡೋಕ್ಕೆ ಹೋದ್ರೆ ಮಾರನೇ ದಿನ ಅವ್ರ ಮೇಲೆ ನಮಗೆ ಕೆಟ್ಟ ಭಾವನೆ ಬರಬೇಕು. ಇಂಥದ್ದು ಒಂದು ಬಂತು ಅಂದರೆ ಅದು ಒಂದು ಹಿಂದೆ ಒಂದು ಹೋಲಿ ಬರೆಯೋರೆಲ್ಲ ಯಾರು ಅಂದರೆ ಎಲ್ಲ ಆಫ್ ನಾಲೆಡ್ಜ್ ಈಸ್ ಆಲ್ವೇಸ್ ಡೇಂಜರ್ಸೆ. ಏನು ಯಾರು ಛತ್ರಶಾಸ್ತ್ರ ಪಂಡಿತರುಗಳಲ್ಲ, ಯಾರು ಅನುಭವಂತರಲ್ಲ, ಯಾರು ಸಿದ್ಧಪುರುಷರಲ್ಲ ಅಲ್ವಾ, ಯಾರು ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಹೊರಟಿರೋರಲ್ಲ. ಅದು ಏನು ಬಂದ್ಬಿಟ್ಟಿದೆಯೋ ಬಂದ್ಬಿಟ್ಟಿದೆ, ಹೋಗ್ತಾ ಇದೆ. ಇಂಥವ್ರ ಮಧ್ಯದಲ್ಲಿ ನಾವು ಉಪಾಯದಿಂದ ಹೋಗೋದು ನೋಡಬೇಕು. ಅದಕ್ಕೆ ಇಲ್ಲಿ ಪ್ರಸನ್ನ ತೀರ್ಥ ಹೇಳೋದು, ಅವ್ರ ಕಾಲಕ್ಕೂ ಇತ್ತು, ಇವರೇನು ಓದಿದ್ರು ಲಾಯರಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೇನು ಶಾಸ್ತ್ರಜ್ಞಾನ ಇದೆ ಅಂತ ಆ ಕಾಲಕ್ಕೂ ದಿಗ್ಧಂತಿ ಪಂಡಿತರುಗಳು ಅಂತ ಇದ್ದರು. ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಅವ್ರ ಸಾಧನೆ ಅವ್ರು ಮಾಡಿಕೊಂಡ್ರು ಅಷ್ಟೇ. ಯಾರಾದರೂ ನಮ್ಮ ನಮ್ಮ ಸಾಧನೆ ನಾವು ಮಾಡ್ಕೊಂಡು ಹೋಗೋದೇವಿನ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಇಂಥ ಬ್ರಹ್ಮ ದೇಹ ಧರಿಸಿ ಬಂದನೆಯ ಸಿಂಧು ಶಯನ ಬಂದ ಕಾರ್ಯವಾಗಲಿಲ್ಲ. 40 ವರ್ಷ ಚೌರಾಗೋಯ್ತು, ಸಾಕ್ಷಾತ್ ನಾರದೋ ವಿಷ್ಣು ಸೇವಾರ್ಥಂ ವಾಯ್ವಾವೇಶಯಿತೋ ಅಜನಿ. ನಾರದರೆ ಪುರಂದರದಾಸರಾಗಿ ಹುಟ್ಟಿದ್ರು ಕೂಡ 40 ವರ್ಷ ಕುಂಬಳಕಾಯಿ ಜುಗ್ಗಾಗ್ರೇಸಿ ಚಕ್ರವರ್ತಿ. ಭಗವಂತ ಬಂದು ಎಚ್ಚರಿಕೆ ಕೊಟ್ಟು ಜನ್ಮಾಂತರದ ಸ್ಮೃತಿಯನ್ನು ಕೊಟ್ಟು ಉದ್ಧಾರ ಮಾಡದೆ ಹೋಗಿದ್ರೆ ಎಲ್ಲಿ ಪುರಂದರದಾಸರಾಗ್ತಿದ್ರು ಅಲ್ವೇ. ಅದಕ್ಕೆ ಅವ್ರು ಹೇಳ್ತಾರೆ, ಬ್ರಹ್ಮದೇಹ ಧರಿಸಿ ಬಂದೆನಯ್ಯ ಸಿಂಧು ಶಯನ ಬಂದ ಕಾರ್ಯವಾಗಲಿಲ್ಲ. ಯಾತಕ್ಕೋಸ್ಕರ ಬಂದೋ ಎಲ್ಲಾಯ್ತು, ನೀನು ಅನುಗ್ರಹ ಮಾಡಿ ಪಾಸ್ ಆದೆ ಅಷ್ಟೇ, ಇಲ್ಲದ್ರೆ ಹಾಗೆ ಕೂತಿರ್ಬೇಕಾಯ್ತು ಸಮಕಲ್ ಗಂಟನ್ನು ಕಾಸು ಇಟ್ಕೊಂಡು. ಅಂದರೆ ಭಗವಂತನ ಅನುಗ್ರಹಕ್ಕೆ ಸಣ್ಣದೋ ದೊಡ್ಡದೋ ಕಾರಣವಾಗುವಂಥ ಕೆಲಸವನ್ನು ಮಾಡಬೇಕು. ಅದು ಬುದ್ಧಿಯಿಂದಲೇ ಮನಸ್ಸಿನಿಂದ ಕಾಯಕದಿಂದ ನಮಸ್ಕಾರ ಮಾಡೋದು, ಪ್ರಸಾದ ಸ್ವೀಕಾರ ಮಾಡೋದು, ದರ್ಶನ ಮಾಡೋದು, ಸ್ತೋತ್ರ ಮಾಡೋದು, ಮನಸ್ಸಿನಲ್ಲಿ ಅವರ ಗುಣಗಳನ್ನು ಅಲ್ವಾ ಹೇಳಿದ್ದೆ ಹೇಳುತ್ತಾ ಕೇಳಿದ್ದೆ ಕೇಳುತ್ತಾ ಮೇಲೆ ಮನನ ಮಾಡುತ್ತಾ ಅನುಭವಕ್ಕೆ ಬಾರುವ ತನಕ ಹರಿವಾಯುಗಳು ಹೇಗೆ ನನಗೆ ಅನುಗ್ರಹ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಎಲ್ಲಿಂದ ಮಾಡ್ತಾರೆ ಅಲ್ವಾ, ಯಾವ ಥರ ಮಾಡ್ತಾರೆ, ಏನು ಮಾಡಿದ್ರೂ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಅಲ್ವಾ. ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ಸಾಧನೆ ಅಂತ ಕರೆದಿರೋದು. ಸುಮ್ಮನೆ ಶ್ಲೋಕ ಇದೆ, ಅದಕ್ಕೊಂದು ಆ್ಯಂಟಿ ಇದೆ, ಅದಕ್ಕೊಂದು ಆ್ಯಂಟಿ ಇದೆ, ಇದಕ್ಕೊಂದು ವಿರೋಧ ಇದೆ, ಆ ಥರ ಶ್ಲೋಕಗಳಾಗ್ತಾ ಇದ್ದರೆ ಯಾರು ಬಿಡಿಸೋಕ್ಕಾಗುತ್ತೆ? ಆದರೆ ನಾನು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆಚಾರ್ಯರು ನಿರ್ಣಯವನ್ನು ಬರೀಬೇಕಾದ್ರೆ ಒಂದು ಶ್ಲೋಕವನ್ನು ಬರೀತಾರೆ, ತ್ರಿಪಾದಾಂ ಯೋನ ಜಾನ ತ್ರಿಭಾಷಾಂ ಯೋನ ಜಾನಾತಿ ರೀತೀನಾಂ ಶತಮೇವಚ ವ್ಯತ್ಯಾಸಾದಿ ಸಪ್ತಭೇದಾನ್ ಯೋ ವೇದಾರ್ಥಂದು ವದೇ ಸಯಾತಿ ನರಕಂ ಘೋರಂ ಅನ್ಯತಾ ಜ್ಞಾನ ಸಂಭವಂ ಅಂತ. ಮೂರು ಭಾಷೆ, 7 ಭೇದ, ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರ ಪ್ರಗಸಸ್ತತ ರೂಕ್ಷರಸ್ಸು ದರಸ್ಸಾದೋ ಸಪ್ತಭೇದ ಪ್ರಕೀರ್ತಿತ. 7 ಭೇದಗಳು, 3 ಭಾಷೆಗಳು. ಅದಕ್ಕೆ ಒಂದು ಸ್ವಲ್ಪ ಉದಾಹರಣೆಗಳು ನಿರ್ಣಯದಲ್ಲೂ ಸಿಗುತ್ತೆ, ಪುರಾಣದಲ್ಲೂ ಸಿಗುತ್ತೆ. ಇನ್ನೊಂದಿದೆಯಲ್ಲಿ ರೀತೀನಾಂ ಶತಮೇವ ಚ ಅಂತ, ಅಂದರೆ 100 ಥರ ವರ್ಣನಾಕ್ರಮಗಳು ಅಂತಿದೆ. ಎಲ್ಲಿದೆ, ಯಾರು ಉದಾಹರಣೆ ಕೊಟ್ಟಿದ್ದಾರೆ, ಎಲ್ಲಿ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ 100 ಥರ ವರ್ಣನೆ ಅನ್ನೋದು? 4 ವಾಕ್ಯ ಪರಸ್ಪರ ವಿರುದ್ಧ ಇದ್ರೇ ಗೋವಿಂದ ಆಗುವಾಗ 100 ವಾಕ್ಯದ ವಿವರಣೆ ಎಲ್ಲಿದೆ? ಅದಕ್ಕೆ ಅನುಸಾರವಾಗಿ ನಿರ್ಣಯ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅತೀವ ಇದು ದೇವತೆಗಳಿಂದಲೂ ಕೂಡ ಹೊಂದಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ಗ್ರಂಥ ಇದು. ಈಶಾನಾಸ ಅಕ್ರಿಯಂತ ಕೆಲ ಸೂರ್ಯ, ರುದ್ರ ಇಂದ್ರಾದಿ ದೇವತೆಗಳು ಕೂಡ ಶಿವಸಾಮಾನ್ಯ ಮಾಡ್ತಕ್ಕಂಥ ಗ್ರಂಥ, ನಿರ್ಣಯ ಗ್ರಂಥ. ಏನು ನಮಗೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡು ಉದ್ಧಾರಕ್ಕೆ ಇದ್ದೇವೆ ವಿನ ಜೋರು ತೋರ್ಸೋಕ್ಕೆ ಹೋದರು ಅಂದರೆ ಅಲ್ಲದು ಏನು ವರ್ಣನೆ ಮಾಡ್ತೀರಿ 100 ಥರ? ದೃಷ್ಟಾಂತಕ್ಕೆ ನಾನು ಹೇಳ್ತೀನಪ್ಪ. ವಿಧಿಲಿಖಿತ ಮನುಸರತಿ ಬುದ್ಧಿಹಿ, ಒಂದು ವಾಕ್ಯ. ನಮ್ಮ ಬುದ್ಧಿ ಇದೆಯಲ್ಲ, ಅದು ನಮ್ಮ ಹಣೆಯಲ್ಲಿ ಬರೆದ ಲಿಖಿತದಂತೆ ನಮ್ಮ ಬುದ್ಧಿ ಬರುತ್ತೆ ಅಂತ ಒಂದು ವಾಕ್ಯ. ಬುದ್ಧಿ ಕರ್ಮಾನುಸಾರಿಣಿ ಅಂತ ಇನ್ನೊಂದು ವಾಕ್ಯ. ಜನ್ಮಾಂತರದ ಕರ್ಮಕ್ಕೆ ತಕ್ಕಂತಹ ಬುದ್ಧಿ ಬರುತ್ತೀವೇನ, ಕರ್ಮ ಇದೇ ಬುದ್ಧಿ ಬರೋಲ್ಲ ಅಂತ ಒಂದು ವಾಕ್ಯ. ಇನ್ನೊಂದು ವಾಕ್ಯ, ಯಥಾನ್ನಂ ಮುಂಜತೆಯ ಲೋಕೆ ತಥಾ ಬುದ್ಧಿ ಪ್ರಜಾಯತೆ, ಯಾವನ್ನ ತಿಂತೇವೋ ಅಂತ ಬುದ್ಧಿ ಬರುತ್ತೆ. ಇಟ್ಕೊಳ್ಳೋಣ ಸದ್ಯಕ್ಕೆ, ನಾನೊಂದು 10 ಹೇಳ್ತೀನಿ. ಈ 3 ಏಕವಾಕ್ಯತ ತರಬೇಕು ಅಂದರೆ ಇವತ್ತು ನಮ್ಮ ಹುಡುಗರುಗಳು ಕೇಳ್ತಾರಪ್ಪ, ಇಂಟರ್ನೆಟ್ಗೆ ಹಾಕಿದ್ರು ಉತ್ತರ ಕೊಡ್ತಾರ ರೇ. ಅನ್ನದಿಂದ ಬುದ್ಧಿ ಬರೋದಾದರೆ ಅರ್ಥ ಆಯ್ತೇನು, ಹಣೆಯಲ್ಲಿ ಬರೋದಂಗೆ ಆಗುತ್ತೆ ಬುದ್ಧಿ ಅಂತಾರಲ್ಲ, ಬರಲಿ ಬುಡಿ ಅಂತ. ನೀನಪ್ಪ ಇನ್ನೊಬ್ಬ ಇಲ್ಲಪ್ಪ, ಸದ್ಬುದ್ಧಿ ಆಗಬೇಕಾದ್ರೆ ದೊಡ್ಡವರು ಉಪದೇಶ ತಗೋಬೇಕು, ಉಪದೇಶದಿಂದ ಬುದ್ಧಿ ಬರುತ್ತೆ, ಒಳ್ಳೆ ಯೋಗ್ಯವಾದ ಅನ್ನ ತಿನ್ನಬೇಕು, ನೈವೇದ್ಯ ವೈಷದೇವ ಬಲಿಹರಣ ಹಸ್ತೋದಕ. ಅಯ್ಯೋ ಯಾಕೆ ಹೇಳ್ತಾರೆ, ಬುದ್ಧಿ ಕರ್ಮಾನುಸಾರಿಣಿ ಅಂದ್ರಲ್ಲ, ನಮ್ಮ ಕರ್ಮ ಏನಿದೆ ಅದಕ್ಕೆ ತಕ್ಕಂತೆ ಬುದ್ಧಿ ಬರುತ್ತೆ, ಬರಲಿ ಬಿಡಿ ಅದಕ್ಕೆ ಅನ್ನ ಯಾಕೆ ತಿನ್ನಬೇಕು ಅಂತ. ನಿಂತ್ಕೊಂಡು ತಿಂತೀನಿ, ಮಲ್ಕೊಂಡು ತಿಂತೀನಿ, ಉರುಳ್ಕೊಂಡು ತಿಂತೀನಿ,
ಏನು ಮಾಡ್ಬೇಕು ಈಗ ಮೂರಕ್ಕೂ ಯಾವುದು ಬರೆದಿದೆಯೋ ಅದರಂತೆ ಆಗತ್ತೆ. ಇವತ್ತು ದೇವರು ಈ ಕಾಲದಲ್ಲಿ ನಿಂತ್ಕೊಂಡು ಬೀದಿ ಒಳಗೆ ಈ ದುಷ್ಟ ಪದಾರ್ಥ ತಿನ್ನಬೇಕು ಅಂತ ಅವ್ನು ಪ್ರೇರಣೆ ಮಾಡಿ ನನ್ನ ಕ್ರಮ ಇದ್ದರೆ ಯಾರು ತಪ್ಪಿಸೋಕ್ಕಾಗುತ್ತೆ ಅಂತ ಕೇಳಿದ್ರೆ ಏನು ಮಾಡ್ತೀರಿ? ತಿನ್ನಬೇಡ ಅಂತ ಹೇಳೋದು ವಿಧಿವಾಕ್ಯಕ್ಕೆ ಏನರ್ಥ? ಅದನ್ನು ಇಂಥದ್ದು 10, 20, 30 ವಾಕ್ಯಗಳು ಪ್ರಾಚೀನಾಚಾರಗಳು ಇಟ್ಬಿಟ್ಟಿದ್ದಾರೆ, ಅದರಲ್ಲಿ ಸಮನ್ವಯ ಇದ್ದರೆ ನಿಂಗೆ ಯೋಗ್ಯತೆ ಹೇಳಕ್ಕೆ ಅಂತ ಅರ್ಥ. ಇಂಥವೆಲ್ಲ ಕೈ ಹಾಕ್ತಾ ಇದ್ದರು ಹಿಂದಿನ ಪಂಡಿತರುಗಳು, ಹಿಂದಿನ ವಿದ್ವಾಂಸರುಗಳು, ಹಿಂದಿನ ಸಿದ್ಧಪುರುಷರು, ಹಿಂದಿನ ಯತಿಶೇಖರರುಗಳು, ಹಿಂದಿನ ಜ್ಞಾನಿಗಳು. ಇವತ್ತು ಯಾವುದೂ ಇಲ್ಲ ನಮ್ಮಲ್ಲಿ. ನಮ್ಮನ್ನು ನಾವು ತನ್ನತಾನರಿಯದ ಜ್ಞಾನವೇನು ಗನ್ನ ಪುರಂದರ ವಿಠಲ್ನ ನೆನೆಯದವ ಅಂತ ಅದಕ್ಕೆ ದಾಸರು ಬೈತಾರೆ. ಮಂಡೆಬೋಳಾದರೇನು ಮನಶುದ್ಧವಿಲ್ಲದವಗೆ ಎಂದರು. ಎಷ್ಟು ದೊಡ್ಡ ಪಾಂಡಿತ್ಯ ವ್ಯಾಸರಾಜ ಗುರು ಸಾರ್ವಭೌಮರದು. ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ಕೋತಾರೆ ಅಲ್ವಾ, ಬಂದ ಕೀರ್ತಿ ಎಲ್ಲ ಶ್ರೀಕೃಷ್ಣ ನಿನ್ನದಯ್ಯ, ಮಂದಮಾನವನಿಗೆ ಅಳವಡುವುದೇನಯ್ಯ, ಆನಂದ ತೀರ್ಥರ ಮತ ಪೊಂದಿದ್ದ ಕಾರಣ ಅಂದರು. ನನ್ನಲ್ಲಿ ವಾಯುದೇವರ ಆವೇಶ ಇದೆ, ಅದಕ್ಕೆ ಇದೆಲ್ಲ ನಡೀತಿದೆ ಅಂತ ಹೇಳ್ಕೊಂಡ್ರ? ಆವೇಶ ಇರೋದು ನಿಜ ತಾನೇ? ಶೇಷಾಂಶ ಶೇಷವಿ ಆವೇಶ ಇರೋದು ನಿಜ ತಾನೇ? ಪ್ರಮಾಣ ಇದೆ ತಾನೇ? ನನ್ನ ಇಂಥ ಶೇಷಾವೇಶ ಇದೆ, ವಾಯುದೇವರಿದ್ದಾರೆ, ಅದಕ್ಕೆ ಇಂಥ ಅದ್ಭುತ ಕಾರ್ಯಗಳು ನಡೀತಾ ಇದೆ ಅಂತ ಎಲ್ಲರೂ ಹೇಳ್ಕೊಂಡಿದ್ದಾರ? ಆನಂದ ತೀರ್ಥರ ಮತ ಪೊಂದಿದ್ದ ಕಾರಣ ಅದೆಲ್ಲ ಯಾಕೆ ತೋರಿಸ್ಕೊಡ್ತಾರೆ ಹೇಳಿ? ನಮ್ದು ಆಗಲ್ಲ, ನಾ ಬರೆದ್ಬಿಟ್ಮೇಲೆ ಆಯ್ತೀನಿ, ಯಾರು ಅದ್ರ ಮೇಲೆ ಕಾಮೆಂಟೇ ಮಾಡೋಕ್ಕಾಗಿಲ್ಲ ಅಂತ. ನಾವು ಹೇಳ್ಬಿಟ್ಮೇಲೆ ನೀವು ಕೇಳಬೇಕಷ್ಟೇ, ಅದ್ರ ಮೇಲೆ ಕಾಮೆಂಟ್ ಮಾಡಿಕೊಡ್ದು. ಅವ್ರು ಹೇಳ್ಬಿಟ್ರು ಅಂದ್ರೆ ಆಗೋಯ್. ನಮ್ಮ ಗುರುಗಳು ಹೇಳ್ತಾ ಇದ್ರು, ಶಾಸ್ತ್ರ ಶಾಸ್ತ್ರಗತವಾಗಿ ಬಿಡಬೇಕೇ ವಿನಃ ಶಾಸ್ತ್ರ ವ್ಯಕ್ತಿಗತ ಮಾಡಬೇಡ ಅಂತ. ಶಾಸ್ತ್ರವನ್ನು ವ್ಯಕ್ತಿಗತ ಮಾಡಿ ಕೊಡಿಸೋದು ಅಂದರೆ, ಏ ಆಚಾರ ಹೇಳ್ಬಿಟ್ಮೇಲೆ ಆಗೋಯ್ತು, ಅವ್ರು ಇಂಥ ಆಚಾರ ಗೊತ್ತೋ, ಅಯ್ಯೋ ಅವ್ರು ಹೇಳಿದ್ಮೇಲೆ ಆಗೋಯ್ತು ಅಷ್ಟೇ. ಅವರೇ ಕಾಲು ತಿನ್ಬೋದೇ ಆಚಾರ, ಓ ತಿನ್ಬೋದಪ್ಪ ಅಂತ ನಮ್ಮ ಆಚಾರ ಹೇಳ್ಬಿಟ್ಟಿದ್ದಾರೆ, ಅಲ್ಲಿಗೆ ನಿಂತೋಯ್ತದು. ಶಾಸ್ತ್ರ ಶಾಸ್ತ್ರಗತವಾಗಿರಬೇಕು ಅಂತಾರೆ. ಆದ್ದರಿಂದ ಮನಸ್ಸು ಬುದ್ಧಿ ಇವೆಲ್ಲ ಇದೆಯಲ್ಲ, ನಮ್ಮ ಸಾಧನೆಗೆ ಅನುಕೂಲವಾಗುವಂಥ ಸೇವೆ ಅಂದರೆ ಅವೆಲ್ಲವೂ ಪಶ್ಚಾತ್ತಾಪ ರೂಪದಲ್ಲಿ ಪ್ರಾರ್ಥನಾ ರೂಪದಲ್ಲಿ ಹರಿವಾಯುಗಳನ್ನ ಹರ್ನಿಷ ಅವರ ಪಾದಸ್ಮರಣೆ ಮಾಡ್ತಾ ಇರಬೇಕು. ಅದಕ್ಕೆ ಜನುಮ ಜನುಮದಲ್ಲಿ ಕೊಡುಕಂಡ್ಯ ಹರಿಯೇ, ಇದೇ ಮಾತು ವ್ಯಾಸರಾಜರ ಅರ್ಥ. ಜನುಮ ಜನುಮದಲ್ಲಿ ಕೊಡುಕಂಡ್ಯ ಹರಿಯೇ ದೇವರನ್ನು ಕೇಳ್ಕೊಂಡ್ರು. ಪ್ರಸನ್ನ ತೀರ್ಥರ ಅದೇ ಪೀಠದ ಮೇಲೆ ಬಂದವರು ಏನು ಹೇಳಿದ್ರು? ಜನುಮ ಜನುಮದಲ್ಲಿ ಏನಾಗಿರಲಿ ಎಂದು. ಹನುಮ ಭೀಮ ಮಧ್ವಾ ಮುನಿಗಳ ಸೇವೆಯೋ ಜನುಮ ಜನುಮದಲ್ಲಿ ಎನಗಿರಲಿ. ಏನು ಹನುಮಂತ ದೇವರದ್ದು ಎಲ್ಲ ತಿಳ್ಕೊಂಬಿಡ್ತೀಯ ಪೂರ್ತಿ? ರಾಮಾಯಣದಲ್ಲಿ ಸುಂದರಕಾಂಡ ಒಂದು ಚಿಂತನೆ ಮಾಡಿದ್ರೆ ಸಾಕಾಗಿದೆಯಪ್ಪ ಅಲ್ವೇ? ರಾಮಾಯಣದಲ್ಲಿ ಏನೇನು ಮುಖ್ಯ ಪ್ರಾಣದೇವರು ಮಾಡಿದಾರೋ ಎಲ್ಲ ನಮ್ಮ ಬುರುಡೆಯಲ್ಲಿದೆ ಅಂತ ತಿಳ್ಕೊಳಕ್ಕಾಗತ್ತೆ? ಹಾಗೆ ತಿಳ್ಕೊಳಕ್ಕಾಗಲ್ಲ, ಆಳವನ್ನು ತಿಳಿಯೋಕ್ಕಾಗಲ್ಲ. ಹಾಗೆ ತಿಳಿಯೋದಾದ್ರೆ ನೀನೇ ಗರುಡಾಶೇಷ ಎಲ್ಲ ಆಗ್ಬಿಡ್ತೀಯ. ಮತ್ತು ಏನು ಮಾಡಬೇಕು ಅಂದರೆ, ಪ್ರಸನ್ನ ತೀರ್ಥರು ಹೇಳ್ತಾರೆ ಯಾವುದಾದ್ರು ಒಂದೊಂದು ಮುಖ್ಯ ಕಥೆಗಳನ್ನ ಹಿಡ್ಕೊ. ಕೋತಿ ರೂಪದಲ್ಲಿ ಏನು ಮಾಡಿದ್ರು? ಶರಥಿಯನು ದಾಟಿ ದಾನವರ ದಂಡಿಸಿದ ಹನುಮಂತ ದೇವನು ರಾಮ ಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ ಭೂಮಿ ಜೆಗೆ ಮುದ್ರೆ ಉಂಗುರ ಬನಿತೆ ಅಮಹಾಲಂಕ ನಗರವನೆಲ್ಲವನು ಅಮಹಾಲಂಕ ನಗರವನೆಲ್ಲವನು ಧೂಮಧಾಮವ ಮಾಡಿ ಮೆರೆದೆ. ಸಾಲದೇನು ಮನೆವರೆಗೆ ಕಪಿ ರೂಪದಿಂದ ಒಂದು ಚಿಂತನೆ ಮಾಡಿದ್ರೆ ಸಾಲದೇನಪ್ಪ? ಶತಯೋಜನ ವಿಸ್ತೀರ್ಣವಾಗಿರ್ತಕ್ಕಂಥ ಈ ಸಮುದ್ರವನ್ನು ನಿಯಾಯಾಸವಾಗಿ ಅಲ್ವೇ ದಾಟಿದ್ರು. ಇದು ರಾಮ ಸೇವಾ ದುರಂದರು. ಯಾವ ಕಪಿಗಳಿಗಾಯಿತು ಅಲ್ವೇ? ಅಲ್ಲಲ್ಲೇ ಇದೆ ನಮಗೂ ಉತ್ತರ ಕೊಡೋಕ್ಕೆ. ಒಬ್ಬರು 10 ಆರ್ತಿವಿ ಅಂದರು, ಒಬ್ಬರು 20 ಆರ್ತಿವಿ ಅಂದರು, ಒಬ್ಬರು 90 ಅಂದರು. ಮುದ್ಕಪ್ಪ ಕೊನೆಗೆ ಅಂಗದ 100 ಯೋಜನೆ ಆಡ್ತೀನಿ ವಾಪಸ್ ಬರೋಕ್ಕಾಗಲ್ಲ ಅಂದ. 100 ಯೋಜನೆಯೇ ಇದ್ದಿದ್ದು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ನೋಡ ನಂಗೆ ಆಶ್ಚರ್ಯ, 100 ಯೋಜನೆ ಹಾರ್ತಾನೋ ಇಲ್ಲಪ್ಪ, 100 ಯೋಜನೆ ಹಾರ್ಬಿಡ್ಲಿ, ಒಂದು ತಿಂಗಳಲ್ಲಿ ರೆಸ್ಟ್ ತೊಗೊಳ್ಳಿ, ತಿರುಗಿ 100 ಯೋಜನೆ ಹಾಕ್ಬಿಟ್ಟು ವಾಪಸ್ ಬರಲಿ ಅಂದರು. ನಾವು ಒಂಥರ ಆಗೋಯ್ತು, ಇದೇನಪ್ಪ ಇದು, ಮತ್ತು 100 ಯೋಜನೆ ಹಾರ್ಬೋದು ಅಂದಿದ್ದಾರಲ್ಲ, ಅವತ್ತೇ ವಾಪಸ್ ಬರೋಕ್ಕೆ ಆಗದೇ ಇರ್ಬೋದು, 100 ಯೋಜನೆ ಹಾರ್ತೀನಿ ಇನ್ನೂ ಇಲ್ವೋ, 100 ಯೋಜನೆ ಹಾರಿ ಅಲ್ಲಿ ಇದ್ಬಿಡ್ಲಿ, ಚೆನ್ನಾಗಿ ಅಲ್ಲಿ ತಿನ್ಕೊಂಡು ಉಂಡ್ಕೊಂಡು ಇದ್ದು ರೆಸ್ಟ್ ತೊಗೊಂಡು ತಿರ್ಗಾ ಡ್ರೈವ್ ಮಾಡ್ಕೊಂಬರಲಿ. ಒಂದೇ ದಿನ 500 ಕಿಲೋಮೀಟರ್ ಹೋಗ್ತಾರಲ್ಲ ಅವ್ರು, ಹಾಗೆ ಟೋರ್ಸ್ ಲೆಕ್ಕ ಅದೆಲ್ಲ ತೊಗೊಂಡು ಎಲ್ಲ ಮಾಡಿ ತಿರುಗಿ ವಾಪಸ್ ಬರ್ತಾರಲ್ಲ ರೆಸ್ಟ್ ತೊಗೊಂಡು, ಹಾಗೆ ಬರಲಿ. ಅದೇ 100 ಯೋಜನೆ ಆಡ್ತೀನಿ ಇನ್ಮೇಲೆ ಹಾರ್ಬೋದಾಗಿತ್ತಲ್ಲ. ಅಲ್ಲ, ಮಧ್ಯದಲ್ಲಿದಾರಲ್ಲ ಈ ಪುಣ್ಯಾತ್ಮರುಗಳೆಲ್ಲ ಹೇಳ್ತಾರಲ್ಲ ನೀರಿಂದ ಸುರಸೆ ಅರ್ಥ ಆಯ್ತೇನೋ, ಛಾಯಾಗ್ರಹಿ ನಾಗಕನ್ನಿಕ
ಮುಂದೆಯಲ್ಲಿ ಬಾಗಿಲು ಕಾಯ್ತಾ ಇದ್ದಾಳಲ್ಲ, ಅರ್ಥ ಆಯ್ತಾನೆ, ಲಂಕಿಣಿ ಅವ್ರನ್ನೆಲ್ಲ ಸಂಹಾರ ಮಾಡಿಕೊಂಡು ಒಳಗೋಗೋ ತಾಕತ್ತಿದೆಯಾ ಅಂತ ಕೇಳಿದು. ಅಲ್ಲೇ ಅದನ್ನು ಅರ್ಥ ಮಾಡು, 100 ಯೋಜನೆ ಬೇಕಾದ್ರೆ ಹಾರಿಬಿಡ್ತೀನಿ, ದೊಡ್ಡದಲ್ಲ, ಫಿಲ್ ಅಪ್ ದಿ ಬ್ಲ್ಯಾಂಕ್ ಅಂತ ಅರ್ಥ. ಅಲ್ಲೇನು ನನಗೆ ಎದುರಾಗುತ್ತೋ ಅದನ್ನೆಲ್ಲ ಎದುರಿಸೋ ಶಕ್ತಿ ಇಲ್ಲ ಅಂತ ಅರ್ಥ ಅದಕ್ಕೆ ಅಂದರು. ಇದು ಎಲ್ಲೋ ಹುಡುಕ್ತೀರಿ? ಪ್ರಾಚೀನರ ಚಿಂತನೆ ನೋಡಿ ಆಗಿದೆ. 100 ಯೋಜನೆ ಹನುಮಂತನೂ ಹಾರದ, ಅಂಗದನೂ 100 ಯೋಜನೆ ಹಾರ್ತೀನಿ ಇಂದ ಹಾರ್ಬೋದಾಗಿರ್ತದೆ ಅಂಗದ ಅಂತ ಕೇಳಿದರೆ ಹನುಮಂತ ಮಾಡಿದ ಕಾರ್ಯ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಹೋಗಲ್ಲ ಅಂದ. ಈ ಅರ್ಥ ಸ್ವಾರಸ್ಯನೋ ಅಥವಾ 100 ಯೋಜನೆ ಹಾರೋ ಶಕ್ತಿ ಇದೆ ನಂಗೆ ತಿರ್ಗಾ ವಾಪಸ್ ಬರೋಕ್ಕಾಗಲ್ಲ ಅಂದರೆ ಅದು ನಂಬ್ಕೊಂಡು ಕೂತ್ಕೊಳ್ಳೋಷ್ಟು ಗಬ್ರುಕಾನುಗಳೇ ಇನ್ನೋರು ಎಷ್ಟು ಚಿಂತೆ ಮಾಡಿರ್ತಾರೆ ಲೆಕ್ಕ. ಹಾರೋದು ದೊಡ್ಡದಲ್ಲ, ನಾನು ಹಾರಿಬಿಡ್ತೀನಿ ಶತಯೋಜನ ಸಮುದ್ರವನ್ನು, ಮಧ್ಯ ವಿಘ್ನಗಳು ಏನು ಬರುತ್ತೋ ಅವೆಲ್ಲ ಎದುರಿಸೋ ಶಕ್ತಿ ನಮಗಿಲ್ಲ. ಬ್ರಹ್ಮರುದ್ರಾದಿ ದೇವತೆಗಳ ವರಬಲದಿಂದ ಕೊಬ್ಬಿರೋರು ಅವರೆಲ್ಲ ಪಾಪ ಅಂಗದ ಏನು ಮಾಡ್ತಾನೆ ಅಲ್ವಾ, ಲಂಕಾಪಟ್ಟಣವನ್ನು ಹೇಗೆ ಪ್ರವೇಶ ಮಾಡ್ತಾನೆ? ಅಸಾಧ್ಯವಾಗಿರ್ತಕ್ಕಂಥದ್ದದು. ಆದ್ದರಿಂದ ಆಗಲ್ಲ ಅಂತ ಅರ್ಥ ಅದಕ್ಕೆ. ಇದನ್ನೇ ರೀತಿನಾಂಶತಮೇವಚ ಅನ್ನೋದು. ವರ್ಣನ ಕ್ರಮ ವ್ಯತ್ಯಾಸ ಮಾಡಿರ್ತಾರೆ ಅಷ್ಟೇ, 100 ಯೋಜನೆ ಹಾರ್ತೀನಿ ಅಂತ ಅಂದಿರ್ತಾನೆ ಅಷ್ಟೇ, ಮುಂದೊಂದು ತಿಲಬ್ದಿ ಪ್ಲ್ಯಾನ್. ಇದೇ ರೀತಿನಾಂಶತಮೇವಚ ಅಂದರೆ ಒಂದು ಎಕ್ಸಾಂಪಲ್. ಅಲ್ಲಿ ಇಲ್ಲ ನಿರ್ಣಯದಲ್ಲಿ ಅನ್ಕೋಬೇಡಿ, ಈ ಥರ ಪ್ರಾಚೀನರು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ರು. ಅದು ಸೇವಾ ಸೂತ್ರದಿಂದ ಅನುಗ್ರಹದಿಂದ ಹಿಡಿಯೋದೇ ವಿನ. ನದಿ ತೀರದಲ್ಲಿ ನಾನು ಒಂದು ಕುಟೀರ ಕಟ್ಕೊಂಡ್ಬಿಟ್ಟಿದ್ದೀನಿ 3 ಎಕರೆ ಇಟ್ಕೊಂಡು, ಅರ್ಥಾಯ್ತೇನೆ, ನಾನು ಸ್ವಯಂ ಪ್ರತಿಭಾ ಸಂಪನ್ನ ನಾನು ಅಂತ ಇಟ್ಕೊಂಡು ಎಲ್ಲ ನಂಗೆ ಒಳದು ಬಿಡುತ್ತೆ ಅನ್ನೋದಲ್ಲ. ಅಥವಾ ವಾಕ್ಯಗಳಿಗೆ ಒಂದಕ್ಕೊಂದಕ್ಕೆ ವಿರೋಧ ಇರುತ್ತೆ, ಆ ವಿರೋಧ ವಾಕ್ಯಗಳನ್ನ ಇಟ್ಕೊಂಡು ಸಮನ್ವಯ ಮಾಡೋದು ಹೇಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಮನುಷ್ಯರಿಗೆ ಈ ಯೋಗ್ಯತೆ ಇಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ದರು, ನಾವು ಭೋಗಿಗಳಿದ್ದಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ ಗುರುಗಳು, ಜ್ಞಾನಿಗಳು, ದೇವತೆಗಳು, ಅವರೆಲ್ಲ ಎಂಜನ್ ಇದ್ದಾಗೆ. ಭೋಗಿಗೆ ರನ್ನಿಂಗ್ ಕಂಡೀಷನ್ ಇರುತ್ತೆ ಅಷ್ಟೇ, ಸ್ವತಃ ಚಲಿಸುವ ಯೋಗ್ಯತೆ ಇಲ್ಲ. ಭೋಗಿಗೆ ಹಾಗಲ್ಲ, ಸ್ವತಃ ಚಲಿಸುವ ಯೋಗ್ಯತೆ ಇದೆ. ಯಾವ ಭೋಗಿ ಯಾವ ಎಂಜನ್ಗೆ ಅಟ್ಯಾಚ್ ಆಗುತ್ತೋ ಅದರಿಂದ ಈ ಭೋಗಿ ಹೋಗುತ್ತೆ. ಹಾಗೆ ಯೋಗ್ಯರಿಗೆ ಜ್ಞಾನಿಗಳಿಗೆ ಅಟ್ಯಾಚ್ ಆದವು ಸಾಧನೆ ಆಗ್ತದೆ, ಅಯೋಗ್ಯರಿಗೆ ಅಟ್ಯಾಚ್ ಆದವು ಅಂದರೆ ಅತ್ಲ ಕಡೆಗೆ ಹೋಗುತ್ತೆ. ಕರ್ಮ ಬರೆದಿದ್ದರೆ ಏನು ಮಾಡೋಕ್ಕಾಗ್ತದೆ? ತಿಂಬೋಣ ಬಿಡಿ, ಏನೀಗ ಅವರೇಕಾಳು ತಿಂದರೆ ಮೊದಲನೇ ಬೆಳೆ ತಿನ್ಬೋದು ಅಂತ ಒಂದು ಪ್ರಮಾಣ ಇದೆ ಅಂತ ಅನ್ನೋದು. ಆವಾಗ ಏನು ಮಾಡ್ತೀರಿ? ನೀವೇನು ಕಾರ್ಯ ಮಾಡಿದ್ರೂ ಕೂಡ ಅದಕ್ಕೆ ಪ್ರಮಾಣ ಸಿಗುತ್ತೆ. ಹಂಗಿಟ್ಟಿದ್ದಾನೆ ನಮ್ಮ ಸ್ವಾಮಿ. ಯೋಗ್ಯಕ್ಕೂ ಪ್ರಮಾಣ ಇದೆ, ಅಯೋಗ್ಯ ಕಾರ್ಯ ಮಾಡಲಿಕ್ಕೂ ಪ್ರಮಾಣ ಇದೆ. ಏನು ಅಯೋಗ್ಯ ಕಾರ್ಯ ಮಾಡಿದರೂ ನಮ್ಮ ಭಗವಂತನ ಸ್ಮರಣೆ ಮಾಡಿದ್ರೆ ಪಾಪ ನಾಶ ಆಗೋಗುತ್ತೆ ಅಂತ ಒಂದು ಪಾಕ್ಯ ಇದೆ. ಮಾಡಿಬಿಡ್ಬೋದಲ್ಲ, ಹಾಗಾದರೆ ಮಾಡಬಾರ್ದೆಲ್ಲ ಮಾಡಿಬಿಡೋದು. ಭಗವಂತ ನೀನೇ ಕಾಪಾಡೋ, ನೀ ಕಾಪಾಡೋದು ಉಂಟು ಇಲ್ಲೇ ಇಲ್ಲ ಅಂದ್ಬಿಟ್ಟು ಕಾಪಾಡ್ಬಿಡ್ತಾನೆ? ನೀವೇ ಯೋಚನೆ ಮಾಡಿ, ಎಲ್ಲದಕ್ಕೂ ಪ್ರಮಾಣ ಇದೆ. ಸಕಲ ಪಾಪ ಹೋಗುತ್ತೆ ಅನ್ನಕ್ಕಿದೆ. ಅಥವಾ ಹೋಲಿ ಬಿಡಿ, ಯಾಕೆ ಒದ್ದಾಡ್ತೀರಿ? ಸುರಾಪಾನ ಸ್ವರ್ಣ ಸ್ಥೇಯಾತ್ ವೃಷಲಿ ಗಮನ ಮೈಥುನ ಸಂಗಮಾತ್ ಗುರುರ್ದಾರಾದಿ ಗಮನಾಚ ತತ್ಪಹಾಪಮಾನಿ ಬಿರಗಂ ಪುನಾಮಿ. 15 ದಿನ ಕೊಡ್ತೀನಿ ಇದಕ್ಕೆ ಉತ್ತರ ಹೇಳೋದಾದ್ರೆ ಅಂದರು ನಮ್ಮ ಗುರುಗಳು. ನನಗೆ ಕೇಳ್ಕೊಂಬೋಗು ಅಂದರು ಯಾರನ್ನಾರು. ಸುರಾಪಾನಾತ್ ಹೆಂಡ ಕುಡ್ದಿದ್ದ ದೋಷ ಹೋಗುತ್ತೆ. ಸುರಾಪಾನಾತ್ ಸ್ವರ್ಣ ಸ್ಥೇಯಾದ್ ಅಲ್ಲೇ ಕಳ್ತನ ಮಾಡಿದ್ದು ಹೋಗುತ್ತೆ. ವೃಷಲಿ ಗಮನ ಮೈಥುನ ಸಂಗಮಾತ್ ಗುರುರ್ದಾರಾದ್ ಬಾಯಲ್ಲಿ ಬೀಳಬಾರ್ದು. ಅಂದರೆ ಎಂತೆಂಥ ನೀಚ ಸ್ತ್ರೀಯರ ಸಹವಾಸವನ್ನು ಮಾಡಿದ್ರು ಅದೆಲ್ಲ ಹೊಟ್ಟೋಗುತ್ತಪ್ಪ ಒಂದು ಪವಮಾನವ ಮಾಡಿದ್ರೆ. ಎಲ್ಲ ಮಾಡಿಬಿಡೋದು, ವರ್ಷಕ್ಕೊಂದ್ಸರಿ ಒಂದು ಪವಮಾನವ ಮಾಡ್ಬೋದು. ವಾರ ವಾರ ಒಂದು ಮೇಣದ ಬತ್ತಿ ಹಚ್ಚಿಬಿಟ್ಟು ಬಂದ್ಬಿಡ್ತಾರಲ್ಲ, ಹಾಗೆ ನಮ್ಮ ಮತ ಅಂತ ತಿಳ್ಕೊಂಬಿಡ್ಬೇಡಿ. ಸಂಡೇ ಟು ಸಂಡೇ ಹೋದ ಒಂದು ಮೇಣದ ಬತ್ತಿ ಹಚ್ಚಿಬಿಟ್ಟು ಸಕಲ ಪಾಪಗಳು ಹೊಟ್ಟೋಯ್ತು ಅಂತೀವಲ್ಲ ಅಂತದ ಇದು. ಹಾಗಿದ್ರೆ ನಾವು ಉಫ್ ಅಂದ್ಬಿಟ್ಟು ಬಂದ್ಬಿಡ್ಬೋದಾಗಿತ್ತು. ಆಗಲ್ವೇ ಉಫ್ ಅಂದ್ರೆ ಹೋಗೋ ಪಾಪಗಳೆಲ್ಲ ವೇದ ಹೇಳ್ತಾ ಇದೆ. ಆದರೆ ಪವಮಾನ ಪಾರಾಯಣ ಮಾಡ್ತೀನಿ, ತೀರ್ಥಂಕರನಾಗ್ತೀನಿ ಅಂದರೆ ಪಾಪ ತೆಗೀತಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಇದೆ ಪಂಕ್ತಿ ಇದೆ, ಸುರಾಪಾನಾತ್ ಇಲ್ಲ ಅಲ್ಲ ಹಿಂದಿನ ಜನ್ಮದಲ್ಲ ಮಾಡಿದ್ದೇನಾದ್ರು ಇದ್ದರೆ ಆ ಪಾಪ ಅಂತ ಇತ್ತೆ ಅಂತ ವೇದಕ್ಕರ್ಥ. ಇನ್ನು ಎಲ್ಲೆಲ್ಲಿಗೆ ಹೊರಟೋಗುತ್ತೆ? ಅರ್ಥ ಆಯ್ತಾ? ನೀವು ಪಂಕ್ತಿ ಇದೆ ಅಂತ ಮಾಡೋದಲ್ಲ ಅಲ್ವೇ. ಅದಕ್ಕೋಸ್ಕರನೇ ಶ್ರೀನಿವಾಸ ಕಲ್ಯಾಣದಲ್ಲಿ ತೋರಿಸ್ಕೊಟ್ರು. ಮಾಧವ ಬ್ರಾಹ್ಮಣ ಹೇಳಿದ, ಕೇಳಿದ್ದವಳು ಕುಂತಳ, ಅಲ್ಲಯ್ಯ ನೀನು ಯಾರು ನಾನು ಯಾರು ಸಾಧ್ಯವೇನೇ ಎರಡು ದೇಹಕ್ಕೆ ಅಂತ ಡಿಫರೆನ್ಸಿಯೇಷನ್ ಹೇಳ್ತಾ ಇದ್ದಾಳೆ. ಅದಕ್ಕೆ ಆ ಮಾಧವ ಬ್ರಾಹ್ಮಣ ಹೇಳ್ದ, ಬಹುಕಾಲ ಕೃತ ಪುಣ್ಯೇನ ಅಂದ, ನಾ ಏನೇನು ವೇದಾಧ್ಯಯನ ಮಾಡಿದೆನೋ ಶಾಸ್ತ್ರಾಧ್ಯಯನ ಮಾಡಿದೆನೋ ಆ ಪುಣ್ಯದಿಂದ ತ್ವದೀಯ ಸಂಘ ಬಹುಪುಣ್ಯಪ್ರದ ಅಂದ, ನಿನ್ನ ಸಂಘವೇ ಅಂತ ಪುಣ್ಯ ಅಂದ.
ಏನಪ್ಪ ಇಂಥ ಮಾತಾಡ್ತೀನಿ ಅಂದರೆ, ಅಂದೆಯೇವ ಮಹಾರಾಜ ಅಂದ. ಆ ಬ್ರಹ್ಮನಿಗೆ ಕಣ್ಣಿಲ್ಲ ಅಂತ ಕಾಣುತ್ತೆ ಅಂದ. ವೃಥಾ ನಾರಾಯಣಾತ್ ಸಂಜಾತ ಅಂದ. ಅಬ್ಬಾ ಬಾ 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 ಬಾ, ವೃಥಾ ಯಾಕೆ? ಕೇವಲ ನಾರಾಯಣ ನಾಭಿಕಮಲದಿಂದ ಬಂದುಬಿಟ್ಟ. ಯಾಕೆಂದರೆ ಬುದ್ಧಿ ಇಲ್ಲ ಅವನಿಗೆ. ಯಾಕೆ ಅಂದರೆ ಇಂಥ ಸುಂದರ ವಸ್ತುವನ್ನು ಕಾಡಲ್ಲ ಸೃಷ್ಟಿ ಮಾಡೋದು ಅಲ್ವಾ? ಮಲ್ಲೇಶ್ವರದ 8th ಬ್ಲಾಕು, ಬಸವನಗುಡಿನೋ, ಗಾಂಧಿ ಬಜಾರೋ ಎಲ್ಲರೂ ಇರಬೇಕಾಯಿತು. ಬಿಗ್ ಮಾರ್ಕೆಟ್ ಹತ್ರ ಇಲ್ಲ ಸೃಷ್ಟಿ ಮಾಡೋದು. ಅಂದರೆ ಯಾವ ವಸ್ತುವನ್ನು ಎಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ಬ್ರಹ್ಮಂಗೆ ಇಂದ. ಅರ್ಥ ಆಯ್ತಾ? ಇದು ಮಾಧವ ಬ್ರಾಹ್ಮಣ ಶಾಸ್ತ್ರಾಧ್ಯಯನ ಮಾಡಿದವನ ಅವಸ್ಥೆ, ವಿಷಯಾಪೇಕ್ಷೆ ಇಳಿದಾಗ. ಅನ್ಬೇಕಾದ್ರೆ ಯಾವುದೋ ಯುಗದಲ್ಲಿ ನಡೀತು ಅಂತ ತಿಳ್ಕೊಬೇಡಿ. ನವಿದ್ಯತೆ ದವಹ ಸ್ವಾಮಿ ಎಸ್ ಎಸ್, ನಾವು ಮಾಧವ ಬ್ರಾಹ್ಮಣರೇ. ನಮ್ಗೆ ಯಾರು ಹೇಳೋರು ಕೇಳೋರಿಲ್ಲ, ಅವನಿಗೂ ಯಾರು ಹೇಳೋರು ಕೇಳೋರು ಇರಲಿಲ್ಲ. ನವಿದ್ಯತೆ ದವಹ ಸ್ವಾಮಿ, ನನಗೆ ಯಾರು ಹೇಳೋರು ಕೇಳೋರಿಲ್ಲ, ಯಜಮಾನರಿಲ್ಲ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನೇ ಮಾಧವ ಅಂತ ಅರ್ಥ. ಅದೇ ತಾನು ನಾವು ತಿಳ್ಕೊಂಡಿರೋದು. ಆದ್ದರಿಂದ ಆದರೆ ಏನು ಹೇಳ್ತಾರೆ ಪ್ರಸನ್ನ ತೀರ್ಥರು ಅಂದರೆ, ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ, ಅದು ಯಾವುದು ನಡೆಯಲ್ಲ, ಪ್ರಾರ್ಥನೆ ಮಾಡೋ ದಿನ ಸುಮ್ಮನೆ ಅಂದರು ಅಷ್ಟೆ. ಕೋತಿಯ ರೂಪದಿ ಭೂತಳದಲ್ಲಿ ಬಲು ಖಾತಿ ಪಡೆದ ರಾಮದೂತರ ಸೇವೆಯು ಜನುಮ ಜನುಮದಲ್ಲಿ ಎನಗಿದಲಿ. ಇಡೀ ರಾಮಾಯಣದ ಸಾರವನ್ನು ಒಂದು ವಾಕ್ಯದಲ್ಲಿ ಹೇಳ್ಬಿಟ್ರು. ಕೋತಿಯ ರೂಪದಿ ಭೂತಳದಲ್ಲಿ ಹನುಮಾನ್ ಮಾರುತೋ ಭವನ್ ಅಂತ ಏನು ಹೇಳಿದ್ರು ಪಂಡಿತಾಚಾರ್ಯರು, ಆ ಮಾತು ಹೇಳ್ತಾ ಇದ್ದಾರೆ. ಕೋತಿಯ ರೂಪದಿಂದ ಅವತಾರ ಮಾಡಿ ವಾಯುದೇವರು ಏನು ಮಾಡಿದರು ಅನ್ನೋದು ಇಡೀ ರಾಮಾಯಣದ ಎಲ್ಲ ಸಾರವನ್ನು ಹೇಳ್ಬಿಟ್ರು. ಭೂತಳದಲ್ಲಿ ಬಲು ಖ್ಯಾತಿ ಪಡೆದ ರಾಮಸೇವಾ ದುರಂಧರ ಅಂದರೆ ಆ ಖ್ಯಾತಿ ಅನ್ನೋದ್ರಲ್ಲಿ ಎಲ್ಲ ಕಥೆಗಳು ಆಗಿವೆ. ಏನು ಖ್ಯಾತಿ? ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ರಾಮದೇವರು ಅಮನವ್ರಿಗೆ ಆಜ್ಞೆ ಮಾಡಿದರು, ಯಾರು ಹೆಚ್ಚಿಗೆ ರಾಮಸೇವಾ ಮಾಡಿದ್ದಾರೋ ಅವರಿಗೆ ನಿನ್ನ ಕೈಯಾರ ನಿನ್ನ ಕೊರಳಲ್ಲಿರ್ತಕ್ಕಂಥ ಮುತ್ತಿನಾರನ್ನು ಹಾಕ್ಬಿಡು ಅಂತ. ಇದು ಉಂಟು ಅಂತ ಒಬ್ಬರು, ಕತೆ ಇಲ್ಲ ಅಂತ ಒಬ್ಬರು, ಕಚ್ಚಿ ಕಚ್ಚಿ ಎಸ್ತುಬಿಟ್ರು ಮುಖ್ಯ ಪ್ರಾಣಿದೇವರು ಅಂತ ಒಬ್ಬರು. ವಿಚಿತ್ರ ಕತೆಗಳು. ನಮ್ಮ ನಮ್ಮ ಬುರುಡೆಗಳು ಹೇಗಿರುತ್ತೋ ಹಾಗಾಗಿ ಅರ್ಥಗಳು ತೋರುತ್ತೆ. ಅಂದರೆ ಅಮ್ಮನವ್ರ ಕೈಯಿಂದ ಹಾಕು ಅಂತ ರಾಮಾಯಣ ಇದ್ದು ಕಚ್ಚಿ ಎಸೆಯಕ್ಕ ಇಲ್ವಂತೆ, ಕಚ್ಚಿ ನೋಡಿದಂತೆ ಅದರೊಳಗೆ ರಾಮನ ಒಂದು ರೂಪ ಇರಲಿಲ್ವಂತೆ. ಆದ್ದರಿಂದ ಇದು ಭೌತಿಕವಾದ ಮುತ್ತು ಅಂತ ಎಲ್ಲ ಕಚ್ಚಿ 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 ಮುಖ್ಯ ಪ್ರಾಣಿದೇವರು ಅದನ್ನು ಸೀಬೇಕಾಗಿ ನಮ್ಮ ಮರದ ಮೇಲೆ ಕಚ್ಚಾಕತ್ತಲ್ಲ ಹಾಗೆ ಕರ್ತಿಟ್ರು. ಇದೇ ರಾಮಾಯಣದ ಅರ್ಥ. ನಿನ್ನ ಕೈಯಾರ ಹಾಕು, ಮೌಕ್ತಿಕದ ಹಾರವನ್ನೇ ಪಡೆದ ಶ್ರೀಪಾದರಾಜರು ಭಜಿಸಿ. ಆಗ ಅಮ್ಮನವರು ನಗ ನಗ ನಗತ ಯಾರ ಮುಖವೂ ನೋಡಲಿಲ್ಲ. ಯಾಕೆಂದ್ರೆ ಎಲ್ಲರೂ ಮುಖ್ಯ ಪ್ರಾಣಿದೇವರಿಂದಾನೆ ಬದುಕೊಂಡಿರೋದು, ಇವರೇನು ರಾಮಸೇವ ಮಾಡೋದು. ಪಾವಿನ ಪಾಶದಿ ರಾವಣಿ ನೀಲ ಸುಗ್ರೀವ ಪ್ರಮುಖರ ಬಿಗಿಗೆ ಸಾವಿರ ದೈವತ್ತು ಗಾವುದದಲ್ಲಿ ಸಂಜೀವನವನಿ ಜಬದಿ ತಂದಿತ್ತೆ. ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯುವರ ಕಾಣಿನ ಜಗದೊಳಗೆ. ಪ್ರಶ್ನೆ, ಯಾರಿದ್ದಾರೆ ಕಾಯರು ಅಲ್ವೇ? ಅವಾಗ ಯಾರು ಎಲ್ಲ ಬದುಕೊಂಡಿದ್ದು ಸಂಜೀವಿನಿ ಪರ್ವತ ಇಲ್ಲದಿದ್ರೆ? ಆದ್ದರಿಂದ ಯಾರು ರಾಮಸೇವೆ ಮಾಡಿದವರು ಅಂತ ಅಮ್ಮನವರೇನು ಹಿಂದೂ ಮುಂದೂ ನೋಡಲಿಲ್ಲ, ಯೋಚನೆ ಮಾಡಿ ಯಾರು ಯಾರು ಅಂತ ಸೀದಾ ಮುಖ್ಯ ಪ್ರಾಣದೇವ ಕುತ್ತಿಗೆಗೆ ಹಾಕೊಂಡು. ಇದು ಖ್ಯಾತಿ, ಖ್ಯಾತಿ ಪಡೆದ ರಾಮದೂತರ ಸೇವೆ ಅಲ್ವಾ? ಇದನ್ನು ದಿನಾ ಚಿಂತನೆ ಮಾಡ್ತಿರು ಅಂದರೆ ರಾಮಾಯಣ ಚಿಂತನೆ ಮಾಡ್ತಾಯಿರು, ಮುಖ್ಯ ಪ್ರಾಣದೇವರ ಗುಣವರ್ಣನೆಯನ್ನು ಮಾಡ್ತಾಯಿರು ಅಂತ ಅರ್ಥ. ಯಾವುದು ಬೇಕಾದ್ರು ಮಾಡು. ಮುಂಜಾನೆ ಗೆದ್ದು ಸಂಜೀವ ಎನ್ಮೀ ಅಂದಂದಿನ ಪಾಪ ಪೋದವೆನ್ನೀ. ಬೆಳಗಾಗ ಏನು ಮಾಡ್ಬೋಡಪ್ಪ ಹೇಳು ನೋಡಿ, ಎಷ್ಟು ಸುಲಭವಾದ ಹೇಳ್ಕೊಡ್ತಾರೆ. ಮುಂಜಾನೆ ಎದ್ದು ಹಲ್ಲು ನಾಲ್ಗೆ ತಿಕ್ಕೊಳ್ಳೋದ್ರೊಳಗೇನೋ ಒಂದೋಟ ಕಾಪಿ ಬಸ್ಕೋಬೇಕು ಅಂತಿದೆಯಲ್ಲ, ಮೆಡಿಟೇಷನ್ ಆಫ್ ಗಾಡ್ ಅಂತ, ಹಾಸಿಗೆ ಮೇಲೆ ಕೂತ್ಕೊಂಡು ಆಗಲೇ ಅಲ್ಲೇ ಕೂತ್ಕೊ. ಮುಂಜಾನೆ ಎದ್ದು ಸಂಜೀವ ಎನ್ನಿ ಅಂದಂದಿನ ಪಾಪ ಪೋದವೆನ್ನಿ ಅಂತಾರೆ ವಿಜಯದಾಸ. ಯಾತಿಕೆ? ಆನಂದ ತೀರ್ಥರೆ ನಿಗಮಿತ ಜೀವೋತ್ತಮ ನೆನ್ನಿ ಜ್ಞಾನಕ್ಕೆ ಮೊದಲು ದೇವತೆ ಎನ್ನಿರೈ. ಆನಂದಮಯನಾದ ವಿಜಯ ವಿಠಲನ, ಆನಂದಮಯನಾದ ವಿಜಯ ವಿಠಲನ, ಧ್ಯಾನಿಪ ಸುಜನರಿಗೆ ಕೈವಲ್ಯದಾತ ನೆನ್ನಿ
ಮುಂಜಾನೆ ಎದ್ದು ಏನು ಮಾಡ್ಬೇಡಪ್ಪ ಅಲ್ವೇ, ಬಾಲಕ್ಕೂ ಏನು ಸುತ್ತಬೇಕಾದಿಲ್ಲ, ಕೋತಿ ಬರಿ ಮೈಲಿದೆ ಏನು ಹೊಡೆಸ್ಕೊಡ್ಬೇಕಾದಿಲ್ಲ, ಚಡ್ಡಿ ಶರ್ಟು ಏನು ಮಾಡ್ಬೇಡ. ಮುಂಜಾನೆ ಎದ್ದು ಸಂಜೀವ ಸಮ್ಯ ಜೀವಯತೀತಿ, ಚೆನ್ನಾಗಿ ನಿನ್ನ ಜೀವನ ಸಾಧನೆಯ ರೂಪದಲ್ಲಿ ಸಾಗಬೇಕಾದರೆ ಸಂಜೀವ ಅಂತನ್ನಪ್ಪ ಅಂದ್ರು. ಅದನ್ನು ಮೊದಲನೇ ನುಡಿಲಿ ಹೇಳ್ತಾರೆ. ಹರಣ ಬಕುತ ಜರ್ರ ಸಂಧನ ಕಾಯವ ಹರಿದು ಮೂರಿದು ಬಲು ಸುಲಭದಲ್ಲಿ ಹರಿಗ ಪರೋಕ್ಷದಿ ಅರ್ಪಣೆ ಮಾಡಿದ ಕುರುಕುಲಪತಿ ಬಲ ಭೀಮರ ಸೇವೆಯು. ಒಂದೇ ಸ್ಟ್ಯಾಂಜಾದಲ್ಲಿ ಇಡೀ ಭಾರತಕ್ಕೆ ಸಂಬಂಧಪಟ್ಟ ಭೀಮಸೇನ ದೇವರ ಕಥಾ ಹೇಳ್ತಾರೆ. ಯಾವುದು ಅಂತ ಅದ್ಭುತವಾದಂಥದ್ದು ಅಂದರೆ ದುರ್ಯೋಧನ ಸಂಹಾರ ಮಾಡಿದ್ದು ಅಲ್ಲ ಅಂದ್ಬಿಟ್ರು. ಹರನ ಬಕುತ ಜರಾಸಂಧನ ಕಾಯವ ಹರಿದು ಮುರಿದು ಅಲ್ವೇ ಸುಲಭದಿ ಹರಿಗೆ ಅಪರೋಕ್ಷದಿ ಅರ್ಪಣೆ ಮಾಡಿದ ಕುರುಕುಲಪತಿ ಬಲ ಭೀಮ. ಕುರುಕುಲಪತಿ ಬಲ ಭೀಮ ಒಂದೊಂದು ಪದಕೃತಿ ಅರ್ಥ ಹೇಳಿದ್ರೆ ಕಾಲ್ಕಾಲ್ ಗಂಟೆ ಬೇಕಾಗುತ್ತೆ. ಕುರುಕುಲಪತಿ ಬಲ ಭೀಮ, ಕುರುಕುಲಪತಿ ಅಂತ ಯಾಕೆ ಹಾಕಿದ್ರು? ಕುರುಕುಲಕ್ಕೆ ಪತಿ, ಕುರುಕುಲಾನಕ್ಕೆ ಕುರುವಂಶಾನಕ್ಕೆ ಆ ಕುಲದಲ್ಲಿ ಹುಟ್ಟಿ ಮಾಡಬೇಕಾದ ಅದ್ವಿತೀಯ ಕಾರ್ಯವನ್ನು ಮಾಡಿದವರು ಅಂದರೆ ಭೀಮಸೇನ ದೇವರೊಬ್ಬರೇ ಅಂತ ಅರ್ಥ. ಕುರುಕುಲದ ಇಡೀ ಕುಲದಲ್ಲಿ ಆ ಕುಲಕ್ಕೆ ಹೆಗ್ಗಳಿಕೆಗೆ ಬೇಕಾದಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಭೀಮಸೇನ ದೇವರೊಬ್ಬರೇ, ಇನ್ಯಾರು ಆ ಕುಲದಲ್ಲಿ ಅಂಥ ಕೆಲಸವನ್ನು ಮಾಡಿಲ್ಲ ಅನ್ನೋ ಏಕೈಕ ಪ್ರಮೇಯವನ್ನು ಇದರಲ್ಲಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ನಿನಗೆ ಎಟಕ್ತಕ್ಕಂಥ ಯಾವುದಾದ್ರೂ ಒಂದು ಮಹಿಮಾ ಗುಣಗಳನ್ನು ಹನುಮ ಭೀಮ ಮಧ್ವಾವತಾರದಲ್ಲಿ ಚಿಂತನೆ ಮಾಡ್ತಾ ಇರುವಂಥ ದಿಕ್ಪ್ರದರ್ಶನ ಮಾಡಿದರು. ಇಷ್ಟೇ ಹಿಡ್ಕೊಂತರ್ತವಲ್ಲ, ಕುರುಕುಲ ಪತಿ ಬಲ ಭೀಮರ ಸೇವೆಯು. ಏನು ಗದ ಬರೆಸ್ಕೊಡ್ತೀವೋ ಅಥವಾ ಅವ್ರು ಹೋದ್ಮೇಲೆ ಅವ್ನ ಕೈಗೆ ಗದ ಕೊಡ್ತೀವೋ, ನಾವು ಭೀಮಸೇನ ದೇವರಿಗೆ ಕಿರೀಟದ ಮೇಲಿರೋ ಧೂಳು ಹೊಡಿತೀವೋ, ಯಾವುದು ಬೇಡಪ್ಪ, ಅವ್ರ ಪಾದ ಧೂಳು ಶಿರಸನ ಮೇಲಿರಲಿ ಅಂತ ಚಿಂತನೆ ಮಾಡು ಅಲ್ವ. ಬಿಭ್ರತೀತಿ ಮಾಹ ಏನ ಇನಃ ಭೀಮ ಅಂದ್ರು. ಭೀಮ ಅಂದರೆ ಬರೀ ಬಿ ಭಯಂಕರ ಅಂತ ಅರ್ಥ ತೊಗೊಂಡ್ಬಿಡ್ಬೇಡ. ಸರಿಯಾಗಿ ವೇದ ಪ್ರಮಾಣಾನುಸಾರವಾಗಿ ಮಾತನಾಡ್ತಕ್ಕಂಥ ಅವರು ಯಾರು ಅಂತ ವೇದವನ್ನೇ ಮಾನ ಮುಖ್ಯ ಪ್ರಮಾಣವನ್ನಾಗಿ ಇಟ್ಕೊಂಡು ಬರ್ತೈತೆ. ಶ್ರುತಿ ಸಂಬಂಧವಾಗಿ ವೇದೈಕ ಸಮಧಿಗಮ್ಯನಾಗಿರ್ತಕ್ಕಂಥ ಭಗವಂತನನ್ನು ಅದರಿಂದನೇ ಉಪಾಸನೆ ಯಾರು ಮಾಡ್ತಾರೋ ಅವರಿಗೆ ಭೀಮ ಅಂತ ಹೆಸರು. ಇನ್ನು ವೇದಗಳಿಗೆ ಮಾ ಅಂದರೆ ಅವನ್ನೇ ನಾಯಕನನ್ನಾಗಿ ಇಟ್ಕೊಂಡಿರುವವರು ಅಂದರೆ ವೇದಗಳನ್ನೇ ಮುಖ್ಯ ಪ್ರಮಾಣವಾಗಿ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ಮುಖ್ಯವಾಗಿ ತನ್ನ ಪತಿಯನ್ನಾಗಿ ಎಲ್ಲ ಕಾಲದಲ್ಲೂ ಯಜಮಾನನನ್ನಾಗಿ ಉಪಾಸನೆ ಮಾಡ್ತಕ್ಕಂಥವ್ರು ಯಾರೋ ಅವರು ಭೀಮ ಅಂತ ಕರೀತಾ ಇದ್ದಾರೆ. ಅದನ್ನು ಭೀಮಸೇನಿಯವರ ಗುಣಮಣಿಗಳ ಮಹಾತ್ಮ್ಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ದಿನನಿತ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ರು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾವ ತಾಯಿ ಸಣ್ಣ ವಯಸ್ಸಿನಲ್ಲಿ ತನ್ನ ಮಕ್ಕಳಿಗೆ ಭೀಮಸೇನ ದೇವರ ವೀರ ಕಥೆಗಳನ್ನು ಅನ್ನ ಉಣಿಸುವಾಗ ಸ್ನಾನ ಮಾಡಿಸುವಾಗ ಒರೆಸುವಾಗ ಅಲಂಕಾರ ಮಾಡುವಾಗ ಯಾರು ಪುಟ್ಟ ಪುಟ್ಟ ಮುದ್ದು ಶಬ್ದಗಳಿಂದ ಆ ಭೀಮನ ಕಥೆಗಳನ್ನು ಹೇಳಲ್ಲೋ ಅವಳು ತಾಯಿ ಅಲ್ಲ ಅಂತ ತಿಳ್ಕೊಂಬಿಡು ಅಂತ. ಅದಕ್ಕೆ ನಮ್ಮ ಮಕ್ಕಳು ಹೀಗಿರೋದು ಅಂತ, ತಾಯಿ ಆದವಳು ಅಲ್ಲಿಂದ ಬೀಜ ಹಾಕಬೇಕು ಅಂತ. ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು. ಆದ್ದರಿಂದ ದೊಡ್ಡವನಾಗ್ಬಿಟ್ಟಿದ್ದೀವಿ, ಮಾಡಿದ್ದೋ ಬಿಟ್ಟಿದ್ದೋ, ಮುಂದಾದರೂ ಬುದ್ಧಿಯಿಂದಲೇ ಇನ್ನಾದರೂ ಜ್ಞಾನದಿಂದ ಅಂತಾರೆ. ಇನ್ನು ಮೂರನೇದು ಹೇಳಲೇಬೇಕಾದ್ದಿಲ್ಲ, ಆನಂದ ತೀರ್ಥರ ಮಹಿಮ ಅಲ್ವೇ. ನಾವು ಬಂದಿರೋದೇ ಅಲ್ಲಿಂದ ತಾನೆ, ಹೆಗ್ಗಳಿಕೆ ಬರೆದಿದ್ದೀವಿ ಆದರೆ ಬಾಯಿನಲ್ಲಂತೀವಿ ಏನ, ಮನಸ್ಸಿನಲ್ಲಿ ದುಃಖ ನಮಗೆ, ಅಯ್ಯೋ ಯಾಕೆ ಹುಟ್ಟಿದ್ವೋ ಏನೋ, ಅಲ್ಲಿ ತಿನ್ಬೇಡ ಇಲ್ಲಿ ತಿನ್ಬೇಡ, ಅದು ನೋಡ್ಬೇಡ ಇದು ನೋಡ್ಬೇಡ, ಏನೋ ತಾರತಮ್ಯ, ಅವ್ರನ್ನ ಮುಟ್ಟಿಸ್ಕೊಬೇಡ ಇವ್ರನ್ನ ಮುಟ್ಟ, ನಾಯಿ ಮುಟ್ತಾ ಸ್ನಾನ ಮಾಡೋ ಜನವಾರ ತೆಗೆ, ಇನ್ಯಾರು ನಾನು ಮುಟ್ಟಿಸ್ಕೊಂಬಂದೆ, ಸೂತಕದವ್ರನ್ನ ಮುಟ್ಟಿಯಾ ಅಲ್ವಾ ಸ್ನಾನ ಮಾಡೋದ್ರೆ, ಏನು ಅಂಟ್ಕೊತು ಏನಿಲ್ವಲ್ಲ ಅಂತ ಅವನು ಕೇಳ್ತಾನೆ. ಮಗ ಯಾಕೆ ಹುಟ್ಟಿದ್ವಪ್ಪ ಈ ಮತದಲ್ಲಿ, ತುಳುಗಾಡು ನಮ್ಮಮ್ಮ ಬಡ್ಕೋತಾಳೆ, ಅದು ಮುಟ್ಟು ಬಂದರೆ ಸ್ನಾನ ಮಾಡು, ಇದು ಮುಟ್ಬಿಟ್ಟು ಬಂದರೆ ಸ್ನಾನ ಮಾಡು ಅಂತ ಯಾಕಾರು ಹುಟ್ಟಿದ್ವೋ ನಾವು ಅನ್ನೋಷ್ಟು ಅಸಖ್ಯ ಬರೋ ಹಾಗೆ ತಿಳ್ಕೊಂಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ತಾರತಮ್ಯ ಇದೆಯಲ್ಲ ಅದು ಸುಖಕ್ಕೆ ಕಾರಣವಾದಂಥದ್ದು, ದುಃಖಾವಸ್ಥೆಯಲ್ಲಿ ಇವತ್ತು ಪರಿವಸಾನ ಎಂಬತಕ್ಕಂಥದ್ದು ಆಗ್ತಾ ಇದೆ. ಅದು ನೋಡಬಾರದು, ಇದು ನೋಡಬಾರ್ದು, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು. ಒಬ್ಬರ ಮನೆಗೆ ನಾನು ಹೋಗಿದ್ದೆ, ಭಾಳ ದುಃಖ ಆಯಿತು ನನಗೆ. ಮಗಳು ಕಾಲೇಜಿಂದ ಬಂದಳು, ನೇರ ತಾಯಿನ ಕೇಳಿದ್ಳು, ಏನಾಗಿತ್ತೋ ಗೊತ್ತಿಲ್ಲ, ಏನು ಮಾದೂರನ್ನೇ ಮಾಡ್ಕೋಬೇಕು ಅಂತ ಏನಮ್ಮ, ಬೇರೆಯವ್ರನ್ನ ಮಾಡ್ಕೋಬಾರ್ದ ಮದುವೆ ಅಂದಳು. ಅವರಮ್ಮ ಶಾಕ್ ಹೊಡೆದ್ಬಿಟ್ರು,
ಏನಮ್ಮ ಏನು ಕತೆ ನಿನ್ನ ಒಂದು ಅಲ್ಲ ನಾನೇನು ಆ ಥರ ತೀರ್ಮಾನ ಮಾಡಿಲ್ಲ ಅಲ್ಲ ಅದೇನು ಮಾಧ್ಯಮನೇ ಮಾಡ್ಕೋಬೇಕು ಅಂತ ಏನು ಅಂದ್ಲು. ಆಚಾರ್ಯ ಹಿಂಗೆ ಕೇಳ್ತಾಳೆ ನನ್ನ ಮಗಳು ಏನು ಉತ್ತರ ಕೊಡಬೇಕು ಅಂದ್ಲು. ಏನಮ್ಮ ನನಗೂ ಗೊತ್ತಾಗ್ತಿಲ್ಲ ಅಂದೆ. ಯಾಕೆ ಮಾತಾಡೋಣ ಸುಮ್ಮನೆ ಇನ್ನು ಅದೇನು ಮಾಡ್ಕೊಂಬಂದಿದೆಯೋ ಏನೋ ಯಾರು ಪ್ರಶ್ನೆ ಎತ್ತಿದ ಮೇಲೆ ಏನಿದೆಯೋ ಹಿಂದ್ಗಡೆ ಉತ್ತರ ಅರ್ಥ ಆಯ್ತಾ? ಅಂದರೆ ಇವತ್ತು ತಾಯಿ ಮಕ್ಕಳ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಅಣ್ಣ ತಮ್ಮಂದರ ಸಂಬಂಧ ಹೇಗಿದೆ ಅಂದರೆ ಏನು ಮಾತಾಡಿದ್ರೆ ಅದು ಹಿನ್ನೆಲೆ ಏನಿದೆಯೋ ಅನ್ನೋಷ್ಟು ಭಯಗ್ರಸ್ತರಾಗಿಬಿಟ್ಟಿದ್ದೇವೆ. ಹೆಣ್ಣೊಂಥರ ಗಂಡೊಂಥರ ಏನು ಮಾಧ್ಯವರ್ನೇ ಮಾಡ್ಕೋಬೇಕು ಅಂತ ಏನು ಮಾಧ್ಯವರಿಗೆ ಎರಡು ಕೋಡಿದೆಯೋ ಅಂತ ಕೇಳಿದ್ರು ಅಂದರೆ ಅನುಮಾನವೇ ಕಿಂಚಿತ್. ಈ ಶಬ್ದ ಬರ್ಬೋದ ನಮ್ಮ ಬಾಯಲ್ಲಿ ಅಂದರೆ ಅಂದರೆ ಬಾಯಲ್ಲಿ ಹೇಳ್ತಾ ಇದ್ದೀವಿ ಹುಟ್ಟಿದ್ದೀವಿ ಅಂತ, ಏನು ಸುಖ ಪಡ್ತಾ ಇದ್ದೀವಿ ನೋಡ್ಕೊ ಅಂತಾರೆ. ಅದಕ್ಕೋಸ್ಕರ ಅಂಥ ಸುಖವನ್ನು ಪಡಿಸೋರು ಆನಂದ ತೀರ್ಥರು ಅಲ್ಲ. ಎಲ್ಲಿ ಹುಟ್ಟಿದ್ರು? ಸಾಕ್ಷಾತ್ ಪಾಚಕ ಕ್ಷೇತ್ರದಲ್ಲಿ. ಪವಿತ್ರಂ ಪಾಚಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ಸತ್ಯಲೋಕೇಶ್ವರ ಪ್ರಾಣೋ ಯತ್ರ ವಾತ್ರ ದೋತ್ಸುಕ. ಸಣ್ಣ ಹಳ್ಳಿ ಅಲ್ವೇ, ಅಲ್ಲೊಂದು ಐದಾರು ಮನೆಗಳು, ಅದರಲ್ಲೊಂದು ದೊಡ್ಡ ಮನೆ ಮದ್ದಿಗೆ ಭಟ್ರು ಅಂತ ಅವರೆಲ್ಲ ಅವತಾರ ಮಾಡಿದರು ಅನ್ನೋ ಕತೆ ಎಲ್ರಿಗೂ ಗೊತ್ತಪ್ಪ. ಶುದ್ಧ ದ್ವಿಜ ಕುಲದಿ ಉದ್ಭವಿಸೇಗನಿ ವೃದ್ಧನಿಗಭಿಮತ ವಾಗಿರುವ ಸಿದ್ಧಾಂತದ ಪದ್ಧತಿಯನ್ನು ತೋರಿಸಿದ. ಅಲ್ಲಿವರೆಗೂ ಸಿದ್ಧಾಂತವೇ ಇಲ್ಲ, ಯಾರೇನು ಹೇಳಿದ್ರೆ ಅದೇ ಅಲ್ವೇ. ಒನ್ನೆಸ್ ಅಂದರೂ ಅಷ್ಟೇ, ಐಕ್ಯ ಅಂದರೂ ಅಷ್ಟೇ, ಸಮಾನ ಅಂದರೂ ಅಷ್ಟೇ, ಯಾವುದಂದ್ರೂ ಅಷ್ಟು ಅಷ್ಟು ಅಷ್ಟೇ. ನಮ್ಮ ಗುರುಗಳು ಹೇಳ್ತಾ ಇದ್ರು ಅಷ್ಟಮಂತ್ರ ಮಾಡ್ಕೋ ಅಷ್ಟಮಂತ್ರ ಮಾಡ್ಕೋ ಅಂತ ಹೇಳ್ತಾರೋ ಜನ ಎಲ್ಲಾಗುತ್ತೋ ಈ ಕಾಲದಲ್ಲಿ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ, ನೀನು ಕಷ್ಟಪಡಬೇಡ, ಅಷ್ಟೇ ಮಂತ್ರ ಮಾಡ್ಕೋ ಅಂದರು. ಯಾಕೆ ಸ್ವಾಮಿ ಅಂದೆ? ಎಷ್ಟಾದ್ರೂ ಅಷ್ಟು ಮಾಡ್ಕೋ, ಬಾಯಲ್ಲಿ ಯಾಕೆ ಹರ್ಕೋತೀನಿ ಅಂತ ಅರ್ಥ. 3000 ಮಾಡೋಣ ಅಂತೀನಿ ಗಾಯತ್ರಿ ಅಂದರೆ ನಿನ್ನ ಕೈಲಿ 10 ಆಗಲ್ಲ ಅವತ್ತು, ಸುಮ್ಮನೆ ಇರು. ಆದರೆ ಮಾಡು ಒಂದು 100 ಗೋವಿಂದ ಅನ್ನು, ಆಗಲಿಲ್ಲ 10 ಮಾಡು. ಇವತ್ತು ಮಾಡಲೇಬೇಕು ಅನ್ನಿಸ್ತು, 1000 ಮಾಡು, ಬೇಡ ಅಂದವ್ರು ಯಾರು 3000 ಮಾಡ್ತೀವಿ ಯಾಕೆ ಅನ್ಕೋತಿ? ಅಂದ್ಕೊಂಡಿದ್ದೆಲ್ಲ ನೀನೇನೇ ನಿನ್ನಲ್ಲಿ ನಡೆಯಲ್ಲ. ಅದಕ್ಕೆ ಅಷ್ಟಮಹಾ ಮಂತ್ರ ಮಾಡ್ಕೋತೀನಿ, ಅಷ್ಟಮಹಾ ಮಂತ್ರ ಮಾಡ, ಅಷ್ಟೇ ಮಂತ್ರ ಎಷ್ಟಾದರೂ ಅಷ್ಟು ಮಾಡಿ. ಸದ್ಯ ಗಾಯತ್ರಿ ನಾರಾಯಣ ಮಂತ್ರ ಅಷ್ಟು ಮಾಡ್ಕೊ. ಕೃಷ್ಣ ಮಂತ್ರ ಒಂದು ಪರ್ಮನೆಂಟ್, ಶುನಃಪುಷ್ಟಂ ಯಥಾತಥ ಅಂದಿದ್ದಾರೆ. ಕೃಷ್ಣ ಮಂತ್ರ ಗಂಡು ಹೆಣ್ಣು ಮಾಡ್ಕೊಳ್ಳದೆ ಹೋದರೆ ನಾಯಿ ಮುಟ್ಟಿದ ಹವಿಸ್ಸು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಮಡಿ ಇಲ್ಲ, ಅದಕ್ಕೆ ಮಡಿ ಇಲ್ಲ ಅಂದರೆ ಹಾಸಿಗೆ ಮೇಲೆ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಬೇಡಿ. ಪುರುಷ ಸಂಧ್ಯಾವನಿಗೆ ಎಷ್ಟು ಮಡಿ ಇಟ್ಕೊಂಡಿದ್ದಾನೋ ಅಷ್ಟೇ ಮಡಿ ಹೆಂಗಸರಿಗೂ ಸಾಕು. ಕೃಷ್ಣ ಮಂತ್ರವನ್ನು ಅವಶ್ಯಕವಾಗಿ ಮಾಡ್ಕೋಬೇಕು. ಕಲಿಯುಗದಲ್ಲಿ ಕೃಷ್ಣ ಮಂತ್ರ ಅನ್ನೋದು ಮಸ್ಟ್ ಅಂಡ್ ಶುಡ್ ಅಂತಾರೆ. ಮೂಲ ಮಂತ್ರ ಕೃಷ್ಣ ಮಂತ್ರ, ಪುರುಷರಿಗೆ ಗಾಯತ್ರಿ ಅಲ್ವಾ, ಇದಿಷ್ಟಾರು ಮಿನಿಮಮ್, ಅದಕ್ಕೆ ಅಷ್ಟೇ ಅಂತ ಅವ್ರು ಹೇಳಿದ್ದು. ಆಮೇಲೆ ನರಸಿಂಹ ಮಂತ್ರ ಮಾಡ್ಕೋತೀಯೋ, ವರಾದೇವ್ರ ಮಂತ್ರ ಮಾಡ್ಕೋತೀಯೋ, ಹೈಗ್ರದೇವ ಎಲ್ಲ ಮಂತ್ರಗಳು ಮಾಡ್ಕೋತೀವಿ ಹೊತ್ತೊತ್ತು, ಬುದ್ಧಿ ಮಾತ್ರ ವಕ್ರ. ಏನು ಮಾಡ್ಕೊಂಡಿದ್ದಕ್ಕೆ ಸಿದ್ಧಿ? ಸೋತ್ತಮರ ದ್ರೋಹದಲ್ಲಿ ಪರಿವಸಾನ ಮಾಡ್ಕೋತಾ ಇದ್ದೀವಿ ವಿನ ತನ್ನ ತಾನರಿಯದ ಜ್ಞಾನವೇನೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಾವು ಮಾಡ್ಕೋತಾ ಇರೋದನ್ನೆಲ್ಲ ಇನ್ನೊಬ್ಬರ ಮೇಲೆ ಬಾಣ ಪ್ರಯೋಗ ಮಾಡೋಕ್ಕೆ, ಅರ್ಥ ಆಯ್ತು? ನಾವು ಆಚಾರ ಮಾಡ್ತಾ ಇರೋದು ಇನ್ನೊಬ್ಬರು ನನ್ನಕ್ಕೆ, ಸದಾಚಾರದಲ್ಲಿರೋದು. ನಾವು ಏಕಾದಶಿ ಉಪವಾಸ ಮಾಡ್ತಿರೋದು ಇನ್ನೊಬ್ಬರು ನನ್ನಕ್ಕೆ. ನಾವು ಅಧ್ಯಯನ ಮಾಡ್ತಿರೋದು ಅವನ ತಲೆ, ಅವನ ಗೂಬೆ, ಅವನಿಗೇನು ಬರುತ್ತೆ ಇನ್ನು, ಅವನಿಗೇನು ಬರುತ್ತೋ ಬರುತ್ತೋ. ಚಿತ್ರಗುಪ್ತರಿದ್ದಾರೆ ಬರ್ಕೋತಾರಪ್ಪ, ನೀನು ಬರ್ಕೊಳಕ್ಕೆ ಹೇಳಿದಾರ, ನಾವು ನಿಮ್ದೆಲ್ಲ ಬರ್ಕೊಂಬಿಟ್ಟು ನಾಳೆ ನಾನು ಹೋದಾಗ ಪುಷ್ಕರಾಚಾರ್ಯಿಂದ ಕಳಿಸ್ಬಿಡು. ಅವರು ಗರುಡ ಪುರಾಣ ಹೇಳ್ತಾ ಇದ್ರು, ಯಮಧರ್ಮರಾಜರು ಕೊಟ್ಬಿಡಲಿ ಅಂದರೆ ಕೇಳ್ತಾರ? ಅವರವ್ರ ಹಿಂದೆ ಅಲ್ಲೇ ಹೋಗುತ್ತೆ, ಇನ್ನೊಬ್ಬರು ತೊಗೊಂಡೋಗಲ್ಲ. ಯಾರಲ್ಲಿ ಯಾವ ಕರ್ಮಾನುಸಾರ ಯಾವ ಸೂಕ್ಷ್ಮವಾದ ಗುಣ ಯಾವ ಥರದ್ದು ಜಗತ್ತಿಗೆ ಉಪಕಾರವಾಗಬೇಕು ಅಂತ ಹರಿಚಿತ್ತದಲ್ಲಿ ಇರ್ತದೋ ಗೊತ್ತಿಲ್ಲ, ಆ ಸೂಕ್ಷ್ಮ ಉಪಕಾರ ಆಗ್ತಾನೇ ಇರುತ್ತೆ. ನಮ್ಮ ಗುರುಗಳು ನಂಗೆ ಕೊಟ್ಟ ದೃಷ್ಟಾಂತ, ನಾನೊಬ್ಬ ನಾಸ್ತಿಕ, ಅಂತ ಘನ ನಾಸ್ತಿಕ ನಾನು 22 ವರ್ಷದವರೆಗೆ. ನಾನಿವತ್ತು ನಾಸ್ತಿಕ ಪ್ರಶ್ನೆಗೆ ನಿಂತ್ಕೊಂಡ್ರೆ ಇಂಟರ್ನೆಟ್ಟೆಲ್ಲ ಚೊಳ್ಳೆ ಹೊಡೆಸ್ಬಿಡ್ತೀನಿ, ಆದರೆ ನಾನು ತಂಟೆಗೆ ಹೋಗ್ತಾ ಇಲ್ಲ ಅಷ್ಟೇ. ನಾಸ್ತಿಕ ಗಿಳುವೆ ಅಂದರೆ ಇವತ್ತು ಇಂಟರ್ನೆಟಲ್ಲೆಲ್ಲ ನನ್ನ ಹೆಸರೇ ಇರುತ್ತೆ. ಆ ಥರ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ವೇದವ್ಯಾಸದವ್ರ ಪೀಠದಿಂದ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಆದರೆ ನನ್ನ ಗುರುಗಳು ಅದನ್ನು ಕಂಟ್ರೋಲ್ ಮಾಡಿಬಿಟ್ರು, ಸ್ಟೆಬ್ಲೈಸರ್ ಹಾಕಿ ಭದ್ರ ಮಾಡಿಬಿಟ್ರು, ಹಂಗೆ ಹೋಗಬೇಡ ನೀನು ಉದ್ಧಾರ ಆಗಬೇಕು ಅಂತ. ಅರ್ಥಾಯ್ತಾ? ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಬಾಯಿದೆ, ಬುದ್ಧಿ ಇದೆ, ಚಾತುರ್ಯ ಇದೆ ಅಂತ ಜಗತ್ತಿನ ಮೇಲೆ ಪ್ರಯೋಗ ಮಾಡೋದಲ್ಲ, ತನ್ನ ತಾನರಿಯದ ಜ್ಞಾನವೇನು ಉದ್ಧಾರ ಆಗೋಕ್ಕೆ ನಾವು ಹೊರಟವರು. ನಮ್ಮ ಉದ್ಧಾರದಲ್ಲಿ ಜಗತ್ತಿನ ಪರಕ್ಕೆ ನಾವು ಹೊರಡ್ತಾ ಬಹಳ ಹೆಚ್ಚು ಪಾಪವನ್ನು ಮಾಡ್ಕೊಂಡ್ಬಿಡ್ತೇವೆ. ಆದ್ದರಿಂದನೇ ಏಕಾಂತವನ್ನು ಬಯಸಬೇಕು ಅಂತಾರೆ ಶ್ರೀಮದಾಚಾರ್ಯರು. ಜ್ಞಾನಿಯಾದವನು ಸಾಧನೆ ಮಾಡಬೇಕು ಅಂದವನು ಏಕಾಂತತ್ವವನ್ನು ಬಯಸು, ಪ್ರಚಾರಕ್ಕೆ ಹೋಗು ಅಂತ ಹೇಳಲ್ಲ ಅವರು. ಅದ್ರ ಪ್ರಚಾರ ಮಾಡೋರು ಯಾರು ಅಂದರೆ, ಪ್ರಚಾರ ಮಾಡೋಕ್ಕೆ ಅಂತಲೇ ದೇವರು ಕಳಿಸ್ತಾನೆ ಅನುಗ್ರಹ ಮಾಡಿ, ಅವರು ಪ್ರಚಾರ ಮಾಡ್ತಾರೆ.
ಎಲ್ಲರೂ ಪ್ರಚಾರ ಮಾಡೋಕ್ಕಾಗಲ್ಲ, ಬಂದವರೆಲ್ಲ ಪ್ರಚಾರಕರಾಗಲ್ಲ. ಪ್ರಚಾರಕ್ಕಾಗಿಯೇ ಕೆಲವು ಜ್ಞಾನಿಗಳು ಬರ್ತಾರೆ, ಗ್ರಂಥ ರಚನೆಗಾಗಿಯೇ ಕೆಲವು ಜ್ಞಾನಿಗಳು ಬರ್ತಾರೆ. ಅರ್ಥ ಆಯ್ತಾ? ಜಗತ್ತಿನ ಸದಾಚಾರಗಳನ್ನು ತಿದ್ದಕ್ಕೆ ಕೆಲವು ಜ್ಞಾನಿಗಳು ಬರ್ತಾರೆ, ಸಮಾಜೋದ್ಧಾರಕ್ಕೆ ಕೆಲವರು ಬರ್ತಾರೆ. ದೃಷ್ಟಾಂತಗಳು ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಅವರು ಆ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಎಲ್ಲರೂ ಅವರಂತೆ ನಾವು ಮಾಡಲಿಕ್ಕಾಗಲ್ಲ. ಆಗ ಮಾಡೋದಾಗಿದ್ದರೆ ಯಾರು ಏನು ಕೇಳಿದ್ರು ಎಲ್ಲ ಕಾಲದಲ್ಲೂ ಉತ್ತರ ಕೊಡ್ತಕ್ಕಂಥ ಜ್ಞಾನ, ತಾಕತ್ತು, ಶಕ್ತಿ ನಮ್ಮ ಹತ್ರ ಇರಬೇಕಾಗಿತ್ತು. ಹಾಗೆ ಎಲ್ಲ ಕಾಲದಲ್ಲೂ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥವರಾದರೂ ಯಾಕಂದ್ರೆ ಏನು ಮಾಡಬೇಕು? ಮಧ್ವಮತದ ಸಿದ್ಧಾಂತದಲ್ಲಿ ಪ್ರಸನ್ನತೆಯು ಮೊದಲು ನಿನ್ನ ಸಿದ್ಧಾಂತದಲ್ಲಿ ಇಚ್ಛಾ ಇದೆಯಾ? ಅದು ಸರಿನಾ? ಸತ್ಸಿದ್ಧಾಂತನಾ? ನನ್ನ ಅನುಭವಕ್ಕೆ ಬಂದಿದೆಯಾ? ಅನುಭವಕ್ಕೆ ಬಂದ ಮೇಲೆ ಆ ಅನುಭವ ಇನ್ನೊಬ್ಬಕ್ಕೆ ತಂದುಕೊಡ್ತೀನಿ ಅಂತ ಹಠ ಮಾಡಬೇಡ. ಆ ಅನುಭವ ಅವನಿಗೆ ಇಲ್ಲದೇ ಇರ್ಬೋದು, ಆ ಅನುಭವಕ್ಕೆ ಅವನ ಅನಧಿಕಾರಿ ಆಗಿರ್ಬೋದು. ಆದರೆ ಏನು ಮಾಡ್ತೀನಿ? ದೃಷ್ಟಾಂತ ಕೊಡಲ. ಆಚಾರ್ಯರು ಸಂಚಾರತ್ವೇನ ಹೊರಟಿದ್ರು ಅಲ್ವೇ. ಒಬ್ಬ ಶೂದ್ರ ರಾಜ ಎದಕ್ಕೆ ಬಂದ? ವೇದ ಸುಳ್ಳು ಅಂದ. ಯಾತಕಪ್ಪ ಅವರಿಗೆ ಸಾಧನೆ ಮಾಡಬೇಕಾಗಿತ್ತು? ಯೋ, ನಿಂಗೂ ವೇದಕ್ಕೇನು ಸಂಬಂಧ, ಹೋಗ ಅನ್ಬೇಕಾಗಿತ್ತು. ವೇದ ಪ್ರಮಾಣ ಅಲ್ಲ ಅಂದ. ಯಾಕೆ ಅಂತ ಕೇಳಿದ್ರು. ವೇದದಲ್ಲಿ ಹೇಳಿರೋದು ಏನು ನಡೆಯಲ್ಲ ಇವತ್ತು ಅಂದ. ಅದಕ್ಕೆ ಆಚಾರ್ಯ ಹೇಳಿದ್ರು, ನಡೆಯೋ ಹಂಗೆ ಇರೋರು ತೋರಿಸಿದ್ರೆ ನಂಬ್ತೀಯ ಅಂದರು. ನಂಬ್ತೀನಿ ಅಂದ. ಒಂದು ಬೀಜ ಕೈಲಿ ಹಾಕ್ಕೊಂಡ್ರು, ಔಷಧಯ ಸಂವದನ್ ಶುರು ಮಾಡಿದ್ರು. ಅಲ್ಲೇ ಅಂಕುರಾರ್ಪಣೆ ಹೊಂತು, ಗಿಡ ಆಯಿತು. ವೇದ ಹೇಳ್ತಾ ಇದ್ದಾರೆ ವೇದ ಪ್ರವಚನಾಚಾರ್ಯರು, ವೇದಾರ್ಥ ನಿರ್ಣಾಯಕ ಬ್ರಹ್ಮ ಅಲ್ವೇ. ಅಂಕುರಾರ್ಪಣೆ ಆಯಿತು, ಹೂ ಬಿಡ್ತು, ಈಚಾಯಿತು, ಏನು ಇಂದ್ರಜಾಲ್ವೇ? ಸಾಷ್ಟಾಗಿ ನಮಸ್ಕಾರ ಮಾಡಿದ. ಶೂದ್ರನಿಗೆ ಶ್ರೀಮದಾಚಾರ್ಯರು ವೇದ ಪ್ರಾಮಾಣ್ಯವಾದವನ್ನು ಯಾತಕ್ಕೆ ತೋರಿಸ್ಬೇಕಾಗಿತ್ತು ಅಂತ ಕೇಳಿದ್ರೆ ಏನು ಕಿಂ ಪ್ರಯೋಜನ? ಯಾಕೆ ಅವನಿಗೆ ಯಾಕೆ ತೋರಿಸ್ಬೇಕಾಗಿತ್ತು? ವೇದ ಅನಧಿಕಾರಿಯಾಗಿದ್ದಾನೆ. ವೇದಾಧಿಕಾರಿ ಕೇಳಿದ್ರೆ ಏನಪ್ಪ ಹೇಳ್ಬೋದಾಯ್ತು. ವೇದದ ಸಂಬಂಧ ಇಲ್ಲದೇ ಇರ್ತಕ್ಕಂಥವನು ವೇದ ಪ್ರಮಾಣ ಹೋದಂತ ಹೋಗ ಯಾಚಿಕೆ ಅಂತ ಹೇಳಬೇಕಾಗಿತ್ತು. ಅವನಿಗೆ ಪ್ರಮಾಣತ್ವೇನ ತಾವು ಸಿದ್ಧಿಯನ್ನು ತೋರಿಸಿ ಮುಂದಕ್ಕೆ ಹೋಗುವಂಥದ್ದು ಏನಿತ್ತು ಅನ್ನೋ ಹಿನ್ನೆಲೆ ತಿಳ್ಕೊಳ್ಳಿ. ಅಂದರೆ ಯಾರು ಏನು ಕೇಳಿದ್ರು ಮಾಡಿ ತೋರಿಸುವವರು ಆ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಅದಕ್ಕಾಗಿಯೇ ಕೆಲವರು ಇರ್ತಾರೆ, ಅವರು ಬರ್ತಾರೆ. ಅವರು ಮಧ್ವಮತ ವರ್ಧಕರು. ಈಗ ನಾವು ಹಂಗಲ್ಲ, ರಾಯಗ್ರಂಥದಲ್ಲೇ ದೋಷ ಇದೆ ಅಂತ ಲೇಖನಗಳು ಬರಿತೀವಿ. ಮಧ್ವಮತ ವರ್ಧಕರ ಗ್ರಂಥದಲ್ಲಿ ದೋಷ ಇದೆ ಅಂತ ಲೇಖನ ಬರಿತಾ ಇದ್ದೇವೆ ನಾವು. ಇವತ್ತು ಇಂಟರ್ನೆಟಲ್ಲಿ ನೋಡ್ಬೋದು ನೀವು, ರಾಯರ ಗ್ರಂಥದಲ್ಲಿ ದೋಷ ಹೇಳ್ತಾ ಇದ್ದಾರೆ. ಜ್ಞಾನಿಗಳು ಏನಾರು ಹೇಳಿದರೆ ಅವ್ರ ಮಾತು ಅದೆಲ್ಲ ಅರ್ಥ, ನಾ ಹೇಳಿದ್ ಕೇಳು ಅಂತಾರೆ. ಅರ್ಥ ಆಯ್ತಾ? ಅದನ್ನೆಲ್ಲ ಹೇಳ್ತಾರೆ. ಪ್ರಸನ್ನತೆಯು ಮೊದಲು ನಿಮಗೆ ಆ ನಾಲೆಡ್ಜ್ ಬಗ್ಗೆ ಧೈರ್ಯ ಇದೆಯಾ, ನೀನು ಒಪ್ಪಿದೆಯಾ, ನಿಂಗೆ ಸುಖ ಆಗಿದೆಯಾ, ಅದನ್ನು ನೋಡು. ಅಂಥ ಸೇವೆಯನ್ನು ಮಾಡುವ ದೇವರಲ್ಲಿ ಅಂತಾರೆ. ಇನ್ನು ಮುಂದೆ ಇಂಥ ಅಪಾರವಾದ ಸಂಸಾರವನ್ನು ದಾಟಿಸಲಿಕ್ಕೆ ಈ ಪ್ರಾರ್ಥನೆ ಎಂಬತಕ್ಕಂಥದ್ದು ಮೂರು ರೂಪದಲ್ಲಿಯೂ ಕೂಡ ಸ್ತೋತ್ರ ಮಾಡು, ಅವರು ನಿನಗೆ ದಾಟಿಸ್ತಾರೆ ಅಂತ ಇದ್ದಾರೆ. ವಾಯುಕುಮಾರ ಸುಜನೋದ್ಧಾರ ಮಾರಮಣ್ಣನ ಪ್ರಿಯ ಭಕೂತವರ ಪಾರಾವರದಂತಿಗ ಘೋರ ಸಂಸಾರದ ಪಾರವ ಕಾಣಲು ಉಪಾಯವ ತೋರು. ನೀನು ಉಪಾಯ ಮಾಡ್ಕೊಳಕ್ ಹೋಗಬೇಡ, ಹರಿವಾಯುಗಳು ನಿಮಗೆ ಉಪಾಯಕಾರಕರಾಗಿರಬೇಕು. ಉಪಾಯವನ್ನು ಒಳಗೆ ಕೂತು ಎಂತು ರಕ್ಷತು ಮಿಚ್ಚಂತೆ ತಮ್ಮ ಬುದ್ಧ್ಯಾ ಯೋಜೇತರಿಹಿ. ಬುದ್ಧಿಯಿಂದ ಆ ಉಪಾಯವನ್ನು ಹೊಳಿಸ್ಬೇಕು ಭಗವಂತ. ನೀನು ಉಪಾಯ ಕಳ್ಕೊಳಕ್ ಹೋಗಬೇಡ, ಅದು ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಪಾರಾವಾರದಂತಿಹ ಈ ಘೋರ ಸಂಸಾರದ ಪಾರವನ್ನು ದಾಟಲು ಅಪಾರವಾಗಿದೆ, ನೀನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊ ಅಂತ ಇದ್ದ. ಯಾವ ದೇವತೆಗಳಾದರೂ ಪ್ರಾರ್ಥನೆ ಮಾಡಬೇಕು. ಇನ್ನ ಕುಲ ತಿಲಕನ ಅನವರತೀಬಲು, ಇಂಥವನ್ನ ಸನಕಾದಿಗಳು ಕೂಡ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ. ಬ್ರಹ್ಮ ಮಾನಸ ಪುತ್ರರು ದಿನಾ ಸನಕಾದಿ ವಂದಿತನಾಗಿರ್ತಕ್ಕಂಥ ಈ ಭಗವಂತನನ್ನ ವಾಯುದೇವರನ್ನ ಯಾವಾಗಲೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅವರಿಗೂ ಕೂಡ ಈ ಭವಸಾಗರವನ್ನು ದಾಟಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಕಾಮಿಸುವೇನು ನಿನ್ನ ವರದಯವ, ನಿನ್ನ ಅನುಗ್ರಹದ ಹಸ್ತವನ್ನು ಯಾವಾಗಲೂ ನಾನು ಕಾಮಿಸ್ತಾ ಇದ್ದೇನೆ, ಬಯಸ್ತಾ ಇದ್ದೇನೆ, ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನ ಹಸ್ತ ನನ್ನ ಮಸ್ತಕದ ಮೇಲೆ ಇರಲಿ ಎಂಬುದಾಗಿ ಪ್ರತಿನಿತ್ಯ ಪಾರಾಯಣವನ್ನು ಚಿಂತನೆಯನ್ನು ಮಾಡ್ತಾ ಇರು ಅಂತ ಇದ್ದಾರೆ.
ಇದೇ ಬಾಯಿ ಸ್ತುತಿ, ಇದೇ ಪವಮಾನ ಅಲ್ವಾ? ಇಲ್ಲ ಕನ್ನಡದಲ್ಲಿ ಬೇಕಾದ್ರೂ ಹೇಳ್ಕೊಳ್ಳಿ, ಇಲ್ಲ ಸಂಸ್ಕೃತದಲ್ಲಿ ಬೇಕಾದ್ರೂ ಹೇಳ್ಕೊಳ್ಳಿ, ಇದೇ ಅಲ್ವಾ ಬಾಯಿ ಸ್ತುತಿ ಅಂದರೆ? ಏನು ಅಂದ್ಕೊಂಡ್ರೆ ಅದು ಪವಮಾನ ಇದ್ದಾಗೇನೆ. ಇಲ್ಲ ಪವಮಾನ ಹೇಳು, ಇಲ್ಲ ವಾಯು ಸ್ತುತಿ ಹೇಳು, ಇಲ್ಲ ಜಯ ಜಯ ಆ ಜಗತ್ರಾಣ ಜಗದೊಳಗೆ ಸೂತ್ರಾಣ ಮಾಡಿಕೊಟ್ಟಿಲ್ವಾ ಶ್ರೀಪಾದರಾಜರು? ಅದನ್ನೇ ತಪ್ಪು ಅನ್ನೋದು. ಇನ್ನೇನಾರು ಹೇಳಿದ್ರೆ ಪಲಭಾಗ ಅವ್ರು ಬರೋದಿಲ್ಲ ಅನ್ನೋದು. ಆದರೆ ಜಗನ್ನಾಥ ದಾಸರು ಬರೀ ಜಗನ್ನಾಥ ದಾಸರದಲ್ಲ ಅದು, ಗುರು ಜಗನ್ನಾಥ ದಾಸರು ಅಂತಿದ್ರು ಅವ್ರದ್ದು ಅನ್ನೋದು. ಏನು ಅಂದರೆ ನಮ್ಮ ರಿಸರ್ಚು ಅನ್ನೋದು. ಆಮೇಲೆ ಲಕ್ಷ್ಮೀ ಶೋಭನೆಗೆ ಅವರೆಲ್ಲ ಫಲಭಾಗ ಬರೆದಿರೋದು ಈ ಪದವ ಪಾಡಿದ ಅಂತ ಇದೆ, ಈ ಪದವ ಪೇಳಿದ ಅಂತಿದೆ, ಈ ಪದ ಇಂತೂ ಸ್ವಪ್ನದಿ ಕೊಂಡಾಡಿಸಿಕೊಂಡ ಅಂತಿದೆ ಅಲ್ವಾ, ಈ ಪದವ ಮಾಡಿದ ವಾದಿ ರಾಜೇಂದ್ರ ಮುನಿಗೆ ಅಂತಿದೆ, ಮಾಡಿದ ಅಂತಿದೆ, ಪಾಡಿದ ಅಂತಿದೆ, ಕೊಂಡಾಡಿಸಿಕೊಂಡ ಅಂತಿದೆ. ಯಾರು ಬೇರೆ ಬೇರೆಯವ್ರು ಮಾಡಿರೋದು? ಒಂದೇ ವ್ಯಕ್ತಿ ಆದರೆ ಹೀಗೆ ಯಾಕೆ ಹೇಳ್ತಾನೆ? ಹೀಗೆಲ್ಲ ಟೋಪಿಗಳು ಹಾಕಿ 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 ಹೇಳ್ಕೊಳ್ಳೋದನ್ನು ಬಿಟ್ಟುಬಿಡ್ಬೇಕ. ಇನ್ಯಾರೋ ಪಾಪರ್ ಲೇಖನ ಬರೆದಿದ್ದಾರೆ, ಲಕ್ಷ್ಮೀ ಶೋಭನ ಹೇಳ್ಕೊಳ್ಳೇಬಾರ್ದು ಅಂತ ಬರ್ತಿದ್ದಾರೆ. ಹೋಗತ್ತಲ್ಲ, ನಾ ಹೆಸರಿಗೆ ಹೆಸರು ಹೇಳಲ್ಲ ಇಲ್ಲಿ ನೋಡಿ, ಅಲ್ಲಿ ಎದುರಿಗಿದೆ ಅದಕ್ಕೆ. ಯಾಕೆ ಹೆಸರು ಹೇಳಲ್ಲ ಅಂದರೆ ಹೇಳ್ಬಿಡ್ತೀನಿ ಬಕ್ಕ ನಾನು ಅಂತೋನೇ, ನಾನು ಅದು ಹೇಳಲ್ಲ, ಹೇಳ್ಕೊಳ್ಳೇಬಾರ್ದಂತೆ ಹೆಂಗಸರುಗಳು. ಇವರು 400 ಸಾರಿ ಹೇಳಿದೆ, 1000 ಸಾರಿ ಹೇಳಿದೆ ಆಚಾರೇ ನಾವು ವಾದರಾಜ ತೀರ್ಥಗುರು ಅಂತಕ್ಕಂಥ ಭಾರತೀಯ ನೋಣ ಅಂತ ಹೇಳ್ಕೋಬೇಕಂತ ಇವ್ರು ಕೇಳ್ತಾ ಇದ್ದಾರೆ. 1000 ಸಾರಿ ಹೇಳ್ಕೊತಾ ಇದ್ದೀವಿ, ಇದು ಹೇಳ್ಕೊತಾ ಇದ್ದೀವಿ ಅಂತ ಅವನ್ನ ನೋಡಿದ್ರೆ ಹೇಳ್ಕೊಳ್ಳೋದೇ ತಪ್ಪು ಅಂತ ಬರೀತಾರೆ. ಅವ್ರು ಯಾರೋ ಪಾಮರ್ರೆ ಏನು ಅಂದರೆ ದೊಡ್ಡ ಪಂಡಿತರು. ಹೇಳೋಣ ಅದೇನು ಎತ್ತೋ ಒಂದು ಯಾಕಿದು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ನೀನು ಕರೆದ್ರೆ ನಾವು ಬರ್ತೀವಿ, ಕರೀದ್ರೆ ಇದ್ರಿಲ್ಲ ಅಂತ ಹೆದರ್ಕೊಳ್ಳೋಕ್ಕಲ್ಲ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೇ. ಯಾವುದಾದ್ರು ಒಂದು ಹುಟ್ಟಿಸಿ ಎರಡೂ ಅನುಮಾನ ಪಡಿಸ್ಬಿಡ್ಬೇಡಿ. ಇಲ್ಲ ಕಚಡ ಪದಾರ್ಥಗಳು ತಾಮಸ ಪದಾರ್ಥಗಳನ್ನ ತಿಂದ್ಬಿಡು, ಅರ್ಥ ಆಯ್ತಾ, ಅದು ತೊಳ್ಕೊಂಬಿಡು ಪ್ರಾಯಶ್ಚಿತ ಮಾಡ್ಕೊಂತ ಹೇಳಿ, ಅದೊಂಥರ. ಇಲ್ಲ ಶುದ್ಧ ಪದಾರ್ಥವನ್ನು ತಿನ್ನು, ಕಚಡ ತಿಂತಿ, ದೇವರ ನೈವೇದ್ಯ ನೋಡು ಅಂತ ನಿಮಗೆ ಒಂದು ತಲೆ ಸೌರಿ. ನೈವೇದ್ಯಕ್ಕೆ ನೈವೇದ್ಯ ನಾವು ಮಡಿಗೆ ಮಡಿನೂ ಮಾಡ್ತೀವಿ, ಮೈಲಿಗೆ ಮೈಲಿಗೆನೂ ಮಾಡ್ತೀವಿ ಅಂದರೆ, ಮಡಿ ಮಾಡುವಾಗ ಮಡಿನೂ ಮಾಡ್ತೀವಿ, ಮೈಲಿಗೆ ಮಾಡುವಾಗ ಮಡಿನ ಮೈಲಿಗೆ ಮಾಡಿಬಿಡ್ತೀವಿ. ಏನು ಹೇಳಬೇಕಿದ್ದಕ್ಕೆ, ಪೂರ್ತಿ ಹಾಸಿಗೆ ಮೇಲೆ ಕೂತ್ಕೊಂಡು ತಿಂತೀನಿ ಅಂತಲೂ ಹೋಗಬೇಡ, ನದಿಯೊಳಗೆ ನಿಂತ್ಕೊಂಡು ನೀರು ಮಧ್ಯದಲ್ಲೇ ಒದ್ದೆ ಉಟ್ಕೊಂಡು ತಿಂತೀನಿ ಅಂತಲೂ ಹಾರಾಡಬೇಡ ಅಂತ ನಮ್ಮದು. ಮುರಾರೆ ತೃತೀಯಪ್ಪ ಅಂತಹ ಅಲ್ಲಿ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರೆ. ಇಲ್ಲ ಮೇಲೆ ಕೊಟ್ಟೋಗೋದು, ಇಲ್ಲ ಗೋಲದಲ್ಲಿ ಬೀಳ್ಬಿಡುತ್ತೆ, ಎರಡೂ ಬೇಡ ಅಂತ ಹೇಳ್ತಾ ಇರೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಪಾರಾಪಾರವಾಗಿರ್ತಕ್ಕಂಥದ್ದು. ಇದಕ್ಕೆ ಉಪಾಯ ಅಂದರೆ ನೀ ತೋರಿಸ್ಕೊಡ್ಬೇಕಷ್ಟೇ. ಅದಕ್ಕೋಸ್ಕರನೇ ಎಲ್ಲರೂ ಪರೋಪೇಶಕ್ಕೆ ಕೂತ್ಬಿಟ್ರಲ್ವಾ, ಹಾರಕ್ಕಾಗದೆ ಕೂತ್ಕೊಂಡ್ರು, ಚಿಂತನೆ ಮಾಡೋಕ್ಕಾಗದೆ ಕೂತ್ಕೊಂಡ್ರು, ರಾಮನ ಗುಣಗಾನ ಮಾಡ್ತಾ ಕೂತ್ಕೊಂಡ್ರು, ಅಮ್ಮನವ್ರು ಗೊತ್ತಿಲ್ಲದೇನೂ ಕೂತ್ಕೊಂಡ್ರು, ಗೊತ್ತಿದ್ದೂ ಸುಮ್ಮನೆ ತಿಳ್ಕೊಂಡು ಕೂತ್ಕೊಂಡ್ರು, ಗೊತ್ತಿರೋರು ಇದ್ದಾರೆ, ಗೊತ್ತಿಲ್ಲದೆ ಇರೋರು ಇದ್ದಾರೆ, ಸಂಪಾತಿನೂ ಹೇಳ್ತಾ ಇದ್ದಾನೆ. ಮುಖ್ಯ ಪ್ರಾಣದೇವ್ರಿಗೆ ಗೊತ್ತಿತ್ತೋ ಇಲ್ವೋ ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅಂದರೆ? ನಾನು ಕೇಳ್ತೀನಪ್ಪ, ಮುಖ್ಯ ಪ್ರಾಣದೇವ್ರಿಗೆ ಗೊತ್ತಿತ್ತ ಇಲ್ವಾ? ದೂರ ಹೋಗಿ ಕೂತಿದ್ದಾರೆ ಪುಣ್ಯಾತ್ಮ, ಪ್ರಾರ್ಥನೆ ಮಾಡಲಿ ಇವರೆಲ್ಲ ಬಂದು ಅಂತ. ಯಾಕೆ ಅಂದರೆ ಪ್ರಾರ್ಥನೆ ಇಲ್ಲದೆ ಪ್ರಕಟತ್ವವನ್ನು ಪಡಿಸಬಾರದು ಅಂತ ಒಂದು ನಿಯಮ ದೇವತೆಗಳಿಗೆ, ಆ ದೇವತಾ ನಿಯಮವನ್ನು ಇಟ್ಕೊಂಡಿದ್ದಾರೆ. ವಾಯುದೇವ್ರಿಗೆ ಗೊತ್ತೇ ಇದ್ದಾರೆ ಯಾಕೆ ಹುಡ್ಕೋತಾ ಇದ್ದೀರೋ ಉಪವಾಸ ಕೂತ್ಕೊಂಡು, ನಂಗೆ ಕಾಣ್ತಾ ಇದೆ ಆ ಗ್ರಿದ್ದಕ್ಕೆ ಕಾಣ್ತಾ ಇದೆ, ನಂಗೆ ಕಾಣ್ತಾ ಇಲ್ವಾ? ನಾ ಹೋಗಿ ಕರ್ಕೊಂಬರ್ತೀನಿ ಕೊಟ್ಬಿಟ್ಟು, ಸುಮ್ಮನೆ ನೀವೆಲ್ಲ ಇಲ್ಲೇ ಕೂತಿರಿ ಅಂತ ಹೇಳ್ಬಿಟ್ಟು ಹೋಗೋದಾಗಿತ್ತಲ್ಲ. ಗೊತ್ತು ತಿಳಿದು ಸುಮ್ಮನಿದ್ರ ತಿಳಿದೆ ಸುಮ್ಮನಿದ್ರ ಅಂದರೆ ಇಂಥ ಕೋಟಿ ಇವೆ. ತಿಳಿದು ಸುಮ್ಮನಿರೋರು ಇದ್ದಾರೆ, ತಿಳಿದೇ ಸುಮ್ಮನಿರೋರು ಇದ್ದಾರೆ, ತಿಳಿದು ಸುಮ್ಮನಿರೋರು ಇದ್ದಾರೆ, ಎಲ್ಲವೂ ಇದೆ ಶಾಸ್ತ್ರದಲ್ಲಿ, ಅರ್ಥ ಆಯ್ತಾ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಯಾರನ್ನು ಪ್ರಾರ್ಥನೆ ಮಾಡಿದರು? ಎಲ್ಲರ ಮುಂದೆ ಮುಖ್ಯ ಪ್ರಾಣದೇವರನ್ನು ಸ್ತೋತ್ರ ಮಾಡಿದರು. ಗುಣರೂಪ ಮಾಡಿದ್ರ ಸುಮ್ಮನೆ ಬಾಯಿ ಮಾತಾಗ ಮಾಡಿದ್ರ? ಬಾಯಿ ಮಾತಾಗ ಮಾಡಿದ್ರೇನ್ರಿ? ಯಾರು ಗೊತ್ತಿದೆ ನಿಮಗೆಲ್ಲ ಕಳ್ಳ ಇಲ್ಲಿ ಕೂತಿದೆ ಅಷ್ಟೇ, ನಮಗೆ ಗೊತ್ತು ಅಮ್ಮನವ್ರು ಎಲ್ಲಿದ್ದಾರೆ ಅಂತ, ನಿಮ್ಗೆ ಗೊತ್ತಿಲ್ವೋ ಅಂತ ಏನಾರು ಅಂದ್ರ ಹೇಳಿ ಇದೆಯಾ ಮಾತು? ಪ್ರಾರ್ಥನೆ ಮಾಡಿದಟ್ಟಿಗೆ ನೀನು ಸಮರ್ಥ ಅಂದಟ್ಟಿಗೆ ಹೇಳಿದ್ರಲ್ಲಪ್ಪ ಬೆಳೆದ್ರು ಅಲ್ವೇ? ಹಾಗೆ ಇಲ್ಲೂ ಹೇಳ್ತಾ ಇದ್ದಾರೆ. ಇನ್ನ ಕುಲ ತಿಲಕ ಅನವರತದಿ ದರ್ಶನದಲ್ಲಿ ಹಿಗ್ಗುವ ಅನುಭವವು ಸನಕ ಸನಂದನ ಮುನಿ ಜನಗಳಿಗುಂಟೆ ವಿನಯದಿ ಬೇಡುವೆ ಅನುಗ್ರಹವ ವಾಯುಕುಮಾರ ಈ ಮಹಿಯೊಳ್ಳು ಬಲ ಭೀಮನೆಂಬೋ ದಿವ್ಯ ನಾಮದಿ ಪರಿ ಪರಿ ಸೇವಿಸುತ್ತ ಸತ್ಯ ಬಾಮ ಕಾಂತನ ಪ್ರೇಮ ಪಾತ್ರ ನಿಂದು ಬಾಮ
ಕಾಂತನೆ ಪ್ರೇಮ ಪಾತ್ರನೆಂದು ಕಾಮಿಸುವೆನು ನಿನ್ನ ವರದಯವ ವಾಯುಕುಮಾರ. ಭೀಮಸೇನ್ ದೇವರನ್ನ ಪ್ರೇಮದಿಂದಲೇ ಅಮ್ಮನವ್ರಿಗೆ ಅಕ್ಷವಸ್ತ್ರವನ್ನು ಕೊಟ್ಟೆ ಅಂತ ದೇವರು ಹೇಳ್ತಾನೆ. ಭೀಮಸೇನ್ ದೇವರನ್ನ ಪ್ರೇಮದಿಂದಲೇ ಅರ್ಥ ಆಯ್ತಾ ದ್ರೌಪದಾದೇವರಿಗೆ ಅಕ್ಷಯ ವಸ್ತ್ರ. ವಾದರಾಜರು ಅದೇ ಮಾತನ್ನೇ ಸರಸವಾರ್ತಿ ವಿಲಾಸದಲ್ಲಿ ಆಡ್ತಾರೆ. ಅಮ್ಮನವ್ರ ಮೇಲೆ ಪ್ರೇಮದಿಂದ ಕೊಡಲಿಲ್ವಂತೆ ಸ್ವಾಮಿ, ಭೀಮಸೇನ್ ದೇವರ ಮೇಲೆ ಪ್ರೇಮದಿಂದ ಕೊಟ್ಟನಂತೆ. ಭೀಮಸೇನ್ ದೇವರ ಪ್ರೇಮದಿಂದಲೇ ಯಾವಾಗ ಕೃಷ್ಣನನ್ನು ಕರೆದರೂ ಪಾಂಡವರು ನಾ ಬರ್ತಾ ಇದ್ದಿದ್ದೇ ಭೀಮಸೇನ್ ದೇವರ ಮೇಲೆ ಪ್ರೇಮದಿಂದ ಅಂದರು. ಅದನ್ನು ಹೇಗೆ ತೋರಿಸ್ಕೊಟ್ರು ಅಂದರೆ ಒಂದು ಸಣ್ಣ ಕಾರ್ಯದಿಂದ ತೋರಿಸ್ಕೊಟ್ರು. ಅರ್ಜೆಂಟ್ ಒಮ್ಮೆ ಕೃಷ್ಣನ ನೋಡಬೇಕಾಗಿತ್ತಂತೆ ಧರ್ಮರಾಜ. ಎಲ್ಲ ಏರ್ಪಾಟು ಮಾಡ್ದ, ಆಮೇಲೆ ಕುದುರೆ ಮೇಲೆ ಚಾರರು ಗೀರರು ಎಲ್ಲ ಹೊರಟರು. ಸ್ಪೀಡಾಗಿ ಹೋಗ್ತಕ್ಕಂಥ ಅವರು ಹಾರ್ಸ್ ಪವರ್ ಅಲ್ಲೇ, ಅರ್ಜೆಂಟ್ ಕೃಷ್ಣನ ನೋಡಬೇಕು ಅಂದ. ಚಾರಗಳೆಲ್ಲ ಹೊರಟುಬಿಟ್ರು. ಇಲ್ಲಿ ಬಂದ, ಏನು ಇವತ್ತು ಕೃಷ್ಣನ ನೋಡಬೇಕು ಅಂದ್ರಲ್ಲ ಎಲ್ಲ ಹೊರಟುಬಿಟ್ರಲ್ಲ ಅಂದರು ಭೀಮಸೇನ್ ದೇವರು. ಅರ್ಜೆಂಟ್ ನೋಡಬೇಕಾಗಿದೆ, ಮುಖ್ಯ ಕೆಲಸ, ಅದಕ್ಕೋಸ್ಕರ ಹೇಳಿ ಕಳಿಸಿ. ಅಲ್ಲ ಕೃಷ್ಣನ ಕರ್ಸೋಕ್ಕೆ ಇಷ್ಟು ಕಷ್ಟಪಡಬೇಕೆ ಅಂದರು ಭೀಮಸೇನ್ ದೇವರು. ಆಶ್ಚರ್ಯ ಆಯಿತು ಧರ್ಮರಾಜರಿಗೆ. ಒಂದು ಕೆಲಸ ಮಾಡು, ತೋರಿಸ್ತೀನಿ ನೋಡು, ನನ್ನ ಕೈನಲ್ಲಿ ಗದೆ ಇದೆಯಲ್ಲಪ್ಪ, ಮೇಲಕ್ಕೆ ಎಸಿತೀನಿ, ಕೃಷ್ಣಾನಿ ಬಂದು ಹಿಡ್ಕೋಬೇಕಪ್ಪ ಅಂತೀನಿ ಅಷ್ಟೆ. ಅವನು ಬಂದು ಹಿಡ್ಕೋಬಂದು ಗರ್ರಂತ ಎಸೆದ್ರು. ಅದೇ ಮಧ್ಯ ಮಧ್ಯ ಏಯ್ ಭೀಮಾ, ಇನ್ಮೇಲೆ ಇಂಥ ಸಾಹಸ ಮಾಡಬೇಡಪ್ಪ, ನೀನು ಹೋಗ್ಬಿಟ್ರೆ ಮುಂದೆ ಯುದ್ಧ ಆಡೋರು ಯಾರೋ ಬಂದ, ನೀನು ಹೋಗ್ಬಿಟ್ರಿದ್ರೆ ಗದೆ ಅವನ ಗದೆ ಅವನ ತಲೆ ಮೇಲೆ ಬಿದ್ದರೆ ಅವನೇ ಹೋಗ್ಬಿಡ್ತಾನ ಸಾಪಾಟ್ ಭೀಮಾ. ಅದ ಛೋಟಾ ಭೀಮಾ ಅಂತಿಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ ಅವನವನು, ಗದೆ ಬೀಳೋದ್ರೊಳಗೆ ಕೈ ಹಿಡಿದು ಕೃಷ್ಣ ಇದ್ದ. ಇನ್ನು ಚಾರರು ಮುಟ್ಟಿದಾರೋ ಇಲ್ವೋ ನೋಡಿ, ಕೃಷ್ಣ ಬಂದು ನಿಂತ್ಕೊಂಡ್ಬಿಟ್ನಲ್ಲ ಅಲ್ಲಿ. ಇದು ಅನ್ವಯ ವ್ಯತಿರೇಕ ಒಂದು ದೃಷ್ಟಾಂತ ಕೊಡ್ತೇನೆ. ಹಸ್ತಿನಾವತಿಯಲ್ಲಿ ಒಂದು ವರ್ಷ ಇದ್ದರು ಕೃಷ್ಣ ಪರಮಾತ್ಮ. ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಪಾಂಡವರಿಗೆ. ಬೆಳಗ್ಗೆ ಆಗಿದ್ದು ಕೃಷ್ಣ 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 ಅಂತ ಇಲ್ಲೇ ಹಾಡು ಹೇಳೋರೇ, ಕೃಷ್ಣ ಕೃಷ್ಣ ಎಂದು ಮೂರಿ ಬಾರಿ ನೆನೆಯಿರು, ಸಂತುಷ್ಟನಾಗಿ ಮುಕ್ಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೋದ ಕೂಕೋತಿದ್ದು ಡಕ್ಕುಟಕ್ಕು ಡಂಕುಟಕ್ಕು ಅಂತ. ಇನ್ನಂಥದ್ದು ಭೀಮಸೇನ್ ದೇವರು ಹೇಳೋದೇನು, ಒಂದು ವರ್ಷ ಕೃಷ್ಣ ಅಲ್ಲೇ ಇದ್ದ. ಎಲ್ಲಿ ನೋಡಿದ್ರು ಕೃಷ್ಣನೇ, ಯಾವ ಮನೇಲಿ ನೋಡು ಕೃಷ್ಣ, ಎಲ್ಲಿ ನೋಡು ಕೃಷ್ಣ, ಕೃಷ್ಣ 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 ಅಂದು ಪಾಂಡವರುಗಳಿಗೆ ಅಷ್ಟು ಸಾಮೀಪ್ಯ. ಒಂದು ವರ್ಷ ಆಯಿತು, ಸ್ವಾಮಿ ಹೇಳ್ದ, ನೋಡಪ್ಪ ಒಂದು ವರ್ಷದಿಂದ ಇಲ್ಲೇ ಇದ್ದೀನಿ, 16,108 ಮಂದಿ ಶಂಖವಾದ್ಯ ಹೊಡಿತಾ ಇರ್ತಾರೆ, ಏನು ಒಂದು ಮನೇನೆ ಎರಡು ಮನೇನೆ ನನಗೆ, ಅರ್ಥ ಆಯ್ತೇನು. ಆದ್ದರಿಂದ ನಾನು ಹೊರಟುಬಿಡ್ತೀನಿ ಊರಿಗೆ, ಒಂದು ವರ್ಷ ಆಯಿತು ಅಂದ. ರಥ ರೆಡಿ ಆಯಿತು, ನಿಂತಿದ್ದಾರೆ ಕೃಷ್ಣ ಪರಮಾತ್ಮ, ರಥ ಹತ್ತುಬಿಟ್ಟಿದ್ದಾನೆ, ಎಲ್ಲರೂ ರಥ ಹತ್ರ ಸುದೂರ ನಿಂತು ಬಿಟ್ಟಿದ್ದಾರೆ, ಎಲ್ಲರ ಕಣ್ಣಲ್ಲೂ ನೀರು. ಯಾಕೆ ಅಂದರೆ ವಿರಹ ದುಃಖ, ಕೃಷ್ಣ ಹೊರಟುಬಿಟ್ಟಿದ್ದಾರೆ. ಎಲ್ಲರೂ ಹೊರಡ್ತಾ ಇದ್ದಾರೆ ಸ್ವಾಮಿ, ಧರ್ಮರಾಜ ಅಳ್ತಿದ್ದಾನೆ, ನಾನಿದ್ದರೆ ನಾನು ಅಳ್ತಿದ್ನೋ ಏನೋ, ನಾನು ಇರಲಿಲ್ಲ ಅವಾಗಂತ. ಧರ್ಮರಾಜ ಅಳ್ತಿದ್ದಾನೆ, ಅರ್ಜುನರು ನಕುಲ ಸಾದಿಯವರು ಎಲ್ಲರೂ ಅಳ್ತಾ ಇದ್ದಾರೆ, ಈ ಗಂಡ ಹೆಂಡತಿ ಮಾತ್ರ ಅಳ್ತಾ ಇಲ್ಲ. ಯಾರು? ಭೀಮಪ್ಪ ದ್ರೌಪದಿ. ಕೃಷ್ಣ ಕುಚೋದ್ಯ ಮಾಡಿದ, ನೋಡಪ್ಪ ಧರ್ಮರಾಜ ಒಂದು ವರ್ಷದಿಂದ ಇಲ್ಲೇ ಇದ್ದೆ ಅಂದರೆ ನಿಮಗೆಲ್ಲ ದುಃಖ ಆಗ್ತಾ ಇದ್ದೇನೆ, ಹೋಗ್ತೀನಿ ಅಂದರೆ ಇವನು ಇದಾನ ನೋಡಿ ಕೊತ್ತಮ ಮೀಸೆ ಪಂಥ, ಇವನು ನೋಡು ಕಣ್ಣಲ್ಲೂ ನೀರಿಲ್ಲ, ಯಾವ ಥರದ್ದು ಕೂಡ ಇವನಿಗೆ ಒಂದು ವಿಕಾರ ಇಲ್ಲ, ಇವನಿಗೆ ನಾನು ಹೋದರೆ ಸಾಕು ಅಂತ ಕಾಯ್ಕೊಂಡಿದ್ದಾನೆ. ನಾಟಕ ಕಟ್ಬಿಟ್ರೆ ಹರಿವಾಯುಗಳು ಜಗತ್ತೇ ಅಲ್ಲಾಡೋಗ್ಬಿಡುತ್ತೆ, ಮಮ ಮಾಯ ದುರತ್ಯಯ ಅಂತನೂ ಅಂದ. ಆ ಮಾಯ ತೆಗಿಬೇಕಾದ್ರೆ ಆ ಕಿರಾತ ಹೂಣಾದಪಿಯೇ ಪಾಪಿ ಜೀವ ತರಂತಿ ಮಮ ಮಾಯ ಅಂದ. ಭಕ್ತಿ ಮಾಡಿದರೆ ಅಲ್ವಾ, ಅಮ್ಮನವ್ರನ್ನೂ ಬಿಡಲ್ಲ ಅಂದ. ಶ್ರೀನಿವಾಸ ಕಲ್ಯಾಣದಲ್ಲಿ ಹೋಗ ಸೂರ್ಯ ಅಂದ, ಬಾಗಿಲ ಹತ್ರ ನಿಂತ್ಕೋ ಹೋ ಅಂತ ಹೊಡ್ಕೋ, ಏನು ಅಂತ ಅಮ್ಮನವ್ರು ಕೇಳ್ತಾರೆ, ನಿನ್ನ ಗಂಡಂಗೆ ಸಖತ್ ಕಾಯಿಲೆ ಬಂದ್ಬಿಟ್ಟಿದೆ, ಸಕ್ಕರೆ ಕಾಯಿಲೆ, ಏನೋ ಮೈಯೆಲ್ಲ ಶುಗರ್ ಜಾಸ್ತಿ ಆಗೋಗಿದೆ, ಯಾವ ಕ್ಷಣಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ರಮಾ 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 ಅಂತ ಇದ್ದಾನೆ ಅಂದ. ಓಡಿ ಬಂದ್ಬಿಡ್ತಾಳೆ ಅಂದ. ಸೂರ್ಯ ಅಂದ, ನಿನ್ನ ಮಾತು ಕಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಾನೇನಾರು ಸಕ್ಕರೆ ಕಾಯಿಲೆ ಬಂದಿದೆ ಅಂದರೆ ಕಾಪಿ ಪುಡಿ ಹಾಕಿ ಕಳಿಸ್ತಾಳೆ ಕಣ್ಣಿಗೆ ಅಮ್ಮನವ್ರಿಗೆ, ಏನಪ್ಪ ಹೀಗೆ ಹೇಳ್ತೀಯಲ್ಲ ಅಂದ. ನೀವು ಹೋಗಿ ನೋಡಯ್ಯ ನೀನು, ಯಾಕೆ ಹೊಡ್ಕೋತೀನಿ ನೀನು, ಸುಮ್ಮನೆ ನಾನು ಹೇಳಿ ಎತ್ತಥಾ ಕರೋತ್, ಅದೇ ಶಬ್ದ. ಏನು ಭಗವಂತ ಹೇಳಿದೆ ಆ ಕೆಲಸ ಸೂರ್ಯ ಮಾಡಿದ್ದಾನೆ. ಚಂಪಕ ಪುಷ್ಪವನ್ನು ತೊಗೊಂಡ್ಳು ಅಲ್ವಾ, ಮುಂದೆ ಇಲ್ಲಿ ಪ್ರಸನ್ನ ತೀರ್ಥರು ವರ್ಣನೆ ಮಾಡ್ತಾರೆ, ಯಾವ ಹಾಡಿಲ್ಲ ಯಾವುದಿಲ್ಲ, ಹಾಡು ಮುಟ್ಟಿಸೋಪಿಲ್ಲ. ಹೂ ಬೇಕೆ ಹೂವು ಪರಿಮಳದ ಹೂವು, ಹೂವಿನ ಹಾಡು ಮಾಡಿದ್ದಾರೆ, ಮೊಸರಾಡು ಮಾಡಿದ್ದಾರೆ, ಹಾಲು ಮೇಲೆ ಮಾಡಿದ್ದಾರೆ,
ನಾನು ಕೇಳೋಣ ಅಂತಿದ್ದೆ, ಅಷ್ಟು ಬುದ್ಧಿ ಇರಲಿಲ್ಲ. ಅಲ್ಲಿ ಕಾಫಿ ಪುಡಿ ಮೇಲೆ ಒಂದು ಮಾಡಿಬಿಡಿ ಅಂತ ಹೇಳ್ತಾ ಇದ್ದೆ. ಎಲ್ಲ ಹತ್ರ ಮೇಲೂ ಮಾಡಿದ್ರಿ, ಇದೊಂದು ಕಲಿಯುಗದಲ್ಲಿ ಹಾಳಾಗೋಗ ಇದ್ದುಬಿಟ್ಟಿದ್ರೆ ಕಾಫಿ ಕುಡಿಬೋದು ಅಂತ ಒಂದು ಪ್ರಮಾಣ ಆಗೋದು, ನೀವು ಮಾಡಬೇಕಾಗಿತ್ತು ಸ್ವಾಮಿ ಅಂತಿದ್ದೆ. ಅಷ್ಟು ಬುದ್ಧಿ ಇರಲಿಲ್ಲ ಹಾಳಾಗೋಗ. ಈಗಿನಷ್ಟು ಇದ್ದಿದ್ರೆ ಕೇಳ್ಬಿಡ್ತಾ ಇದ್ದೆ. ಹೂ ಬೇಕೆ ಹೂವು ಪರಿಮಳದ ಹೂವು, ಮಲ್ಲಿಗೆ ಸಂಪಿಗೆ ಜಾಜಿಸವಂತಿಗೆ, ಮಲ್ಲೆ ಗುಲಾಬಿ ಮಲ್ಲಿಗೆ ಪರಿಜಾತ, ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ, ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ, ಪುಲಲೋಚನ ನಮ್ಮ ಕೃಷ್ಣನ ತೋಟದ, ಹೂ ಬೇಕೆ ಹೂವು ಪರಿಮಳದ ಹೂವು. ಹಾಗೆಲ್ಲರೂ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳಿದೆ? ಚಂಪಕ ಪುಷ್ಪವನ್ನು ಹಿಡ್ಕೊಂಡ್ಳು. ಭಗವಂತನಿಗೆ ಸಂಪಿಗೆ ಹೂವು ಅಂದರೆ, ಕೆಂಡು ಸಂಪಿಗೆ ಹೂವು ಅಂದರೆ ಬಲಿಷ್ಟ ಅಂತೆ ನಮ್ಮ ಸ್ವಾಮಿಗೆ. ಅದನ್ನು ಪುರಾಣದಲ್ಲಿ ತಾರತಮ್ಯ ಬರೀತಾರೆ, ಹೂವಿನ ತಾರತಮ್ಯ ಅಲ್ವೇ. ಬಿಳಿ ಐದು ಸಂಪಿಗೆ ಹೂವು, ದಟ್ ಈಸ್ ಈಕ್ವಲ್ ಟು ಒಂದು ಕೆಂಡು ಸಂಪಿಗೆ ಹೂವು. 25 ಕೆಂಡು ಸಂಪಿಗೆ ಹೂವು, ದಟ್ ಈಸ್ ಈಕ್ವಲ್ ಟು ಒಂದು ತುಳಸಿ ಅಂದರು. ಹೂವಿನ ತಾರತಮ್ಯವನ್ನು ತೋರಿಸ್ತಾರೆ. ಯಾವ್ದು ಹೇಳಿಲ್ಲ ಪುರಾಣದಲ್ಲಿ, ಯಾವ್ದು ಬಿಟ್ಟಿಲ್ಲ. ಅದಕ್ಕೆ ದಾಸರ ಹಾಸ್ಯ ಮಾಡಿದರು, ಕಂಡ ಕಂಡ ಕಾಮಿನಿಯ ಕಾಮಿಸುವ ಲಂಡೆಗೆ ಪುರಾಣ ಶ್ರವಣ ವೇತಕೆ ಅಂತ. ಶ್ರೀಮದಾಚಾರ್ಯ ಬಿಟ್ಟಿಲ್ಲ. 5 ವರ್ಷದ ವಾಸುದೇವ ತಾಯಿಯ ಕರವನ್ನು ಹಿಡ್ಕೊಂಡು ಶಿವಪದ ನಾಮಕನ ಪುರಾಣಕ್ಕೆ ದಿನಾ ಹೋಗಿ ಬರ್ತಾ ಇದ್ದಾರೆ. ಸುಮ್ಮನೆ ಹೋಗ್ತಾ ಇಲ್ಲ, ಮಣ್ಣು ಹೊತ್ತಾಗೆ ದಾರಿಯಲ್ಲಿ ಬರ್ತಾ ತಾಯಿ ಕೇಳ್ತಾ ಇದ್ದಾರೆ, ಆ ಪುರೋಹಿತ ಹೇಳದ್ನಲ್ಲ, ಪ್ರವಚನಕಾರ ಹೇಳದ್ನಲ್ಲ ಸರಿನಾ ಅಂತ. ಅದೇನಪ್ಪ ನಂಗೆ ಗೊತ್ತಾಗಲ್ಲ, ನಿಮ್ಮ ಅಪ್ಪನ ಕೇಳು ಅಂತಾರೆ ಅವರು. ಅಪ್ಪಂಗೂ ಹಿಡ್ಕೊಂಡ್ರು ಒಂದಿನ ಪುರಾಣ ಹೇಳ್ತಿರುವಾಗ, ಒಂದು ಶಬ್ದ ಬಿಟ್ಬಿಟ್ಟು ಮುಂದೆ ಕೊಟ್ಟೋದ್ರು ಅಲ್ವೇ. ನಿಕುಚ ಎಂಬತಕ್ಕಂಥ ಕೆಮಿತಿ ತಾತ ತದರ್ಥಮ ವರ್ಣಯನ್ ಎದ್ ನಿಂತ್ಕೊಂಡ್ರು, ಯಾಕೆ ಬಿಟ್ರಿ ಅಂತ. ಅಂದರೆ ವೇದವ್ಯಾಸ್ತೆಯವರು ಪ್ರಯೋಗ ಮಾಡಿರೋ ಪದಗಳನ್ನು ಪದಕೃತ್ಯ ರೂಪದಲ್ಲಿ ಅರ್ಥ ಹೇಳಬೇಕೇ ವಿನ ಮಧ್ಯ ಗೊತ್ತಾಗಿರೋದು ಎಗರಿಸ್ಬಿಟ್ಟು ಸಾರ ಹೇಳ್ತೀನಿ ಅಂದ್ಬಿಟ್ರೆ. ಎಷ್ಟೋ ಜನ ಹಂಗೆ ಕನ್ನಡದ ಸಾರ ನೋಡ್ಕೊಂಡು ನೋಡಿಕೊಂಡೆ ಮೂಲ ಶ್ಲೋಕಗಳೆಲ್ಲ ಅದಪ್ಪಾಗೋಗಿರೋದು. ಅದನ್ನ ಭಾಗವತದಲ್ಲಿದೆ ಅಂದ ಒಬ್ಬ, ಎಲ್ಲಿದೆ ಅಂದರೆ ಇಲ್ಲ ಕನ್ನಡದ್ರಲ್ಲಿದೆ, ಸಂಸ್ಕೃತದ್ರಲ್ಲಿಲ್ಲ. ಹಾಗಾಯ್ತು ಇದೆ ಕತೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ವ್ಯತಿರೇಕ, ಎಲ್ಲರೂ ಹೇಳ್ತಾ ಇದ್ದಾರೆ, ಅವನು ಹೇಳ್ತಿಲ್ಲ. ಸ್ವಾಮಿನೂ ಕುಚೋದ್ಯ ಮಾಡಿದ, ಧರ್ಮರಾಜರು ಕೇಳಿಬಿಟ್ರು. ಅಲ್ಲ ಸ್ವಾಮಿ ಹೊರಡ್ತಾ ಇದ್ದಾನೆ ಅಲ್ವಾ ದ್ವಾರಕಕ್ಕೆ, ಎಲ್ಲರೂ ವಿಕಾರ ತೋರಿಸ್ತಾ ಇದ್ದಾರೆ, ನೀನು ಯಾಕೆ ಈ ಥರ ನಿಂತಿದೆಯಪ್ಪ ಭೀಮ ಅಂತ ಕೇಳಿದ. ಅದು ಭೀಮಸೇನ ದೇವರು ಹೇಳಿದ್ರು, ಚಿತ್ತವೃತ್ತಿ ಅನುವೃತ್ತಿ ಮಾನಿವ ಮಧ್ವಿಜಯ. ವಾಯುದೇವರ ಕಾರ್ಯ ಎಂಥದ್ದು ಅಂದರೆ, ಭಗವಂತನ ಚಿತ್ತವನ್ನು ತಿಳಿದು ವ್ಯಾಪಾರ ಮಾಡುವವರಲ್ವ. ಭಗವಂತ ಕುಚೋದ್ಯ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು, ಅವರೇ ಕುಚೋದ್ಯ ಮಾಡ್ತಾ ಇದ್ದಾರೆ. ಏನು ಕುಚೋದ್ಯ ಮಾಡಿದ್ರು ಗೊತ್ತಾ? ಏನಪ್ಪ ನಂಗೇನು ಕಣ್ಣು ತಿಮ್ಕೊಂಡ್ರು ನೀರು ಬರಲ್ಲ, ನೀವೆಲ್ಲ ಯಾಕೆ ಅಳ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ ಅಂದರು ಭೀಮಸೇನ ದೇವರು. ಯಾಕೆ ಅಳ್ತೀಯ ಅಂದರೆ, ಕೃಷ್ಣನ ವಿರೋಧಕ್ಕೆ ಹೊರಟೋಗ್ತಾ ಇದ್ದಾನೆ ಇಲ್ಲಿದ್ದೋನು, ಹಸ್ತಿನಾವತಿಯಲ್ಲಿ ಇದ್ದೋನು, ಅವ್ರೂರು ದ್ವಾರಕಕ್ಕೆ ಹೋಗ್ತಾ ಇದ್ದಾನೆ ಇವಾಗ ಅಂದರು. ಭೀಮಸೇನ ದೇವರು ಹೇಳಿದ್ರು, ಅದೇನಪ್ಪ ನಂಗೆ ಅನಿಸಲ್ಲ ಅಂದರು. ಹಸ್ತಿನಾವತಿಲಿ ಇದ್ದ ದ್ವಾರಕಕ್ಕೆ ಹೋದ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಅಂದರು. ಸರ್ವತ್ರ ಪ್ರದೋಪದೇಶಾತ್ ಓಂ ಅಲ್ವಾ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ. ಏನು ಬೇಕು ನಿಮಗೆ? ಅಣೋರಣೀಯಾನ್ ಮಹತೋಮಯ್ಯ ಸರ್ವತ್ರ ಪ್ರಯೋ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಚಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕೃತೇ ಸರ್ವಮಂಜಸ. ಏನಪ್ಪ ನಂಗೆ ಗೊತ್ತಾಗ್ತಿಲ್ಲ, ಇಷ್ಟು ದಿನ ಅಸ್ತಾವತಿನಲ್ಲಿ ಇದ್ದ ಅನ್ನೋದು ನನಗೇನು ಅರ್ಥ ಆಗಲಿಲ್ಲ. ದ್ವಾರಕಕ್ಕೆ ಹೋಗ್ತಿದ್ದಾನೆ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. ದ್ವಾರಕದಲ್ಲಿ ಇರಲಿಲ್ಲ, ಅಸ್ತಿನಾವತಿಯಿಂದ ಈಗ ದ್ವಾರಕಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಅರ್ಥವಾಗಲಿಲ್ಲ. ದ್ವಾರಕದಿಂದ ಅಸ್ತಿನಾವತಿಗೆ ಬಂದಿದ್ದ, ಇಲ್ಲಿ ಇಷ್ಟು ದಿನ ಇದ್ದ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದರೆ ಸರ್ವತ್ರ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಇಲ್ಲಿಲ್ಲ, ಇಲ್ಲಿದ್ದ, ಇಲ್ಲಿಂದ ಅಲ್ಲಿ ಹೋದ ಅನ್ನೋದು ನನಗೇನು ಅರ್ಥ ಆಗಿಲ್ಲ. ಅಲ್ಲ ಇಲ್ಲಿ ಇಲ್ಲ ಅಂದ್ರೆ ತಾನೇ ಕಣ್ಣಲ್ಲಿ ನೀರು ಬರುತ್ತೆ, ಇಲ್ಲಿಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನೋ ಜ್ಞಾನ ನನಗಿಲ್ಲ ಅಂದರು. ಅರ್ಥ ಆಯ್ತಾ? ನಿಮಗಿರ್ಬೋದೇನೋ 1 ವರ್ಷದಿಂದ ಇಲ್ಲಿದ್ದ ಹೋಗ್ತಾ ಇದ್ದಾನೆ ಅಂತ, ನಂಗೆ ಯಾಕೋ ಆ ಜ್ಞಾನ ಇಲ್ಲಪ್ಪ. ನಂಗೆ ಇಲ್ಲಿದ್ದ ಈಗ ಹೋಗ್ತಾ ಇದ್ದಾನೆ ಅನ್ನೋ ಜ್ಞಾನ ಇಲ್ಲ. ಈಗಲೂ ಇದ್ದಾನೆ, ಯಾವಾಗಲೂ ಇದ್ದಾನೆ, ಎಂದೆಂದಿಗೂ ಇದ್ದಾನೆ ಅಲ್ವಾ. ನೆರೆ ನಂಬಿದೆ ಮಧ್ಯಹೃದಯ ಮಂಟಪದಳು, ಎಲ್ಲಿದ್ದಾನೆ? ಬಿಂಬರೂಪಿಯಾಗಿ ಅಲ್ವಾ ಈ ಜೀವನ ಅಸ್ತಿತ್ವಕ್ಕಾಗಿಯೇ ಒಳಗಿದ್ದಾನೆ ಅನ್ಬೇಕಾದ್ರೆ ಎಲ್ಲಿಲ್ಲ ದೇವರು ಅಂತ ಕೇಳಿದ್ರು ಅಷ್ಟೆ. ಇದು ಭೀಮಸೇನ ದೇವರು ಆಡಿದ್ರು ಅಂತ ನಾವು ಆಡೋಕ್ಕಾಗತ್ತಾ? ನಮ್ಮ ಗುರುಗಳು ಹಾಸ್ಯ ಮಾಡ್ತಾ ಇದ್ರು, ಚಾಟಿ ಏಟ್ ಕೊಟ್ಟರು ಅಂದರೆ
ಅರ್ಥ ಆಯ್ತೇನೋ, ಬಗ್ಬಿಡ್ಬೇಕು ಅಲ್ಲೇನೆ, ಯಾವ ಗ್ರಂಥಕ್ಕಿಂತ ಅಲ್ಲೇನು ಮುಂದಿನ ಶ್ಲೋಕ. ಆಮೇಲೆ ಒಂದು ದಿವಸ ಹೇಳಿದ್ರು, ಅಲ್ವೋ ಬೆಳಗ್ಗೆ ತನಕ ಬಾ ಅಂತ ಬ್ರಾಹ್ಮಣಂಗೆ ಹೇಳಿ ಕಳಿಸ್ತಾ ಧರ್ಮರಾಜ ದಾನ ಮಾಡೋಕ್ಕೆ ಅಂದರು. ಆಶ್ಚರ್ಯಕರವಾದ ಬೇರೆ ಹೊಡೆದ್ರು, ಯಾಕೆ ಹೊಡೆದು ಅಂತ ಕೇಳಿದ್ರೆ, ನಾಳೆ ನಮ್ಮ ಅಣ್ಣ ಬೆಳಗ್ಗೆ ತಂಗ ಬದುಕಿರ್ತಾನೆ ಅಂತ ಗ್ಯಾರಂಟಿ ಅಂದ್ರಲ್ಲ, ಅದು ಆಶ್ಚರ್ಯ ಆಯಿತು ಅಂದರು ಅಂತ ಬೇರೆ ಹೊಡೆದ್ರು ಭೀಮಸೇನ ದೇವರು ಅಂದ್ರಲ್ಲ, ನಾವ್ಯಾವ ಬೇರೆ ಹೊಡಿಬೇಕಪ್ಪ ಇವತ್ತು ಅಂತ ಕೇಳಿದ್ರು. ಯಾಕೆ ಅಂದರೆ, 1000 ವರ್ಷ ಬದುಕ್ತೀವಿ ಅಂತ ತಿಳ್ಕೊಂಡಿದ್ದೀವಲ್ವ ನಾವು, ನಾಳೆ ಬೆಳಗ್ಗೆ ತನಕ ಇದ್ದೇ ಇರ್ತೀವಿ ಅನ್ನೋ ಗ್ಯಾರಂಟಿ ನಮಗಿದೆ ಅಲ್ವೇ, ಇದೊಂದು ಆಶ್ಚರ್ಯವೇ ಅಂತ ಕೇಳಿದ್ರೆ ಅರ್ಥ ಆಗುತ್ತೆ ನಮಗದು. ನಾಳೆ ತನಕ ನಾವು ಇರ್ತೀವಿ ಅನ್ನೋ ಜ್ಞಾನ ನಮಗೇನು ಇವತ್ತು ಇದೆಯೋ, ಇದೇ ನಮ್ಗೆ ಆಶ್ಚರ್ಯ ಕೊಡ್ತಾ ಇಲ್ಲ ಅಂತ ಅರ್ಥ. ಗ್ಯಾರಂಟಿ ನಾವು ಬ್ಯಾಂಕ್ ಲೋನು ನಾಡಿದ್ದು ಬನ್ನಿ ರಿಲೀಸ್ ಆಗುತ್ತೆ ಅಂದ್ರೆ ಗ್ಯಾರಂಟಿ ಎಷ್ಟೊತ್ತಿಗೆ ಬರಬೇಕೋ ಅಂತೀವಿ ಹಾಗೆ. ಮತ್ತು ಭೀಮಸೇನ ದೇವರು ಆಶ್ಚರ್ಯ ಪಟ್ಟರು ಅನ್ನೋದು ಏನು ಬೋರ್ಡಿಗೆ ಹೋಗಿದೆ ನಮಗೆ, ಅರ್ಥ ಆಯ್ತಾ ಶ್ಲೋಕದ ಅರ್ಥಗಳು. ಭೀಮಸೇನ ದೇವರು ಧರ್ಮರಾಜ ಮಾತಾಡ್ದ ಅಂದಿದ್ದಕ್ಕೆ ಆಶ್ಚರ್ಯ ಪಟ್ಟರು, ನಾಳೆ ಬೆಳಗ್ಗೆ ತನಕ ನಮ್ಮ ಅಣ್ಣ ಬದುಕಿರ್ತಾನೆ ಅನ್ನೋ ಜ್ಞಾನ ಇದೆ, ಇದೊಂದು ಆಶ್ಚರ್ಯ ಅಂದ್ರಲ್ಲಪ್ಪ. ಮತ್ತು ನಮಗೇನು ಆ ಪಂಕ್ತಿಯ ಅರ್ಥ ಏನು ಸ್ವಾರಸ್ಯ ಆಗಿದೆ ನಮಗೆ? ನಾವು ಒಂದೊಂದು ವಾರ ಬಿಟ್ಕೊಂಬಂದ್ರೂ ಕೂಡ ನಾವು ಬರೋಕ್ಕೆ ರೆಡಿ ಇದ್ದೀವಿ, ಹೋಗೋಕ್ಕೆ ರೆಡಿ ಇದ್ದೀವಿ, ಆ ಕೆಲಸ ಆಗುತ್ತೆ ಅಂತ ಇದ್ದೀವಿ. ಸದ್ಯ ಯಾರ್ಯಾರು ಆಚಾರ್ಯ ನಿಮ್ಗೊಂದು ಸೈಟ್ ಕೊಡ್ತೀವಿ, ಇನ್ನು 5 ವರ್ಷ ಬಿಟ್ಕೊಂಡ್ರೆ ಆಗ್ಬೋದಪ್ಪ ಅಂತೀವಿ, 6ನೇ ವರ್ಷ ಬಂದು ನಿಂತ್ಕೋತೀನಿ ಸೈಟ್ ಕೊಟ್ಟಿ ಅಂತ. ರಿಟೈರ್ಡ್ ಆಯ್ತಾ ಅಂತ ಕೇಳ್ತೀವಿ, 30 ವರ್ಷ ಗ್ಯಾರಂಟಿ ಅಂತೀವಿ. ಆಮೇಲೆ ಎಫ್ ಡಿಗೆ ಹಾಕ್ಬಿಟ್ರು ನಾಳೆ ಬೆಳಗ್ಗೆ ತಂಗ ಇಲ್ಲ ಅಂದರೆ ಎದ್ರಕೋತೀವ? ಏನಿಲ್ವಲ್ಲ. ಮತ್ತು ಆ ವಾಕ್ಯದಿಂದ ಏನು ಸುಖಪಟ್ಟು ನಾಳೆ ಬೆಳಗ್ಗೆ ತನಕ ಬದುಕಿರ್ತೀಯ ಅನ್ನೋ ಆಶ್ಚರ್ಯಕ್ಕೆ ಬೇರೆ ಹೊಡೆದ್ರು ಭೀಮಸೇನ ದೇವರು ಅಂದರೆ. ಜ್ಞಾನ ಅಂದರೆ ಪುಕ್ಕಟ್ಟೆ ಅಂದ್ಕೊಂಡ್ರೇನು, ಸುಮ್ಮನೆ ಪಂಕ್ತಿಯಿಂದ ಅರ್ಥ ತಿಳ್ಕೊಳ್ಳೋದು ಜ್ಞಾನ. ಜ್ಞಾನ ಅನ್ನೋ ವಸ್ತು ಬೇರೆ, ಅದು ಅರ್ಥ ಅನ್ನೋದು ಬೇರೆ, ಶಬ್ದದಿಂದ ಬರೋ ಅರ್ಥ ಬೇರೆ, ನಮ್ಮ ಒಳಗಿಂದ ಬರೋ ಜ್ಞಾನ ಬೇರೆ, ಶಬ್ದದ ಅರ್ಥದಿಂದ ಬರೋ ಜ್ಞಾನ ಬೇರೆ. ಈ ಜ್ಞಾನ ಒಳಗಿಂದ ಬರೋ ಜ್ಞಾನ, ಉಪದೇಶದಿಂದ ಬರೋ ಜ್ಞಾನ ಎಲ್ಲ ಒಂದೇನಾ? ಏವಂ ಗುರುಪದೇಶೇನ ಮನೋ ನಿಶ್ಚಲತಾ ಮಯೇ ನತು ಸ್ವೇನ ಪ್ರಯತ್ನೇನ ತದ್ವಿನ ಗುರು ಅನುಗ್ರಹ ವಿನ ಪತನಂಭವಿ. ಅದನ್ನು ಈ ಮೂರನೇ ನುಡಿಲಿ ಹೇಳ್ತಾರೆ. ವರಯತಿ ವೇಷದಿ ಹರಿಮತವನು ಬಲು ಸುಲಭದಿ ಹರಡುತಾ ಧರೆಯೊಳಗೆ. ಏನ್ ಚಂದ ಇದೆ ನೋಡಿ ಆ ಮಾತು. ವರಯತಿ ವೇಷದಿ, ವರಯತಿ ವೇಷದಿ ಅಲ್ವಾ, ಒಂದು ವೇಷ ತಗೊಂಡ್ರಂತಷ್ಟೇ. ಏನು ವೇಷ ತಗೊಂಡ್ರು ಅಂದರೆ ಸರ್ವಾಶ್ರಮ ಭಾಕ್. ವಾಯುದೇವರಿಗೆ ಇವರು ಬ್ರಹ್ಮಚಾರಿಗಳು, ಮುಖ್ಯಪ್ರಾಣದೇವರಾದಾಗ ಭೀಮಸೇನ ದೇವರಾದಾಗ ಗೃಹಸ್ಥಾಶ್ರಮಿಗಳು, ಆನಂದ ತೀರ್ಥರಾದ ಸನ್ಯಾಸಿಗಳು, ಪ್ರಕಟತ್ವ ಅಷ್ಟೇ. ಎಲ್ಲ ಕಾಲದ ಎಲ್ಲ ಅವಸ್ಥೆಗಳು ಅವರಲ್ಲಿ, ಎಲ್ಲ ಅವಸ್ಥೆಗಳು ಇರ್ತವೆ. ಅದನ್ನು ಎಲ್ಲವನ್ನೂ ಚಿಂತನೆ ಮಾಡಬಹುದು. ಅದಕ್ಕೆ ನಮ್ಮ ಜನಕ್ಕೆ ಅನುಮಾನ, ಹನುಮದ ವ್ರತ ಮಾಡ್ತಾ ಇದ್ದೀವಿ ಆಚಾರೆ, ಮೂರೆಳೆ ಜನವರ ಹಾಕಬೇಕು, ಆಂಜನೇಯ ನಿಮಗೆ 6 ಎಳೆ ಹಾಕಬೇಕು ಅಂತ. ಅಲ್ಲ, 3 ಎಳೆ ಹಾಕಪ್ಪ ಅಂದೆ ನಾನು. ಅಲ್ಲ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅಂತೀವಲ್ಲ, ಅದಕ್ಕೆ 6 ಎಳೆ ಹಾಕ್ಬೇಕೇನೋ ಅಂದ ಅವನು. ಓ, ಇದು ನಂಗೆ ಗೊತ್ತಿರಲಿಲ್ಲಪ್ಪ, ನೀನು ಹೇಳಿದ್ಮೇಲೆ ಗೊತ್ತಾಯ್ತು ಅಂದೆ ನಾ. ಇಂಥ ಸಂಶಯಗಳು ಹಿಂದೆ ಕುಕ್ಕರ್ ಪಡ್ಕೊಂಡಿರುತ್ತೆ ನಮಗೆ, ಓದ್ರೂ ಅಷ್ಟೇ ಓದ್ದಿದ್ರು ಅಷ್ಟೇ. ಇನ್ನೇನು ಇಂಥವೆಲ್ಲ ಇಂಟರ್ನೆಟ್ಗೆ ಕೈ ಹಾಕ್ಬಿಡ್ತವೆ, ಸುಮ್ಮನೆ ತಲೆ ಕೆಡಿಸ್ಕೊಂಡು ಏನು ಕೇಳಿದ್ದು ಕೇಳಿದ್ದೆ, ಹಾಕಿದ್ದು ಹಾಕಿದ್ದೆ ಅಂತ. ವಾದರಾಜರು ಹೀಗಂದ್ರು ಅಂದರೆ, ಇವರು ಹೀಗಂದಿದ್ದಾರೆ, ರಘುತ್ತಮರು ಹಾಗಂದಿದ್ದಾರೆ ಅಂದರೆ, ವ್ಯಾಸರಾಯರು ಹೀಗಂದಿದ್ದಾರೆ, ವ್ಯಾಸರಾಯರು ಹೀಗಂದಿದ್ದಾರೆ ಅಂದರೆ, ಇನ್ನೊಬ್ಬರು ವಿದ್ಯಾಧೀಶರು ಹಾಗಂದಿದ್ದಾರೆ, ಮತ್ತು ಎಲ್ಲರೂ ಒಂದೊಂಥರ ಅಂದಿದ್ದಾರಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅಷ್ಟೇ, ನಾಳೆಯಿಂದ ಈ ಲೇಖನ ನಿಲ್ಲಿಸಲಾಗಿದೆ, ಅಷ್ಟೇ. ನಾಳೆಯಿಂದ ಲೇಖನ ಕ್ಲೋಸ್ ಅಂತ ಅರ್ಥ. ಹಾಗಿಲ್ಲ ಹೇಳ್ತಾರೆ, ವರಯತಿ ವೇಷದಿ ಹರಿಮತವನು ಬಲು ಸುಲಭದಿ ಹರಡುತಾ ಧರೆಗೊಳಗೆ. ಸುಲಭವಾಗಿ ಹರಡ್ತಾ ಇದ್ದಾರಂತೆ ವಾಯುದೇವರು, ಕಷ್ಟಪಟ್ಕೋಬೇಕಾಗಿಲ್ಲ. ಈಗ ನಾವು ಅಂದ್ಕೊಂಡಿದ್ದೀವಿ ಕಷ್ಟ ಅಂತ, ವಾಯುದೇವರು ಸುಲಭದಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ, ಮಾಡಿಕೊಟ್ಟವರಿಗೆ ಅವ್ರ ಸಾಧನೆ ನಡೀತಿದೆ. ಇಲ್ಲದೇ ಇದ್ದವರು ಕಷ್ಟ ಕಷ್ಟ ಅಂತ ಹೊಡ್ಕೋತಿದ್ದಾರೆ ಅಷ್ಟೆ. ಸುಲಭವಾದ ಸಾಧನೆ ಮಾಡೋರಿಗೆ ಅದು ಸುಖರೂಪವೇ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಅದಕ್ಕೋಸ್ಕರನೇ ಆಚಾರ್ಯರು ಹೇಗೋ ಆಚಾರ್ಯ ಶಾಸ್ತ್ರವೂ ಹಾಗೆ. ಬಾಲಸಂಗಮಪಿ ಬೋಧಯ ದೃಶಂ ದುನಿರೂಪ ವಚನಂಚ ಪಂಡಿತೈ. ಈಗ ತಾನೇ ಹೇಳಿದ್ನಲ್ಲ, ರೀತಿನಾಮ್ ಶತಮೇ ವಚನಕ್ಕೆ ಏನು ವರ್ಣನೆ ಮಾಡಬೇಕು? 3 ಭಾಷೆಗೇನೋ ಎಕ್ಸಾಂಪಲ್ ಕೊಡ್ತೀವಿ ನಿರ್ಣಯದಲ್ಲಿ, ವ್ಯಕ್ತಿ ಕಾಲ ದೇಶ ಅಂತ. ವ್ಯತ್ಯಾಸಾದಿ ಸಪ್ತಭೇದ ಅನ್ನೋಕ್ಕೂ ಹೇಳ್ತೀವಿ ಮಧ್ಯ ಮಧ್ಯ. ರೀತಿನಾಮ್ ಶತಮೇ ವಚನಕ್ಕೆ ಏನು ಹೇಳ್ತೀವಿ ಅಂದರೆ, ಎಲ್ಲಿದೆಯಪ್ಪ 100 ಥರ ವರ್ಣಾಕ್ರಮ ಅಂದರೆ ಎಲ್ಲಿದೆ? ಒಂದು 25 ಸಲ ವರ್ಣನೆ ಮಾಡಿ ಒಂದು ಪಂಕ್ತಿನ ನೋಡೋಣ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಅಷ್ಟು ಸುಲಭ ಅಲ್ಲ. ಎದ್ದದ್ಯಾ ಸುಪ್ರಸನ್ನದೀಹಿ, ಗುರುವಿನ ಅನುಗ್ರಹ ಆಗಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ವರಯತಿ ವೇಷದಿ ಹರಿಮತವನು ಹರಿ ದರೆಯೋಳು ಸುಲಭವಾಗಿ ಹರಡ್ತಾ ಇದ್ದಾರಂತೆ. ಈ ಹರಡೋ ಹರಿಮತ ಇದೆಯಲ್ಲ,
ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಕೇಳಿದ್ರೆ ನರಹರಿ ಲೋಕಕ್ಕೆ ಮಾರ್ಗಬಾನರುಹಿದ ಗುರುಗಣ ಗುರು ಮಧ್ವ ರಾಯ ಪ್ರಸನ್ನನಾಗೋ ವಾಯುಕುಮಾರ. ಗುರುಗಣ ಗುರು ಮಧ್ವರಾಯ, ಏನು ಗುರುಗಣ ಗುರು ಮಧ್ವ? ಲಘು ಗುರು ಹೇಳ್ತೀವಲ್ಲ ನಾವು ಛಂದಸ್ ಹಾಕ್ಬೇಕಾದ್ರೆ. ಆಗ ಗುರುಗಣ ಯಾರು? ಗುರುಗಣ ಲೋಕದಲ್ಲಿರೋ ಗುರುಗಣ ಅಲ್ಲ ಅವ್ರು ಹೇಳ್ತಾ ಇರೋದು. ಗುರುಗಣ ಗುರು, ಗುರುಗಣ ರುಜುಗಣಕ್ಕೆ ಗುರು. ಗುರು ಎಲ್ಲಿ? ವಾಯುದೇವರ ರೂಪದಲ್ಲಿ ನಿಂತಿದ್ದಾರೆ, 99 ಸೀಟಲ್ಲಿ ಕೂತಿದ್ದಾರೆ ಈಗ ಜಗದ್ಗುರುಗಳ ರೂಪದಲ್ಲಿ. ಅದರಿಂದ ಲಾತವೀರನ್ನ ಜಗದ್ಗುರುಗಳು ಅಂತ ಕರೆಯಲ್ಲ. ಯಾಕೆ ಕರೆಯಲ್ಲ? ಜಗದ್ಗುರು ಸೀಟಿಗೆ ಬಂದಾಗ ಕರಿತೀವಿ, ಈಗ ಕರೆಯಲ್ಲ. ಜಗದ್ಗುರು ಯೋಗ್ಯತೆ ಇದೆ, ಆದರೆ ಇವತ್ತು ಜಗದ್ಗುರುಗಳು ಅಂತ ಲಾತವೀರನ್ನ ಕರೆಯಲ್ಲ, ಮಂತವೀರನ ಕರೆಯಲ್ಲ, ಗಂಧವರನ್ನ ಕರೆಯಲ್ಲ. ಅಲ್ವೇ ಕಲ್ಕಿ ಸುತೇಚ ದಾಸಶ್ಚ ಧರ್ಮಶ್ಚಾಧರ್ಮ ಖಂಡನ ವರ್ಚಸ್ವೀಕಚನಶ್ಚೈವ ಸಾಧುಶ್ಚೈವ ಮಹೀಪತಿ. 100 ಹೆಸರಿದೆ ವಾಯುಪುರಾಣದಲ್ಲಿ, ಹರಿಕಥಾಮೃತಸಾರದಲ್ಲೂ ಜಗನ್ನಾಥ ದಾಸರು ಕೊಟ್ಟಿದ್ದಾರೆ. ಅವರೆಲ್ಲ ಜಗದ್ಗುರುಗಳೇ, ಆದರೆ ಇವತ್ತು ಕರೆಯಲ್ಲ. ಗುರುಗಣ ಗುರು, ಗುರುಗಣ ಯಾರು? ರುಜುಗಣದವರು. ಗುರುಗಣ ಜಗತ್ತಿಗೆ ಗುರುಗಣ ಅಂದರೆ ಅವರಿಗೆ ಗುರು ಅಂದರೆ ಜಗದ್ಗುರುಗಳ ಸ್ಥಾನದಲ್ಲಿ ಕೂತಿದ್ದಾರೆ. ಯಾರವರು? ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರ ಬ್ರಹ್ಮರು ವಾಯುಮುಕ್ತ ಮುಕ್ತ ಕೋಟಿಗೆ ಅಧಿಕ ಶಕ್ತಳು ಶ್ರೀರಮ. ವಾಯುವಿಗೆ ಸಮರಿಲ್ಲ ಜಗದೊಳು ವಾಯುದೇವರೇ ಬ್ರಹ್ಮರು ಅಂತ ಜಗದ್ಗುರುತ್ವ ಸೀಟಲ್ಲಿ ಕೂತಿದ್ದಾರೆ. ಗುರುಗಣ ಗುರು ಮಧ್ವ, ಗುರುಗಣಕ್ಕೆ ಗುರು ಮಧ್ವ. ಗುರುಗಣ ಅಂದರೆ ಲೋಕದಲ್ಲಿ ಗರುಡಶೇಷ ರುದ್ರಾದಿ ಇಂದ್ರಾದಿಗಳನ್ನು ತಗೋಬೇಡಿ, ಅದು ಒಂದು ಶಬ್ದ. ಆದರೆ ಇಲ್ಲಿ ಹೇಳ್ತಾ ಇರೋದವರು ಗುರುಗಣದಲ್ಲಿ ಗುರುಗಳಿವರು, ಅಂದರೆ ಜಗದ್ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥ ಅವರು. ಯಾರವರು? ಮಧುವ, ಮಧುಕರವಾದ ಆನಂದಕರವಾದ ಶಾಸ್ತ್ರವನ್ನು ಬರೆದು ನರಹರಿ ಲೋಕಕ್ಕೆ ಮಾರ್ಗವನ್ನು ತೋರಿಸಿದಂಥವರು ಮಧುವ. ಮಾದ್ವಿರ್ಗಾವೋ ಭವಂತುನ, ಇಂಥ ಶ್ರೀಮದಾಚಾರ್ಯರ ವಾಕು, ಅವರ ಚಿಂತನೆ, ಅವರ ಗುಣ ನಮ್ಮದಾಗಲಿ, ನಮ್ಮ ಬಾಯಿನಲ್ಲಿ ಬರಲಿ ಎಂಬತಕ್ಕಂತಹ ರೀತಿಯಲ್ಲಿ ವರ್ಣನೆ ಮಾಡ್ತಾ ಸಣ್ಣ ಮಧು ವಿಜಯದಂತೆ ವರ್ಣನೆ ಅಂತ ಹೇಳಿದ್ದೆ, ಬೇಗ ಹೊಟ್ಟೋಗ್ಬಿಡ್ಬೋದು. 9 ನುಡಿಗಳಲ್ಲಿ ಆ ಮಧು ವಿಜಯವನ್ನು ಅನುಕರಣೆ ಮಾಡ್ತಾ ಇದ್ದಾರೆ, ಅಂದರೆ ಅದನ್ನು ಕನ್ನಡದಲ್ಲಿ ಆ ಸಾಹಿತ್ಯವನ್ನು ಸಂಗ್ರಹ ಮಾಡ್ತಕ್ಕಂಥವರಾಗಿದ್ದಾರೆ. ಯತಿವರೇಣ್ಯರ ಮನುಜ ಸತತ ಬಜೆಸಲು, ಯತಿವರೇಣ್ಯರ ಮನುಜ ಸತತ ಭಜಿಸಲು. ಯಾರು ಯತಿವರೇಣ್ಯರು? ಗೊತ್ತಾಗೋಗಿದೆಯಲ್ಲ, ಈಗ ಹೇಳ್ತಾ ಇರೋದೆ ಅವರು ತಾನೆ, ಬೇರೆ ಅಲ್ವಲ್ಲ. ಸತತ ವಿಮಲ ಚರಿತ ಸತ್ಯ ವತಿಯ ಸುತರ ಮತವನ ರೋಹಿದ ಯತಿವರೇಣ್ಯರ ಮನುಜ ಸತತ ಭಜಿಸಲು. ಅಜ ಜನಕನ ಮಹಿಮೆ ಮರೆತು, ಅಜಜನಕನ, ಅಜಜನಕ ಅಂದ್ರೆ ಗೊತ್ತಾಗುತ್ತಲ್ಲ ಅರ್ಥ, ಸಿಂಪಲ್ ಆಗುತ್ತೆ. ನಾರಾಯಣ ಅಲ್ವಾ ಪದ್ಮನಾಭ. ಅಜಜನಕನ ಮಹಿಮೆ ಮರೆತು ಸುಜನರೆಲ್ಲ ಬಳಲು ತೀರೇ. ಆ ಕಾಲ ಹಾಗಿತ್ತು, ಶ್ರೀಮದಾಚಾರ್ಯರ ಕಾಲ ಹಾಗಿತ್ತು. ಅದ್ವೈತ ವ್ಯಾಕುಲೇ ಲೋಕೇ ಮಧ್ವಾಕ್ಯೋ ಬ್ರಾಹ್ಮಣೋತ್ತಮ ವಿಷ್ಣು ಭಕ್ತ್ಯಾದಿ ಸಂಪೂರ್ಣ ದ್ವೈತಶಾಸ್ತ್ರ ಪ್ರವರ್ತಕ ಸರ್ವೋತ್ತಮತ್ವಂ ಶ್ರೀ ವಿಷ್ಣೋ ಸ್ಥಾಪಯಿಷ್ಯತಿ ಸರ್ವಶಃ ಯೋಗೀವರ್ಯಸ್ಯ ಮಧ್ವಾಕ್ಯೋ ಗುರು ಸತ್ಯಸ್ಯ ಕಾರಕ. ಆಗಿನ ಸ್ಥಿತಿಯಾಗಿತ್ತು. ಅಜ ಜನಕನ ಮಹಿಮೆ ಮರೆತು ಸುಜನರೆಲ್ಲ ಬಳಲು ತೀರೇ. ಭುಜಗ ಶಯನಾಜ್ಞೆಯಿಂದ ರಜತಪುರ ದೊಳವ ತರಿಸಿದ ಯತಿವರೇಣ್ಯರ ಮನುಜ ಸತತ ಭಜಿಸಲು. ಅದರಿಂದ ಪಾಚಕ ಕ್ಷೇತ್ರದಲ್ಲಿ ಭುಜಗ ಶಯನನ ಆಜ್ಞೆಯಿಂದ ಮಧ್ಯವೀದಿಯಲ್ಲಿ ಏನಿದೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಅವರು ಆಗ್ತಿದ್ದಾರೆ. ಭೂಸುರವರ ಕುಲದಿ ಜನಿಸಿ, ಭೂಸುರವರ ಮಧ್ಯಗೆಯ ಭಟ್ಟರ ವಂಶ ಅಲ್ವಾ. ಯಾರವರು ಅಂದರೆ ಪುರಾಣ ಹೇಳುತ್ತೆ ಅಲ್ವೇ, ಮಧ್ಯಗೆಯ ಭಟ್ಟರೇ ಭಾರದ್ವಾಜ ಋಷಿಗಳು ಅಂತ ವಾಯುಪುರಾಣದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಯಾರ್ಯಾರಲ್ಲೂ ಅವತಾರ ಮಾಡಿಬಿಡಲ್ಲ, ಆ
ಆದ್ದರಿಂದ ಭಾರದ್ವಾಜ ಋಷಿಗಳು ಅವರು ಅಂತ ಹೇಳ್ತಾ ಇದ್ದಾರೆ. ಭೂಸುರ ವರ ಕುಲ ದಿಜನಿಸಿ ವಾಸುದೇವ ನಾಮದಿಂದ, ಅಲ್ಲೂ ವಾಸುದೇವ ಅಂತ ಕರೆದಿದ್ದಾರೆ, ಇಲ್ಲೂ ವಾಸುದೇವ ನಾಮದಿಂದ. ಶೈಶವನು ಕಳೆದು ತೂರಿಯ ಆಶ್ರಮವನು ಸ್ವೀಕರಿಸಿದ, ಯತಿವರೆಣ್ಯರ ಮನುಜ ಸತತ ಭಜಿಸಲು. ಮುಂದಿನ ಮಾತ್ರ ಸ್ವಲ್ಪ ವ್ಯಾಖ್ಯಾನ ಮಾಡ್ತೇನೆ. ಜೀರ್ಣವಾದ ನಿಗಮಾರ್ಥಗಳನ್ನು, ಜೀರ್ಣವಾದ ನಿಗಮಾರ್ಥಗಳ ನಿರ್ಣಯಿಸಿದ ಜ್ಞಾನಾನಂದ. ಜೀರ್ಣವಾದ ನಿಗಮಾರ್ಥಗಳು ಏನು? ಆಗಮಾರ್ಥ ಜೀರ್ಣವಾಗಿತ್ತ, ಆಗಮ ಅರ್ಥವನ್ನು ಜೀರ್ಣವನ್ನಾಗಿ ಮಾಡಿದ್ರ ಅಂತ ಪ್ರಶ್ನೆ ಅಲ್ವ. ಆಗಮ ಯಾವತ್ತೂ ಜೀರ್ಣವಲ್ಲ. ಸಪ್ತಸ್ವರ ಋಷಿ ಭಾವಶಾನ ವಿದ್ವಾನ್ ಮಧ್ವ ಉಜ್ಜ ಭಾರಾದೃಷೇಕಂ ಸಪ್ತ ಶಿವಾಸು ಮಾತೃಷು ಮಧ್ವಸ್ಯ ಜಿಕ್ವ ಪಾಯಯ ಮಧ್ವೂರಗ್ನೇವ ಷಟ್ಕೃತೆ ಮಧ್ವಸ್ಯ ಜಿಕ್ವ ಪಾಯಯ. ಮಧ್ವಾಚಾರ ನಾಲ್ಗೆ ನಮ್ಮನ್ನು ಕಾಪಾಡಲಿ. ಮಧ್ವಾಚಾರ ನಾಲ್ಗೆ ಅಂದರು ಒಂದೇ, ಮಧ್ವಾಚಾರ ಶಾಸ್ತ್ರ ಅಂದರು ಒಂದೇ. ನಮ್ದಾದರೆ ಪುಷ್ಕರಾಚಾರ ಬೇರೆ, ಪುಷ್ಕರಾಚಾರ ನಾಲ್ಗೆ ಬೇರೆ. ಶ್ರೀಮದಾಚಾರದ ಹಾಗಲ್ಲ, ಅವ್ರ ಕೈ, ಅವ್ರ ಬಾಯಿ, ಅವ್ರ ನಾಲ್ಗೆ, ಅವ್ರ ನಡತೆ, ಅವ್ರ ರೂಪ, ಅವರ ಯೋಗ್ಯತೆ, ಅವರ ಅಧಿಕಾರ, ಅವರ ಸ್ವರೂಪ ಎಲ್ಲ ಒಂದೇ. ಇಷ್ಟು ಚೆನ್ನಾಗಿ ಚಿಂತನೆ ಮಾಡು ಅಂತ ಪ್ರಸನ್ನ ತೀರ್ಥರು ಕೊಡ್ತಾರೆ. ಆದರೆ ಜೀರ್ಣವಾದ ನಿಗಮಾರ್ಥಗಳ ಅಂತ ಹೇಳಿದ್ರಲ್ಲ, ಅಂದರೆ ಆಗಮಾರ್ಥಗಳನ್ನು ಜೀರ್ಣ ಮಾಡಿಸಿದ್ರು ಅಂದರೆ ಏನು, ಅಪಾರ್ಥಗಳನ್ನು ಮಾಡಿದ್ರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಿದೆ, ಬಿಟ್ಬಿಟ್ರು ಅಲ್ವೇ. ಇನ್ನೇನೋ ಮಾಡಿದ್ರು, ಮಾಯಾ ಮಾತ್ರಮಿದಂ ಸರ್ವಂ ಅದ್ವೈತಂ ಪರಮಾರ್ಥತ, ಏನೋ ಜೀರ್ಣವಾಗಿ ಮಾಡ್ತಾ ಇದ್ರು. ಅಂದರೆ ಉಪನಿಷತ್ತುಗಳಿಗೆ ವೇದಗಳಿಗೆ ಸುಲಭವಾಗಿ ಅಪಾರ್ಥಗಳನ್ನು ಮಾಡತಕ್ಕಂಥವರಾಗಿದ್ದರು. ಆದ್ದರಿಂದ ಅದು ದುರ್ಬಲದಂತೆ ಜೀರ್ಣವಾದಂತೆ ಕಾಣ್ತಾ ಇತ್ತು. ಅಂದರೆ ವೇದಗಳು ಬಲಿಷ್ಠವಾದ ವೇದಗಳನ್ನು ಜೀರ್ಣವಾಗುವಂತೆ ಅಂದರೆ ಸರಳವಾಗಿ ಅಪಾರ್ಥವನ್ನು ಮಾಡುವಂತೆ ವೇದಗಳಿಗೆ ಅರ್ಥವನ್ನು ಮಾಡಿದ್ರು. ಅಂಥಗಳ ನಿರ್ಣಯವನ್ನು ನಿರ್ಣಯಿಸಿದ ಜ್ಞಾನಾನಂದ ಸ್ವರೂಪ. ಆದ್ದರಿಂದ ಹರಿವಾಯುಗಳಿಬ್ಬರು ಕೂಡ ಹೇಳೋ ಕಾಲಕ್ಕೆ ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಅಂತಲೇ ಕರೀತಾರೆ ಮಧ್ವಿಜಯಕಾರರು. ಅಂದರೆ ವೇದವ್ಯಾಸದೇವರನ್ನು ಆಚಾರನ ವರ್ಣನೆ ಮಾಡಬೇಕಾದ್ರೆ ಹಾಗೆಲ್ಲ ಹೇಳ್ತಕ್ಕಂಥ ಅವರಾಗ್ತಾ ಇದ್ದಾರೆ. ಇಂಥ ವೇದಾರ್ಥಗಳನ್ನು ಅರ್ಥವನ್ನು ನಿರ್ಣಯ ಮಾಡತಕ್ಕಂಥ ಬ್ರಹ್ಮ, ವೇದಾರ್ಥ ನಿರ್ಣಾಯಕ ಬ್ರಹ್ಮ ಅಂತ ವಾದರಾಜ ಗುರು ಸಾರ್ವಭೌಮರು ಶ್ರೀಮದ್ ಆಚಾರ್ಯರಿಗೆ ಟೈಟ್ಲ್ ಕೊಡ್ತಾ ಇದ್ದಾರೆ. ಟೈಟ್ಲ್ ಕೊಡೋದಲ್ಲ, ಇರೋದನ್ನು ಅನುವಾದ ಮಾಡಿ ಹೇಳಿದ್ರು ಅಂತ ಅರ್ಥ. ವಾದರಾಜರು ಟೈಟ್ಲ್ ಕೊಟ್ಟರು ಅಂತ ತಿಳ್ಕೊಂಡ್ಬಿಡ್ಬೇಡಿ. ವೇದಾರ್ಥ ನಿರ್ಣಾಯಕ ಬ್ರಹ್ಮ ವೇದ ಪ್ರವಚನಾಚಾರ್ಯ, ಇದೆಲ್ಲ ಮಧ್ವಿಜಯದಲ್ಲಿ ನಾರಾಯಣಾಚಾರ್ಯ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಜೀರ್ಣವಾದ ನಿಗಮಾರ್ಥಗಳ ನಿರ್ಣಯಿಸಿದ ಜ್ಞಾನಾನಂದ ಪೂರ್ಣ ವ್ಯಾಸರನು ಶ್ರವಣ ಮಾಡಿ ಪೂರ್ಣ ಪ್ರಜ್ಞರಾಗಿ ಮೆರೆದ. ಪೂರ್ಣ ವ್ಯಾಸರುಳು ಅಂದ್ರೆ ಅರ್ಥ ಆಯ್ತಲ್ಲ, ಪರಿಪೂರ್ಣನಾದವನು, ಗಣಗಣ ಪರಿಪೂರ್ಣನಾದವನು, ಗುಣಗಣ ಪರಿಪೂರ್ಣನಾದವನು ಅಲ್ವಾ. ನಾರಾಯಣ ಗುಣ ಸರ್ವೇ ಉದೀರ್ಣಂ ದೋಷವಜ್ಜಿತ, ಅಂದರೆ ಅನಂತಾನಂತ ಗುಣಗಣ ಪರಿಪೂರ್ಣನಾಗಿರ್ತಕ್ಕಂಥ ವ್ಯಾಸರಲ್ಲಿ ಅಲ್ವಾ ಶ್ರವಣ ಮಾಡಿ. ಶ್ರವಣ ಮಾಡಿದ್ರೆ ಓದ್ರ ಅಂತ ಕೇಳಿದರೆ, ಓದೋದಲ್ಲ ರುಜುಗಳು, ಶ್ರವಣ ಮಾಡೋದೇ. ಹಯಾಸ್ಯ ನಾಸ ಪುಟ ಜಾತ ವಾತ ವಿಘಾತ ದೂತ ಗಪಲಾಲ ಜಾತ, ಅವರೇ ಹೇಳ್ಕೊಂಡಿದ್ದಾರೆ. ಹೈಗ್ರೀವಾದಿಮಾ ವಿದ್ಯಾ ಶ್ವಸಿತ್ವೇನ ನಿಸೃತ. ರುಜುಗಳಿಗೆ ಪಾಠಕ್ರಮ ಹೇಗೆ ಅಂದರೆ ದೇವರು ಉಸಿರು ಬಿಟ್ಟುಬಿಡ್ತಾನಂತೆ, ಅದೇ ಉಪದೇಶ, ಅದೇ ಪಾಠ ಎಲ್ಲ ಅದೇ. ಆದ್ದರಿಂದ ಶ್ರವಣ ಮಾಡಿದ್ದಾರೆ ಅಂದರೆ ನಮ್ಮಂಗೆ ಅದೇನಲ್ಲ, ವೇದವ್ಯಾಸದೇವರ ಹತ್ರ ಇವತ್ತೂ ಇದ್ದಾರೆ, ಶ್ರವಣ ಮಾಡ್ತಾ ಇದ್ದಾರೆ ಅಂದರೆ ಅವರ ಸ್ಥಾನಮಾನಕ್ಕೆ ತಕ್ಕಂಥ ಪ್ರಕಟತ್ವದ ವಿಷಯ ಅದು, ಇನ್ನೊಬ್ಬರಿಗೆ ಅರ್ಥವಾಗುವಂಥದ್ದಲ್ಲ. ಅವ್ರು ಯಾತಕ್ಕೋಸ್ಕರ ಓದ್ತಾ ಇದ್ದಾರೆ, ಏನು ಶ್ರವಣ ಮಾಡ್ತಾ ಇದ್ದಾರೆ, ಯಾವ ವಿಷಯದಲ್ಲಿ ಮಾಡ್ತಾ ಇದ್ದಾರೆ ಅದೆಲ್ಲ ಇಲ್ಲಿ ಕೂತ್ಕೊಂಡು ನಾವು ಹೇಳೋಕ್ಕಾಗತ್ತೆ. ಗರುಡಶೇಷಗಳೇ ಅದಕ್ಕೆ ತ್ರಿಮುಖ ಪಂಡಿತಾಚಾರ್ಯ ಹೇಳ್ತಾರೆ, ಸಂಸ್ಥವೇ ನಾಶ್ಮಿಶಕ್ತಃ,
ಅವರ ಜ್ಞಾನವನ್ನು ಏನು ಅಂತ ಗರುಡಶೇಷ ರುದ್ರಾದಿಗಳು ಕೂಡ ವರ್ಣನೆ ಮಾಡಲಿಕ್ಕೆ ಸಮರ್ಥರಲ್ಲ ಅಂತ ಹೇಳಬೇಕಾದ್ರೆ ಯಾರು ಹೇಳ್ತಾರೆ? ಆದ್ದರಿಂದ ಪೂರ್ಣ ವ್ಯಾಸರುಳು ಶ್ರವಣ ಮಾಡಿ ಪೂರ್ಣ ಪ್ರಜ್ಞರಾಗಿ ಮೆರೆದ, ಅವರನ್ನು ಪೂರ್ಣ ಪ್ರಜ್ಞರು ಅಂತ ಕರೀತಕ್ಕಂಥವರಾಗುತ್ತಾರೆ. ಹರಿಯೋ ಜೀವರು ಹರಿಯೋ ಜೀವರು ಸಮರು ಎಂದು ನರಿಯು ಕೂತಿಗಳಿಂದ ಬೋಧಿಪ. ಎಷ್ಟು ಚೆನ್ನಾಗಿ ಹಾಕಿದೆ ನೋಡಿ, ಹರಿಯು ಜೀವರು ಸಮರು ಎಂದು ಅರ್ಥ ಆಗುತ್ತಲ್ಲ, ನರಿಯು ಕೃತಿಗಳಿಂದ ಚೆನ್ನಾಗಿದೆ ಪದ ಅಲ್ಲ. ಅಂದರೆ ಮಹಾಬುದ್ಧಿವಂತರಂತೆ ಗ್ರೇಪ್ಸ್ ಆರ್ ಸವರ್ ಜ್ಞಾಪಿಸ್ಕೊಳ್ಳಿ, ಹಾಗೆ ನರಿಯ ಉಕೃತಿಗಳಂತೆ ನಿಸ್ವಾರ್ಥದ್ದಲ್ಲ, ನಿಸ್ಸತ್ವದ್ದು ಅರ್ಥ ಆಯ್ತೇನು, ಜೀರ್ಣವಾಗುವಂಥದ್ದು, ಅಖಂಡಿವಾದ್ದಲ್ಲ ಖಂಡಿವಾದಂಥದ್ದು, ಸ್ವಲ್ಪ ಕಷ್ಟ ಸಾಧ್ಯದಂತೆ ಕಾಣುತ್ತೆ, ಆದರೆ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರವಾದರೆ ಠುಸ್ ಅನ್ನತ್ತೆ. ಅಂಥ ಯುಕ್ತಿಗಳಿಂದ ಹರಿ ಜೀವರು ಸಮರು ಎಂಬುದಾಗಿ ಜಗತ್ತಲ್ಲಿ ಹೇಳ್ತಾ ಇದ್ರು. ದುರುಳವಾದಿಗಳನ್ನು ಮುರಿದು ಹರಿ ಸರ್ವೋತ್ತಮನೆಂದ ರೋಗಿದ ಯತಿವರೆಣ್ಯರ ಮನುಜ ಸತತ ಭಜಿಸಲು. ಹೇಗೆ ಮಿಥ್ಯ ಅಂತ ಹೇಳ್ತಾ ಇದ್ರು, ಶುಕ್ತಿ ರಜತ ಜ್ಞಾನದಂತೆ ವಿಶ್ವದೆಲ್ಲ ಮಿಥ್ಯಾವೆಂಬೋ. ಶುಕ್ತಿ ರಜತ ಜ್ಞಾನದಂತೆ, ನೋಡೋ ಶುಕ್ತಿ ತಿಳ್ಕೊಳ್ಳೋದು ಬೆಳ್ಳಿ, ಭ್ರಮ ಅಂತ ತಿಳ್ಕೊಂಡು ಹಾಗೆ ಬೆಳ್ಳಿ ಅಲ್ಲ ಅಂದ್ರು, ಹಾಗೆ ಈ ಪ್ರಪಂಚವನ್ನು ಶುಕ್ತಿ ರಜತದಂತೆ ಸತ್ಯತ್ವವನ್ನು ಒಪ್ಕೋತಾರೆ, ಮಿಥ್ಯೆಯನ್ನು ಒಪ್ಕೊಳ್ತಕ್ಕಂಥವರಾಗುತ್ತಾರೆ. ಹಾಗೆ ಮಾಡ್ತಾ ಇದ್ರು. ಯುಕ್ತಿಗಳನ್ನೇ ಖಂಡಿಸಿ ಜಗ ಸತ್ಯವೆಂದು ದೃಢದಿ ಸಾರಿದ ಯತಿವರೆಣ್ಯರ ಬ್ರಹ್ಮನು ಗುಣ ಶೂನ್ಯನೆಂದು ದುರ್ಮತಗಳ ಹರಡುವವರ ಹಮ್ಮು ಮುರಿದು ಜಗದಿ ಶಾಸ್ತ್ರ ಮರ್ಮಗಳನ್ನು ವಿವರಿಸಿದ. ವಿವರಿಸಿದ ಅಂದ್ರೆ ಏನರ್ಥ? ಸರ್ವಮೂಲ ಗ್ರಂಥದ್ವಾರ ಅಂತ ಅರ್ಥ. ವಾದಗಳನ್ನು ಮಾಡಿ ಹಮ್ಮನ್ನೂ ಮುರಿದ್ರು ಆ ಸೇತು ಹಿಮಾಚಲ ಪರ್ಯಂತ. ಗ್ರಂಥರೂಪದಿಂದ ಸರ್ವಮೂಲಾಖ್ಯವಾಗಿರ್ತಕ್ಕಂಥ ಗ್ರಂಥರೂಪದಿಂದ ಆ ವಿಶ್ಲೇಷಣೆಗಳನ್ನು ವಿವರಿಸಿ ಜಗತ್ತಿನಲ್ಲಿ ಅಧ್ಯಾಪಿ ಸ್ಥಾಪನೆ ಮಾಡಿ ಆ ಅರ್ಥವ ಪರಂಪರೆಗಳನ್ನು ತಿಳಿಸ್ತಕ್ಕಂಥ ಅನೇಕ ಮಹನೀಯರುಗಳ ಪರಂಪರೆಯನ್ನೇ ಗುರುಪೀಠಗಳನ್ನು ತಂದು ಅನೇಕ ಟೀಕಾ ಟಿಪ್ಪಣಿ ವ್ಯಾಖ್ಯಾನಗಳ ಮುಖಾಂತರವಾಗಿ ಆ ಅರ್ಥಗಳನ್ನು ವಿವರಣೆ ಕೊಡುವಂತೆ ಮಾಡಿದ ವ್ಯವಸ್ಥೆಯೂ ಕೂಡ ಇಂಥ ಶ್ರೀಮದಾಚಾರ್ಯರಿಗೆ ಸೇರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೂಷ್ಯವಾದ 21 ಭಾಷೆಗಳನ್ನು ಮೋರಿದು ಶುದ್ಧ ಭಾಷೆಗಳನ್ನು ರಚಿಸಿ ತಮ್ಮ ಶಿಷ್ಯವರ್ಗಕ್ಕೆ ಸಾರ ಪೇಳಿದ ಯತಿವರೆಣ್ಯರ. ಸಾರವನ್ನು ಪೇಳಿದ್ರು ಅಂದ್ರೆ ಯಾವುದು? ನಾರಾಯಣ ಅನಂತಗುಣ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯಾಪ್ಯಸೀಷದತ್ ಅಂತೇನು ಮಧ್ಯ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಸಾರಭೂತವಾಗಿ ಶ್ರೀಮದಾಚಾರ್ಯರ ಸರ್ವ ಪ್ರತಿಪಾದನೆ ಮಾಡಿರತಕ್ಕಂಥ ಸಾರಿವನ್ನು ತೀರಿಸಿದ್ರು ಅಂತ ಅದನ್ನು ತಿಳಿಸ್ಕೊಟ್ರು ಅಂತ ಇದ್ದಾರೆ. ಶ್ರವಣ ಮನನ ಧ್ಯಾನಗಳಿಂ ಶ್ರವಣ ಮನನ ಧ್ಯಾನಗಳಿಂ ಸಿರಿರಮಣನ ಜ್ಞಾನ ಪೊಂದಿ ವರ ಕರುಣವ ಪಡೆಯುವುದೇ ನಿರುತ ಸುಖಕ್ಕೆ ಪಥವೆಂದರೋಹಿದ ಯತಿವರೆಣ್ಯರ ಮನುಜ ಸತತ ಭಜಿಸಲು. ಹನುಮ ಭೀಮ ಮಧ್ವರೂಪದೇ ಹನುಮ ಭೀಮ ಮಧ್ವರೂಪದೇ ರಮ ಕೃಷ್ಣ ವೇದ ವ್ಯಾಸರ. ಈ ನೈವೇದ್ಯ ಪ್ರಕರಣವೇ ವಾಯುಸ್ತುತಿಗೆ ಪ್ರೇರಕ ಅಂತ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಕಿಟಕಿ ಇತ್ತಂತೆ ಬದ್ರಿಕಾಶ್ರಮದಲ್ಲಿ, ಶ್ರೀಮದಾಚಾರ್ಯ ನೈವೇದ್ಯ ಮಾಡ್ತಾ ಇರೋ ಕಾಲಕ್ಕೆ ತುಂಬ ಹೊತ್ತಾಯ್ತಂತೆ. ಬಹಳ ದಿನಕ್ಕಿಂತ ಇವತ್ತು ಬಹಳ ಹೊತ್ತಾಗಿದೆ, ಯಾಕೆ ಅಂತ ಆ ಕಂಡಿಲಿ ಹೀಗೆ ನೋಡಿದ್ರು ಅಂತಷ್ಟು ಅಲ್ವಾ. ರಾಮರೂಪವನ್ನು ಹನುಮಂತ ರೂಪದಿಂದ, ಭೀಮರೂಪದಿಂದ ಕೃಷ್ಣ ರೂಪವನ್ನು, ಆನಂದ ತೀರ್ಥರ ರೂಪದಿಂದ ವೇದವ್ಯಾಸದೇವರನ್ನು ಉಪಾಸನೆ ಮಾಡ್ತಾ ನೈವೇದ್ಯ ಮಾಡ್ತಿದ್ರು. ಕಣ್ಣಿಗೆ ಅವರಿಗೆ ದರ್ಶನವಾಯಿತು, ಮಾನುಷ ಭಾವ ಹೊರಟೋಯಿತು ಅಲ್ವಾ. ಕೋಮ ಬಂತು ಅಂತ ತಿಳ್ಕೊಂಡ್ಬಿಡ್ಬಾರ್ದು, ದಬ್ಬಂತ ಬಿದ್ದೋದ್ರು ಅಂತ. ಮಾನುಷ ಭಾವ ಬೇರೆ, ಕೋಮ ಬೇರೆ. ಮಾನುಷ ಭಾವದಲ್ಲಿ ಪ್ರಪ್ರಥಮವಾಗಿ ರಚನೆಯಾದ ಸ್ತೋತ್ರ ವಾಯುಸ್ತುತಿ.
ಮಾನುಷ ಭಾವ ಹೊರಟೋಯ್ತು ಅಂದರೆ ಪ್ರಪಂಚದ ಯಾವ ಸಂಬಂಧವೂ ಇಲ್ಲ, ಬರೀ ಆ ಕಿಟಕಿಲಿ ಏನು ನೋಡಿದ್ರು ಅಷ್ಟು ಮಾತ್ರ ಅಲ್ವಾ. ಶ್ರೀಮದ್ ವಿಷ್ಣಾಂಗ್ರಿ ನಿಷ್ಠಾದಿ ಗುಣಗುರು ತಮ ಶ್ರೀ ಮದಾನಂದ ಹೊರಟೋಯ್ತು, ಟಕ 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 ಮುಂದಕ್ಕೆ ಹೋಗ್ತಾರೆ. ಏನು ಮಾಡ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಒಂದೂ ಗೊತ್ತಿಲ್ಲ. ಅಮಾನುಷ ಭಾವದಲ್ಲಿ ಈ ಮೂರು ರೂಪವನ್ನು ನೋಡದೆ ಇಟ್ಟಿಗೆ ರಾಮಕೃಷ್ಣ ವೇದವ್ಯಾಸರಿಗೆ ಅರ್ಥ ಆಯ್ತಾ, ಹನುಮ ಭೀಮ ಮಧ್ವರೂಪದಿ. ಸುಮ್ಮನೆ ನಾವು ಪ್ರಥಮ ಹನುಮನಾಮ ದ್ವಿತೀಯೋ ಭೀಮ ವಚ ಇದು ಪುರಾಣ ಸ್ತೋತ್ರವೇ, ಬರೀ ಇಷ್ಟು ಹೇಳ್ಕೊಳ್ಳೋದು ಅಂತಲ್ಲ. ಯಾರ್ಯಾರಿಗೆ ಯಾವ ಭಾಗ್ಯದಿಂದ ದರ್ಶನಾದಿಗಳನ್ನ ಕೊಟ್ಟಿದ್ದಾರೋ ಆ ಮಾತುಗಳು ಕೂಡ ಅದಕ್ಕೆ ಪೂರಕವಾಗಿರುತ್ತೆ. ಹನುಮ ಭೀಮ ಮಧ್ವರೂಪದಿ ರಾಮಕೃಷ್ಣ ವೇದ ವ್ಯಾಸರ ನಿರುತ ಸೇವೆ ಮಾಡಿ ಶ್ರೀಹರಿ ಒಲಿಮೆಯಿಂದ ಪ್ರಸನ್ನರಾದ ಯತಿವರೇಣ್ಯರ ಮನುಜ ಸತತ ಭಜಿಸಲು. ಹೀಗೆ ಒಂಬತ್ತು ನುಡಿಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ಅಲ್ಲೇ ಹರಿಕಥಾಮೃತ ಸಾರಕ್ಕೆ ಯಾರೋ ಮಿನಿ ಹರಿಕಥಾಮೃತ ಸಾರ ಬರೆದಿದ್ದಾರಂತೆ, ನಾನು ನೋಡಿಲ್ಲ. ಮಿನಿ ಹರಿಕಥಾಮೃತ ಸಾರ ಬರೆದಿದ್ದಾರೆ, ಶೇಷ ಹರಿಕಥಾಮೃತ ಸಾರ ಅಂತ ಅದಕ್ಕೆ ಹೆಸರು ಅಂತ ಯಾರೋ ಹೇಳಿದ್ರು, ನಾನು ಗ್ರಂಥ ನೋಡಿಲ್ಲ. ಹಾಗೆಲ್ಲ ನಾನು ನೋಡಕ್ಕೆ ಹೋಗಲ್ಲ, ನಂದು ಎಷ್ಟು ಅಷ್ಟು ನೋಡ್ಕೋತೀವಿ ನಾವು. ಬಾಕಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು, ನಾನು ಶುಗರ್ ಪೇಷಂಟು, ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು 600 ಕೊಟ್ಟೋದ್ರೆ ನಾನು ಸಾಯಂಕಾಲ ಪುರಾಣ ಹೇಳೋದಾಗೆ. ಅದಕ್ಕೋಸ್ಕರ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಂದು ಎಷ್ಟೋ ಅಷ್ಟೆ, ಯಾವ ಜಗತ್ತು ಎದ್ದು ಕುಣಿತಾ ಇರಲಿ, ನಂಗಾಗಬೇಕು ಅದೇನು. ನಮ್ಮದೇನು ಕೆಲಸ ನಮ್ಮ ಗುರುಗಳು ಮಾಡಿದಾರೋ ಅದು ಮಾಡಿ ನಮ್ಮ ಉದ್ದಾರ ನಾವು ನೋಡಬೇಕು. ನಾಳೆ ಹೋಗುವಾಗ ಶಂಕವಾದ್ಯ ಹೊಡ್ಕೊಂಡು ಯಾರೋ ಅಕ್ಕಪಕ್ಕದವ್ರು ಯಾರೂ ಇರಲ್ಲ, ಅರ್ಥಾಯ್ತ ಮನೆಯವರುಗಳು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಶಂಕವಾದ್ಯ ಏನಿಟ್ಟಿದ್ದಾರೆ ಅಂತ. ಮತ್ತು ಬರೋರು ಯಾರು ಅಂದರೆ ನಾವು ಏನು ಮಾಡಿರ್ತೀವಿ, ಧರ್ಮವೆಂಬ ಸಂಬಳವ ಅಲ್ಲ. ಆಳು ಮಂದಿ ಕುದುರೆ ಇರಲು ಮುಟ್ಟ ಕೊಡನು ಯಮನು ಬಿಡನು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಹೆಮ್ಮೆಯಿಂದ ಈ ಶರೀರ ನಂಬಬೇಡಿ ಕಾಣಿರೋ, ಶರೀರವನ್ನೇ ನಂಬೇಡ ಅಂದಮೇಲೆ ಶರೀರ ಗಂಟಾಕೊಂಡಿರೋರು ನಂಬು ಅಂತ ಅರ್ಥನ. ಅಂದರೆ ನಮ್ಮಿಂದೇ ಬರೋದನ್ನು ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀವಿ ಇಲ್ಲಿ ಅಂದರೆ, ಸಾಕ್ಷಾತ್ ಇಂಥ ಹನುಮ ಭೀಮ ಮಧ್ವ ರೂಪದಿಂದ ಇಂತಹ ಸಾಧನೆಯನ್ನು ಮಧ್ವಿಜಯ ಹೇಳ್ಕೊಳ್ಳೋರು ಅದನ್ನು ಹೇಳ್ಕೋಬೋದು, ಅನಧಿಕಾರಿಗಳು ಇದನ್ನು ಹೇಳ್ಕೋಬೋದು. ಅದನ್ನು ಹೇಳ್ಕೊಳಕ್ಕಾಗದೇ ಇರೋ ಕಾಲದಲ್ಲಿ ಇದನ್ನು ಗಟ್ಟು ಮಾಡಿ ಓಡಾಡ್ತಾ ಗುಣಕ್ಕೋಬೋದು, ಯಾರು ಬೇಡ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ರಾಗ ಲಯಾದಿಗಳಿಂದ ಸರಳ ಸುಂದರವಾದ ಮಧ್ವಿಜಯದ ಸಕಲ ವಿಷಯಗಳನ್ನು ಕೂಡ ಇದರೊಳಗೆ ಸೇರಿಸಿದ್ದಾರೆ. ನಾಳೆ ದಿವಸ ಸಾಯಂಕಾಲದಲ್ಲಿ ದೇವರ ಪೆಟ್ಟಿಗೆ ಇಟ್ಟು ಮಠದ ಸಂಪ್ರದಾಯ ರಾತ್ರಿ ಪೂಜೆ ಅಂತ ಮಾಡ್ತಾರಲ್ಲ, ಆಗ ಕದಲಾರ್ತಿಯನ್ನು ಮಾಡಿ ಮೂಲಗೋಪಾಲಕೃಷ್ಣನ ಪೆಟ್ಟಿಗೆಗೆ ತಗೊಂಡೋಗಿ ಮಹಾದ್ವಾರದಲ್ಲಿ ಚೆಲ್ತಕ್ಕಂಥದ್ದು ವ್ಯಾಸರಾಯ ಮಠದ ಪರಂಪರೆಯ ಸಂಪ್ರದಾಯ. ದಿನಾ ಹಾಗೆ ಮಾಡ್ತಾ ಇದ್ದರಂತೆ. ಒಂದು ದಿವಸ ಆ ಟೈಮ್ ಮೀರೋಗ್ಬಿಟ್ಟಿದೆ, ಶ್ರೀಗಳವರು ಸ್ನಾನ ಮಾಡಿ ಕೂತಿದ್ರಂತೆ, ಅಲ್ಲಿ ಯಾರೂ ಮುತ್ತೈದೆಯರು ಇರಲಿಲ್ಲವಂತೆ. ಯಾರೋ ಇಬ್ಬರು ಮುತ್ತೈದೆಯರು ಪೆಟ್ಟಿಗೆಗೆ ಆರತಿ ಮಾಡಿ ಹೊರಗೆ ಚೆಲ್ಬಿಟ್ಟು ಹೊರಟೋದ್ರಂತೆ. ಶ್ರೀಗಳವರು ಗಮನಿಸಿದ್ರಂತೆ ಅವತ್ತು ಸಾಯಂಕಾಲ ಯಾರೂ ಹೆಂಗಸರು ಬಂದಿಲ್ಲ, ಗಂಡಸರು ಮಾಡ್ತಾಯಿದ್ರು ಆಮೇಲೆ ಹೆಂಗಸರು ಮಾಡ್ತಾಯಿದ್ರು, ಯಾರೂ ಇಲ್ಲ. ಯಾರನ್ನು ವಿಚಾರಿಸಿದ್ರಂತೆ ಯಾರೂ ಇಲ್ಲ ಅಂತ ಇದ್ದಾರೆ. ಒಂದು ಸ್ವಲ್ಪ ಅನುಮಾನ ಬಂತು ಅಲ್ವಾ, ಅಷ್ಟೇ ದೇವ್ರ ಪೆಟ್ಟಿಗೆ ಮೇಲೆ ಕೂತ್ಕೊಂಡ್ರಂತೆ ಈ ದೇವ್ರ ನಾಮ ಮಾಡಿದರು. ಬಾರಮ್ಮ ಬಾರೇ ಇಂದಿರೇ, ಕದಲಾರ್ತಿ ಚೆಲ್ಲಿದ ನೋಡಿ ಈ ದೇವ್ರ ನಾಮ ಮಾಡಿದ್ದಾರೆ. ಇದನ್ನು ಹೇಳಿದ್ರೆ ಯಾರೂ ನಂಬಕ್ ತಯಾರಿಲ್ಲ. ಈಗಿನ ಕಾಲದಲ್ಲಿ ಏನೇನೋ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಇಂಟರ್ನೆಟ್ಗೆ ಹಾಕ್ಕೊಂಡು ಬೇಜಾನ್ ನಂಬ್ತಾರೆ. ಇಂಥವ್ರ ಸನ್ನಿಧಾನ ಅಂಥವ್ರ ಸನ್ನಿಧಾನ, ಇವರೇ ವಾಯುದೇವರೇ ತಿರ್ಗಾ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಾಲ ಒಂದಿಲ್ಲ ಅಂತ ಎಲ್ಲ ನಂಬ್ತಾರೆ. ಇದು ಯಾವ್ದಾದ್ರು ಒಂದು ಸಣ್ಣ ಹಿಂದೆ ನಡೆದಂಥ ಅವರವರ ಭಾವನೆಯ ಘಟನೆಗಳು, ಅಂದರೆ ಯಾವ್ದಾದ್ರು ಒಂದು ಬರೆಯೋದಕ್ಕೆ ಅಥವಾ ಚಿಂತನೆ ಮಾಡೋಕ್ಕೆ ಒಂದು ಘಟನೆ ನಡೆದರೆ ಅದು ಅವರ ವೈಯಕ್ತಿಕ, ಅವ್ರು ಹೇಳಿದ್ರು ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಆ ದೇವ್ರ ನಾಮದಲ್ಲಿ ಆ ಇಂಗಿತವನ್ನು ಕೊಡ್ತಾರೆ, ಯಾರು ಇಲ್ಲ ಚೆಲ್ಬಿಟ್ಟು ಹೋಗಿದ್ದಾರೆ ನೋಡಿ ಯಾರು ಮಾಡಿದ್ದಾರೆ ಎಂದ್ರಂತೆ. ನೋಡ್ತಾರೆ ಕದಲಾರ್ತಿಯಲ್ಲಿ ಚೆಲ್ಲಿದೆ, ಕಣ್ಣಲ್ಲಿ ನೀರು ಬಂದುಬಿಡ್ತಂತೆ. ಯಾರು ಬಂದಿದ್ದರು ಗೊತ್ತಿಲ್ವಲ್ಲ ಅಂದರು, ಕೂತ್ಕೊಂಡ್ರು. ಆದರೆ ದಿನದಲ್ಲಿ ಒಂದು ಸಮಾಚಾರ, ಸಾಯಂಕಾಲ ಆಗಸದಲ್ಲಿ ಕೆಂಪು ಮೂಡಿತು ಸೂರ್ಯಾಸ್ತಮ ಆದ ತಕ್ಷಣ ಅಂದರೆ ರಮಾದೇವರ ಸನ್ನಿಧಾನ ಅದು ಅಂತ ಅರ್ಥ. ಆದ್ದರಿಂದ ಮನೆಯೊಳಗೆ ದೇವರ ದೀಪ ಹಚ್ಚಿ ದೇವರಿಗೆ ಕದಲಾರತಿಯನ್ನು ಮನೆಯಲ್ಲಿ ಮಾಡಿ ತಗೊಂಡೋಗಿ ನಮ್ಮ ಮನೆಯ ಮಹಾದ್ವಾರ ಇರುತ್ತಲ್ಲ ಅಲ್ಲಿ ಮನೆಯ ಯಜಮಾಂತಿ ಚೆಲ್ಲಬೇಕು ಅಂತ ಹೇಳಿದೆ. ಇದು ಹಿಂದೆ ಅಗ್ರಹಾರದಲ್ಲಿ ಈ ಕಣ್ಣುಗಳು ನೋಡಿದೆ ನಮ್ಮನೆಯನ್ನು ಸೇರಿ.
ಗೊತ್ತಾಯ್ತಾ, ನಮ್ಮಮ್ಮ ಒಂದಿನ ಬಿಡ್ತಾ ಇರಲಿಲ್ಲ. ಗಂಡಸಾದರೂ ನಾ ಮಾಡ್ತಾ ಇದ್ದೆ, ನಮ್ಮ ಅಪ್ಪ ಸತ್ತ ಮೇಲೆ ನಮ್ಮಮ್ಮ ಆರತಿ ಮಾಡ್ಬಿಟ್ಟು ಚೆಲ್ಬಿಡಪ್ಪ ಅನ್ನೋಳು. ಮಡಿ ಹೆಂಗಸು ಮನೇಲಿ ಯಾರೂ ಹೆಂಗಸರಿಲ್ಲ, ಆದರೆ ಆರತಿ ಬಿಡ್ತಾ ಇರಲಿಲ್ಲ. ಆರತಿ ಮಾಡಿ ಮನೆ ಮುಂದೆ ಚೆಲ್ಲು ಅಂತ ಹೇಳ್ತಾ ಇದ್ಲು. ಅಂದರೆ ಅಮ್ಮನವರು ಬರುವಂಥ ಕಾಲ ಅದನ್ನು, ಅಮ್ಮನವರು ಬಂದು ಗೋಪಾಲಕೃಷ್ಣನಿಗೆ ಎತ್ತು ಹೋಗಿದಾರೋ ಅಂತ ಪಾಪ ಮಾನಸಿಕವಾದಂಥ ಒಂದು ಚಿಂತನೆ. ಹೌದಾದರೆ ಹೌದೇನೇ, ಇಲ್ಲವಾದರೆ ಇಲ್ಲವೇ. ಅವರೇನು ಅವ್ರನ್ನ ನೋಡಿದ್ರು ಇವ್ರನ್ನ ನೋಡಿದ್ರು ಅಂತ ಏನು ಹೇಳಿಲ್ವಲ್ಲ, ಅಲ್ಲಿ ಚೆಲ್ಲಿದೆ ಅಂತ ಹೇಳಿದ್ರು ಅಷ್ಟೆ. ಅದಕ್ಕೆ ಅಂತ ಇಂದಿರಾದೇವಿಗೆ ಸ್ವಾಗತವನ್ನು ಕೊಡ್ತಾರೆ. ಏನು ಮಾತಾಡ್ತಾರೆ ಅಂದರೆ, ಚಿನ್ನದ ಹೊಗೆಯಾಡಿಸೇ ಈ ಮನ ಮಂದಿರದಿ, ಚಿನ್ನದ ಹೊಗೆಯಾಡಿಸೇ ಅಂದರೆ ಅವತ್ತು ನಿಜವಾಗಲೂ ಮಠದಲ್ಲಿ ಅಂಥ ವಿಲಕ್ಷಣವಾದ ಒಂದು ಕಾರ್ಯ ನಡೀತು ಅಂತ ದೇವರನಾಮದಲ್ಲಿ ಹೇಳ್ತಾರೆ. ಅಂಥ ವಿವರಣೆಯನ್ನು ನಾಳೆ ಮೂರು ರಮಾದೇವರ ದೇವರನಾಮ ಎಂಬತಕ್ಕಂಥ ಅದನ್ನು ಹೇಳಿ, ಇನ್ನು ಕೃಷ್ಣ ಪರಮಾತ್ಮನ ಪಟ್ಟಾಭಿರಾಮದೇವರ ವ್ಯಾಸಮುಷ್ಟಿಗೆ ಸಂಬಂಧಪಟ್ಟ ವೇದವ್ಯಾಸ ಇತ್ಯಾದಿ ಭಗವಂತನ ನಾನಾ ವಿಸ್ತೃತವಾದ ರೂಪಗಳು, ಆ ರೂಪಗುಣವನ್ನು ವಿಚಿತ್ರವಾಗಿ ವರ್ಣನೆ ಮಾಡ್ತಾರೆ ಮಹಾನುಭಾವರು. ಅಂತ ಅದನ್ನು ನೋಡೋಣ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸ ಮುಗಿಸ್ತೀವಿ.